ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಕಾಲ ಬದಲಾಗಿದೆ, ಅದರೊಂದಿಗೆ ಪ್ರೀತಿಸುವವರ ದೃಷ್ಟಿಕೋನವೂ ಬದಲಾಗಿದೆ. ಬದಲಾಗಿರೋ ಇಂದಿನ ಪ್ರೇಮಿಗಳ ಕಥೆಯೇ ಮುಂಗಾರು ಮಳೆ 2. ಕೊನೆಗೂ ಚಿಕ್ಕಪಾಸ್ ಇಂದ ರೆಸ್ಪಾನ್ಸ್ ಬಂತು, ಫೋನ್ ಕಟ್ ಮಾಡಿದ್ರು. ಅದು ಫೋನ್ ಕಟ್ ಅಲ್ಲ ಸರ್, ಲೈನ್ ಕಟ್. ಈ ಗ್ರಾಮರು ಗ್ಲಾಮರು ಎರಡು ಚೆನ್ನಾಗಿದೆ ಅಂತಾನೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದು. ಥ್ಯಾಂಕ್ ಯು ಸರ್. ಯಾಕ್ ಸರ್, ಏನಾಯ್ತು? ಚಿಕ್ಕ ಬಾಸ್ ಯುರೋಪ್ ಹೋಗಿ ಒಂದ್ ತಿಂಗಳಾಯ್ತು, ಈಗಾಗಲೇ 50 ಲಕ್ಷ ಖರ್ಚು ಮಾಡಿದ್ದಾರೆ, ಇನ್ನು 25 ಲಕ್ಷ ಬೇಕಂತೆ. ದೊಡ್ಡ ಬಾಸ್ ಹೇಳಿ ಸರ್. ಪ್ರಯೋಜನ ಇಲ್ಲ, ಅವ್ರು 25 ಕೇಳಿದ್ರೆ ಇವ್ರು 50 ಕಳಿಸು ಅಂತಾರೆ. ಯಾಕೇಳಿ? ಯಾಕ್ ಸರ್, ಮಗ ಗೋಲ್ಡನ್ ಸ್ಟಾರ್ ಆದ್ರೆ ಅಪ್ಪ ಕ್ರೇಜಿ ಸ್ಟಾರ್. ವಾವ್, ಸೂಪರ್ ಕಾಂಬಿನೇಷನ್. ಆಟೋಗ್ರಾಫ್ ಕೊಡಿಸ್ಲಾ? ಬೇಡ ಸರ್, ಸೆಲ್ಫಿ ತಗೋತೀನಿ. ಸರ್ ಸರ್, ಇಫ್ ಯು ಡೋಂಟ್ ಮೈಂಡ್, ಗೋಲ್ಡನ್ ಸ್ಟಾರ್ ಯಾಕೆ ಸರ್ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ? ಉನ್ಮಾದಕ್ಕೋಸ್ಕರ. ಯಾವ ಮಾದ ಸರ್? ಮಾದ ಅಲ್ಲಮ್ಮ, ಉನ್ಮಾದ, ಎಕ್ಸೈಟ್ಮೆಂಟ್. I saw the most exciting girl today. A moment. ನೀವು ವಾಕ್ ಮಾಡ್ತಾ ಇದ್ದಿದ್ದು ಫ್ಲೋರ್ ಮೇಲಲ್ಲ, ನನ್ನ ಎದೆ ಮೇಲೆ. ನೀವು 18 ಆಂಗಲ್ಗಳಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರ. ನೀವು ಕಾಫಿ ಕುಡಿತಾ ಇದ್ರೆ ಆ ಮಗ್ಗನ್ನೇ ಲವ್ ಮಾಡ್ತಿದ್ರೇನೋ ಅನ್ಸುತ್ತೆ. ಲಕ್ಕಿ ಮಗ್. ಸ್ವಿಮ್ಮಿಂಗ್ ಪೂಲ್ ಕಡೆ ನೀವು ನಡ್ಕೊಂಡು ಹೋದ ಸ್ಟೈಲ್ಗೆ 100 ಮಿಸ್ ವರ್ಲ್ಡ್ ಕ್ರೌನ್ ಕೊಟ್ಟರು ಕಮ್ಮಿನೇ. ಜಸ್ಟ್ 18 ಮಿನಿಟ್ಸಲ್ಲಿ ನೀವು ನನ್ನ ಇಂಪ್ರೆಸ್ ಮಾಡಿದ್ರೆ. ಬೈ ದ ವೇ, ನೀವು ನೀರಲ್ಲಿ ಈಜ್ತಾ ಇದ್ರೋ ಇಲ್ಲ ಸ್ವರ್ಗದಲ್ಲಿ ತೇಲ್ತಾ ಇದ್ರೋ ಪರ್ಸ್ನಲ್ಲಿ ಕೇಳಬೇಕಾಗಿತ್ತು.
ಸಂಜೆ 4 ಗಂಟೆಗೆ ದಿ ಪಾರ್ಕ್ ಹೋಟ್ಲಲ್ಲಿ ಸಿಗೋಣ. ನಮ್ಮ ಮೀಟಿಂಗ್ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ, ಐ ಆಮ್ ಶೋರ್. ಪ್ರೀತಮ್, ಆಕ್ಸಿಜನ್ ಇಲ್ಲ ಅಂದ್ರೆ ಉಸಿರಾಡ್ತೇನೆ, ಆದರೆ ಎಕ್ಸೈಟ್ಮೆಂಟ್ ಇಲ್ಲ ಅಂದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ರೈಟ್ ನಾವು ಈ ಪ್ರೀತಮ್ಗೆ ಯು ಆರ್ ಮೋಸ್ಟ್ ಎಕ್ಸೈಟಿಂಗ್. ಶ್ರೇಯಾ, ಐ ಲವ್ ಯು, ವಿಲ್ ಯು? ವಾವ್ ಪ್ರೀತಮ್, ಯು ಆರ್ ಸೋ ಅಮೇಜಿಂಗ್. ಬೋರ್ ಆಗ್ತಿತ್ತಾ? ಈಗ ನಾನ್ ಬಂದಿದ್ದೀನಲ್ಲ, ಬೋರ್ಡಂ ಹೋಗುತ್ತೆ. ನನಗ್ ಬೋರ್ ಆಗ್ತಿರೋದೆ ನೀನು. ವಾಟ್, ಆರ್ ಯು ಸೀರಿಯಸ್? ಶ್ರೇಯಾ ನಾವಿಬ್ರು ಮೀಟ್ ಮಾಡಿತ್ತು, ಪ್ರಪೋಸ್ ಮಾಡಿತ್ತು, ಸುತ್ತಾಡಿತ್ತು, ಎಲ್ಲ ಎಕ್ಸೈಟಿಂಗ್ ಆಗಿತ್ತು. ಬಟ್ ಈಗೆಲ್ಲ ಬೋರಿಂಗ್ ಅನಿಸ್ತಾ ಇದೆ. ಬಟ್ ವೈ? ನನಗೆ ಗೊತ್ತಿಲ್ಲ. ಇನ್ನೇನು ಗೊತ್ತು ನಿಂಗೆ?
ಶ್ರೇಯ ನಂಗೆ ಗೊತ್ತಿರೋದು ಒಂದೇ, ಒಂದು ಸಲ ಬೋರಿಂಗ್ ಅನ್ಸಿದ ಮೇಲೆ ಯಾವುದೇ ರಿಲೇಷನ್ಶಿಪ್ ಆದರೂ ಕಂಟಿನ್ಯೂ ಮಾಡಬಾರ್ದು. ಕಂಟಿನ್ಯೂ ಮಾಡಿದ್ರೆ ಸುಮ್ಮನೆ ಕೋಪ ಜಗಳ ಇದೆಲ್ಲ ಅನ್ನೆಸೆಸರಿ ಅಲ್ವಾ? ಸೊ ಸೊ ಲೆಟ್ಸ್ ಬ್ರೇಕಪ್. ನಾನೆಷ್ಟೇ ಹುಡುಗಿ ನಿನಗೆ? ನಿಜ ಹೇಳ್ತೇನೆ, ನನಗೆ ಗೊತ್ತಿಲ್ಲ. ಸೊ ಬೇಸಿಕಲಿ ಕಮಿಟ್ಮೆಂಟ್ ಇಷ್ಟ ಇಲ್ಲ ನಿಂಗೆ, ಎಸ್ಕೇಪ್ ಆಗೋದಕ್ಕೆ ನಾಟಕ ಆಡ್ತಾ ಇದೆಯಾ? ಜಸ್ಟ್ ಗೋ ಟು ಹೆಲ್. ಶ್ರೇಯಾ, ಫಾರ್ಗೆಟ್ ಇಟ್ ಪ್ರೀತಮ್. ಶ್ರೇಯಾ, ಲೆಟ್ ಮೀ ಫಿನಿಶ್. ಇಟ್ಸ್ ಓವರ್. ಹೇ, ಲಿಸನ್ ಟು ಮೀ. ನಾನು ಎಸ್ಕೇಪ್ ಆಗೋ ಥರ ಇದ್ದಿದ್ರೆ ನಿನಗೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರಲಿಲ್ಲ. ಓ, ಥ್ಯಾಂಕ್ಸ್ ಅ ಲಾಟ್. ಏನು ಗೊತ್ತಾ, ನೀನು ತುಂಬ ಒಳ್ಳೆ ಹುಡುಗ, ಆದರೆ ತುಂಬ ಕನ್ಫ್ಯೂಸ್ಡ್. ನೋ, ಐ ಆಮ್ ನಾಟ್ ಕನ್ಫ್ಯೂಸ್ಡ್. ನನಗೇನು ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಬೇಡ ಅಷ್ಟೇ ತಾನೆ? ಶ್ರೇ ಪ್ಲೀಸ್ ಲುಕ್, ಯು ಆರ್ ಬ್ಯೂಟಿಫುಲ್, ತುಂಬ ಒಳ್ಳೆ ಹುಡುಗಿ, ಎಲ್ಲ ನಿಜ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಹುಡುಗಿ ನೀನಲ್ಲ. ನೀನು ಯಾವ ಥರ ಹುಡುಗಿನ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಕೇಳ್ಬೋದಾ? ಯಾವತ್ತೂ ಬೋರ್ ಆಗ್ತಿರೋ ಹುಡುಗಿ. ಏ, ನಾನ್ ಬೋರಿಂಗ್ ಗರ್ಲ್? ಹ್ಮ್, ಸೌಂಡ್ಸ್ ಗುಡ್, ಬಟ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ನೋ 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 ನೋ, ಇಟ್ಸ್ ಪಾಸಿಬಲ್ ಅಂಡ್ ಎಕ್ಸೈಟಿಂಗ್ ಆಲ್ಸೋ. ನೀನು ನಿನ್ನ ಎಕ್ಸೈಟ್ಮೆಂಟು. ಎನಿವೇಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವಿ ವಿಲ್ ಬಿ ಫ್ರೆಂಡ್ಸ್ ಫಾರ್ ಎವರ್. ವೆಲ್ಕಮ್ ಟು ಇಂಡಿಯಾ ಸರ್. ಥ್ಯಾಂಕ್ ಯು. ಡ್ಯಾಡಿಲ್ಲಿ ಬರ್ತಾರೆ. ನಿಮ್ಮ ಎಕ್ಸೈಟ್ಮೆಂಟ್ನ ಮೇಂಟೈನ್ ಮಾಡೋಕ್ಕೋಸ್ಕರ ನಮ್ಮ ಕ್ರೇಜಿ ಸ್ಟಾರ್ ಅವರು ಹೊಸ ಕಾರ್ ತರಕ್ಕೆ ಹೋಗಿದ್ದಾರೆ. ವಾವ್, ದಟ್ಸ್ ಮೈ ಡ್ಯಾಡ್. You're the best dad in the world. ಈ ಡೈಲಾಗ್ ಬೆಲೆ 1.60 crore. ಅಂಕಲ್, ಈ ಕಾರ್ 1.5 crore ಅಲ್ವಾ? ಊನಪ್ಪ, ಇವತ್ತೇ ಡೆಲಿವರಿ ಬೇಕು ಅಂತ 10 lakh ಎಕ್ಸ್ಟ್ರಾ ಕೊಟ್ಟು ತಂದಿದ್ದಾರೆ. ಲೆಟ್ಸ್ ಗೋ ಡ್ಯಾಡ್. ನೀನು ನಿನ್ನ ಕಾರ್ ಅಲ್ವಾ? ವಾಟ್? ಈ ಕಾರು ನಿನಗೋಸ್ಕರ ಅಲ್ಲ, ನನಗೋಸ್ಕರ. ಇದು ಕ್ರೇಜಿ ಟ್ವಿಸ್ಟ್. ಅಂದ್ರೆ ರೇಸಲ್ಲಿ ನೀನು ಯಾವಾಗಲೂ ನನ್ನ ಡಿಫೀಟ್ ಮಾಡ್ತಿದ್ಯಲ್ಲ, ಈ ಸರಿ ಗೆಲ್ಲಲೇಬೇಕು ಅಂತ ಹೊಸ ಕಾರ್ ತಂದಿದ್ದೀನಿ. ಡ್ಯಾಡ್, ಐ ಲವ್ ಯುವರ್ ಸ್ಪಿರಿಟ್ ಡ್ಯಾಡ್. ಲೆಟ್ಸ್ ರೇಸ್. ಕಮ್ ಆನ್. ಯಾ, ಕಮ್ ಆನ್. ಸರ್, ಆಫೀಸಲ್ಲಿ ತುಂಬ ಕೆಲಸಗಳಿದೆ, ನಾನು ಹೋಗಿಲ್ಲ ಸರ್. ರೇ, ಆಫೀಸಲ್ಲಿ ಇರ್ಬೇಕಾದ್ರೆ ನೀವೇನ್ರಿ ಹತ್ರ? ಸರಿ ಸರ್, ಈ ಅಪ್ಪ ಮಗನ ರೇಸಲ್ಲಿ ನಾನು ಅಪ್ಪಚ್ಚಿ ಆಗಿದ್ರೆ ಸಾಕು. ನನಗೆ ಕ್ರೇಜ್ ಇರೋದು ಬಾಡಿಯಲ್ಲ, ಮೈಂಡಲ್ಲಿ. ನಿಮ್ ಡ್ಯಾಡ್ ಹೋಗ್ತಾರೆ ಸ್ಪೀಡ್ ನೋಡಿದ್ರೆ ನಮ್ ಡಿಫೀಟ್ ಗ್ಯಾರಂಟಿ. ಅವ್ರು ಯಾರು ಹೇಳು? ನಿಮ್ಮಪ್ಪ. ಅವ್ರು ಯಾವಾಗಲೂ ಗೆಲ್ಬೇಕು ಕಣ, ಹಾಗೆ ನನಗೂ ಸೋಲಕ್ಕೆ ಇಷ್ಟ ಇಲ್ಲ, ಯಾಕೆಂದ್ರೆ ನಾನು ಅವ್ರ ಮಗ. ನೀನ್ ಎಷ್ಟೇ ಸ್ಪೀಡ್ ಆದ್ರೂ ನಾ ನಿಮ್ ಅಪ್ಪ, ಮರಿಬೇಡ. ವಾವ್, ನಾನು ನಿಮ್ ಮಗನೇ.
ರೇ ಕಣ್ಬಿಡ್ರಿ. ಕಣ್ಬಿಟ್ರೆ ದೇವ್ರು ಕಾಣಲ್ಲ ಸರ್. ಇಷ್ಟೊತ್ತು ಟೆನ್ಷನ್ ತಗೊಂಡಿದ್ದೆಲ್ಲ ವೇಸ್ಟ್ ಆಗೋದು ಸರ್. ಅನ್ಯಾಯವಾಗಿ ಗೆಲ್ಲೋ ರೆಸ್ನ ಸೋತ್ ಬಿಟ್ರಲ್ಲ ಸರ್. ಗೆದ್ದಿದ್ದು ಯಾರು ಹೇಳು? ನಿಮ್ಮ ಮಗ. ಹ್ಞೂ ಕರೆಕ್ಟ್. ಲೈಫಲ್ಲಿ ಅವನ ಎಕ್ಸೈಟ್ಮೆಂಟ್ನ ಯಾರು ಕಿತ್ಕೋಬಾರ್ದು. ನಾನು ಕೂಡ ಇಲ್ಲದೆ ನಾನಿಲ್ಲ, ನಮ್ಮಪ್ಪ ಇಲ್ಲದೆ ಏನಿಲ್ಲ. ಅಪ್ಪನ ಕಂಡರೆ ನಂಗೆ ತುಂಬಾ ಲವ್ ಮಾಡೋದಿಲ್ಲ, ಅವರಿಗೆ ನೋವು. ಅಪ್ಪ ಇಲ್ಲದೆ ನಾನಿಲ್ಲ, ನಮ್ಮಪ್ಪ ಇಲ್ಲದೆ ಏನಿಲ್ಲ. ಅಪ್ಪನ ಕಂಡರೆ ನಂಗೆ ತುಂಬಾ ಲವ್ ಮಾಡೋದಿಲ್ಲ, ಅವರಿಗೆ ನೋವು. ಏನೇ ಮಾಡು ಬಯ್ಯೋದಿಲ್ಲ ನನ್ನ ಡ್ಯಾಡಿ. ಚಿಕ್ಕೋನಿದ್ದಾಗ್ತಿದ್ದಿಸ್ತಿದ್ರು ಎ ಬಿ ಸಿ ಡಿ. ಪ್ರೀತಿ ಮಾಡೋ ಕಲಿಬೇಕು ಇವರ ನೋಡಿ, ಕ್ರಮ ಮಾಡಿರೋ ಬೆಸ್ಟ್ ಪೀಸ್ ನನ್ನ ಡ್ಯಾಡಿ. ಅಪ್ಪ ನೀನೇ ಹೀಮಾನು, ಅಪ್ಪ ನೀನೇ ಶೋಮ್ಯಾನು, ನಂಗೆ ನೀನೇ ಎಲ್ಲಾನು. ಅದಕ್ಕೆ ಹೇಳುವೆ ಕೇಳಿ, ಮೈ ಡ್ಯಾಡಿ ಈಸ್ ಮೈ ಹೀರೋ. ಪಕ್ಕಟ್ಟಲ್ಲಾಗಿದ್ದಂಗೊಂದು ಫುಲ್ಲಿ ಲಾಟಡ್ ಚಿನ್ನದ ಗನ್ನು. ಸಣ್ಣು ಇಲ್ಲಾರ ಎಲ್ಲ ಫನ್ನು, ಯಾವತ್ತಿಗೂ ಇವ ನನ್ನ ಕಣ್ಣು. ಮಾತನಾಡಿದಾರ ಸಾವಿರ ಟನ್ನು, ನಂಬರ್ ಒನ್. ನನ್ನ ನಾಡಿ ನನ್ನ ಪಾಲಿಗೆ ಕಾಡು, ಮುಟ್ಟೋದೆ ಕಷ್ಟ ಇವರ ಸ್ಪೀಡು. ಅಪ್ಪನಿಗಾಗೆ ಪ್ರಾಣ ನೀನು, ಅಪ್ಪನಿಗಾಗೆ ಈ ಹಾಡು. ಮಗ ಇಲ್ಲದ ನಾನಿಲ್ಲ, ನನ್ ಮಗ ಇಲ್ಲದ ಏನಿಲ್ಲ. ಮಗನ ಕಂಡರ ನಂಗೆ ತುಂಬ ಲವ್ ಮಾಡೋದಿಲ್ಲ, ಅವನಿಗೆ ನೋವು. ಮಗ ಇಲ್ಲದ ನಾನಿಲ್ಲ, ನನ್ ಮಗ ಇಲ್ಲದ ಏನಿಲ್ಲ. ಮಗನ ಕಂಡರ ನಂಗೆ ತುಂಬ ಲವ್, ಅದಕ್ಕೆ ಹೇಳುವ ಕೇಳ. ಮೈ ಸನ್ನಿ ಈಸ್ ಮೈ ಹೀರೋ. ಅಪ್ಪ ಅಂದ್ರೆ ಭಯ ಪಡೋ ಸೀನೆ ಇಲ್ಲ ಲೈಫಲ್ಲಿ. ಒಟ್ಟಿಗೆ ಕೂತು ಗುಂಡು ಹಾಕುತ್ತೀವಿ, ಒಟ್ಟಿಗೆ ಸೇರಿ ಸೌಂಡ್ ಮಾಡುತ್ತೀವಿ. ಮಿಸ್ಸೇ ಆಗದ ಅಂಡರ್ಸ್ಟ್ಯಾಂಡಿಂಗ್ ಹೀರೋ ಸೂಪರ್ ಜೋಡಿ. ಓ ಮೈ ಡ್ಯಾಡಿ, ಓ ಮೈ ಡ್ಯಾಡಿ, ಓ ಮೈ ಡ್ಯಾಡಿ. ಮಗನ ನಿನ್ನಂತ ಮಗ ಎಲ್ಲೂ ಸಿಕ್ಕಲ್ಲ. ನನ್ನ ಪುಟಾಣಿ ನಿನ್ನೆ, ಬಟಾಣಿ ನಿನ್ನೆ, ಚಿಂಟಾರಿ ನಿನ್ನೆ, ಪುಟಾರಿ ನಿನ್ನೆ, ಕೂಸು ನೀನ, ಬಾಸು ನೀನ, ಚಿನ್ನ ನಿನ್ನೆ, ಛತ್ರಿ ನಿನ್ನೆ, ಪಪು ನಿನ್ನೆ, ಪೋಲಿ ನಿನ್ನೆ, ಅಪ್ಪಿ ನಿನ್ನೆ, ಪಪ್ಪಿ ನಿನ್ನೆ, ಕಲ್ಲ ನಿನ್ನೆ, ಮಳ್ಳ ನಿನ್ನೆ. ಮೈ ಡ್ಯಾಡಿ ಈಸ್ ಮೈ ಹೀರೋ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅಮ್ಮನಿಗೆ ದುಃಖ ಆಗುತ್ತೆ. ಅಮ್ಮನ ಬರ್ಡೇ ಇದೆ, ನೀವು ಫುಲ್ ಹ್ಯಾಪಿಯಾಗಿರಬೇಕು.
ಅಮ್ಮ ಇದ್ದಾಗ ನಿಮ್ಮನ್ನ ಹೇಗ್ ನೋಡ್ಕೋತಾ ಇದ್ರು ಹಾಗೆ ಇವತ್ತು ಇಡೀ ದಿನ ಈ ಅಮ್ಮನ ಮಗ ನಿಮ್ಮನ್ನ ನೋಡ್ಕೋತಾನೆ. ನಾನೇ ನನ್ನ ಕೈಯಾರೆ ಮಾಡಿರೋ ಜಮನು ಆನೆ. ಸೂಪರ್ ಆಗಿದೆ ಅದು ರೈಟ್. ಓ ಶಿಟ್ ಡ್ಯಾಡ್, ಸ್ವೀಟ್ ಜಾಸ್ತಿ ಆಗ್ಬಿಟ್ಟಿದೆ. ತಾಯಿ ಮಗನ ಪ್ರೀತಿ ಅಷ್ಟಿರಲ್ವಾ ಮತ್ತೆ. ಡ್ಯಾಡ್ ಹೆಂಜ್ ಮೇಲೆ ದೋಸೆ ಹಾಕಿದ್ದೀನಿ, ತಗೊಂಡ್ಬಂದ್ಬಿಡ್ತೀನಿ. ಡ್ಯಾಡ್ ಐ ಆಮ್ ವೆರಿ ಸಾರಿ ಡ್ಯಾಡ್, ತುಪ್ಪನ ನೀರ್ ತರ ಹಾಕ್ಬಿಟ್ಟೆ, ದೋಸೆ ಎಲ್ಲ ಪೀಸ್ ಪೀಸ್ ಆಗ್ಬಿಟ್ಟಿದೆ. ಪರವಾಗಿಲ್ಲ ಬಿಡು, ಅದ್ರಲ್ಲೇನಿದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದೇನು ಸರ್ ಇದು, ಒಂಬತ್ತನೇ ಅದ್ಭುತ? ಕೂತ್ಕೊಳ್ಳಿ, ಪ್ರೀತಮ್ ಮಾಡಿರೋ ಜಾಮೂನ್ ತಿನ್ನಿ, ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಡ್ಯಾಡ್ ಇನ್ನೊಂದು ಪರ್ಫೆಕ್ಟ್ ದೋಸೆ ಮಾಡ್ಕೊಂಡ್ಬರ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಡ್ಯಾಡ್. ಆಹಾ, ಏನು ಸಾರ್ ಘಮ ಘಮ ಅಂತ ಇದೆ. ಒಗ್ಗರಣೆ ಹಾಕಿದ್ದಾನೆ ಅದಕ್ಕೆ. ಜಾಮೂನ್ ಒಗ್ಗರಣೆನ? ಹೇಗಿದೆ ಡ್ಯಾಡ್ ಯುವರ್ ಫೇವ್ರೆಟ್ ಸೂಟ್, ಅಮ್ಮನ ಲಾಸ್ಟ್ ಗಿಫ್ಟ್. ಸರ್ ನೀವಿವತ್ತು ಶೇವಿಂಗ್ ಮಾಡಿ ನಿಂತ್ಕೊಂಡ್ರೆ ಐ ಲವ್ ಯು ಹೇಳಕ್ಕೆ ಹುಡುಗಿಯರು ಕ್ಯೂ ನಿಲ್ತಾರೆ ಸರ್. ಆಮೇಲೆ ಡ್ಯಾಡ್ ಆ ಶರ್ಟ್ ಅಲ್ಲಿ ಎರಡು ಬಟನ್ ಓಪನ್ ಮಾಡಿರ್ತೀರಲ್ಲ, ಅದು ಎಕ್ಸ್ಟ್ರಾಡಿನರಿ. 18 ವರ್ಷದಿಂದ ನಿನ್ನ ತಾಯಿ ಕೊಟ್ಟಿದ್ದ ಶರ್ಟು ಟೈಟ್ ಆಯ್ತು ಅಂತ ಎರಡು ಬಟನ್ ಓಪನ್ ಮಾಡಿದೆ, ಆಮೇಲೆ ಅವಳು ಪ್ರೀತಿ ತರ ಅದು ಅಭ್ಯಾಸ ಆಗೋಯ್ತು. ಪ್ರೀತಮ್ಮ ನಿಮ್ಮನ್ನು ತಂದೆ ಹಾಕಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದಾರೆ ಸರ್. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮಲತಾಯಿ ಬಂದಿರೋಳು. ರೀ ಸುಂದರ್, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ರಿಪ್ಲೇಸ್ಮೆಂಟ್ ಇದೆ, ಆದರೆ ಪ್ರೀತಿಗಿಲ್ಲ. ಎಂಥ ಮಾತು ಹೇಳ್ಬಿಟ್ಟಿ ಸರ್. ಆದರೆ ಪ್ರೀತಮ್ಮ ನಿಮ್ಗೆ ವಿರುದ್ಧವಾಗಿ ಥಿಂಕ್ ಮಾಡ್ತಾರಲ್ಲ ಸರ್, 3 ತಿಂಗಳಿಗೂ ಒಬ್ಬೊಬ್ರು ಗರ್ಲ್ ಫ್ರೆಂಡು. ಇವತ್ತಿನ ಜನ್ರೇಷನೇ ಆಗಿದೆ, ಅವ್ರಿಗೆ ಆಪ್ಷನ್ಸು ಜಾಸ್ತಿ, ಹಾಗಾಗಿ ಕನ್ಫ್ಯೂಷನ್ಸು ಜಾಸ್ತಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡೇ ಅವ್ರಿಗೆ ಸರಿ ಅನಿಸುತ್ತೆ, ಅದನ್ನು ನಮ್ಮಂಥ ದೊಡ್ಡವರು ಅರ್ಥ ಮಾಡ್ಕೋಬೇಕಷ್ಟೆ. ಸೂಪರ್ ಸರ್, ಎಲ್ಲ ತಂದೆ ತಾಯಿಗಳು ನಿಮ್ಮ ಥರನೇ ಮಕ್ಕಳನ್ನ ಅರ್ಥ ಮಾಡ್ಕೊಬಿಟ್ರೆ ನಮ್ಮ ದೇಶ ರಾಮರಾಜ್ಯ ಆಗ್ಬಿಡುತ್ತೆ ಸರ್. ಇದ್ಯಾವ್ದು ರೀ ಡ್ರಾಮಾ ಡೈಲಾಗು? ಸಾರಿ ಸರ್, ಎಮೋಷನ್ ಜಾಸ್ತಿ ಆಗಿ ಡೈಲಾಗು ಡ್ರಾಮಾಟಿಕ್ ಆಗಿ ಬಂದ್ಬಿಡ್ತದೆ ಸರ್. ತಗೊಳ್ಳಿ ಡ್ಯಾಡ್, ಯುವರ್ ಶೂಸ್ ರೆಡಿ. ಹ್ಞೂ ಕೊಡು, ನಾನು ಹಾಕೋತೀನಿ. ಇಲ್ಲ ಇಲ್ಲ ನಾನು ಹಾಕ್ತೀನಿ, ಇಲ್ಲ ಅಮ್ಮ ಬೇಜಾರು ಮಾಡ್ಕೋತಾರೆ. ನೋಡ್ರಿ ಸುಂದರ್ ಸರ್, ಈ ಜನರೇಷನ್ ಅವ್ರು ಇಂಥ ಕೆಲಸನೂ ಮಾಡ್ತಾರೆ. ಕರೆಕ್ಟ್ ಸರ್. ಮತ್ತೆ ಆಗ್ಲೇ ನನ್ನ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ರೆ? ಡ್ಯಾಡ್ ಇವತ್ತು ಮಧ್ಯಾಹ್ನ ನಾನೇ ಅಡುಗೆ ಮಾಡಿ ಊಟ ತರ್ತೀನಿ, ಜೊತೆಲಿ ಮಾಡಿ ಅಂಕಲ್ ನಿಮಗೂ ಅಷ್ಟೇ. ಓಕೆನಾ ಡ್ಯಾಡ್? ಇವತ್ತು ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ, ಜಸ್ಟ್ ಆರ್ಡರ್. ಹಾಗಾದರೆ ನಾಳೆ ಬಿಸ್ನೆಸ್ ಟ್ರಿಪ್ಗೆ ಅಂತ ಕಾಶ್ಮೀರ ಹೋಗ್ತಾ ಇದ್ದೀನಿ, ನೀನು ಜೊತೆಲಿ ಬಾ. ಕಾಶ್ಮೀರ? ಶೋರ್ ಡ್ಯಾಡ್. ಅಲ್ಕ ಸರ್, ನಾವಿಬ್ಬರೇ ಹೋಗೋದು ಅಂತ ಎರಡೇ ಟಿಕೆಟ್ ಬುಕ್ ಮಾಡಿಸಿರೋದು, ಇನ್ನೊಂದು ಮಾಡಿಸ್ಲಾ? ಎಸ್ ಮಾಡಿಸಿ. ನನ್ನ ಮಗ ಬರ್ತಾನೆ ಅಂದ್ಮೇಲೆ ನೀವು ಯಾಕ್ರಿ ಎಕ್ಸ್ಟ್ರಾ? ನಾನು ಎಕ್ಸ್ಟ್ರಾನ ಸರ್. ಪ್ರೀತಮ್ ನೀನು ಹೋಗೋದು ಗ್ಯಾರಂಟಿನೇನಪ್ಪ? ಯಾ ಶೋರ್ ಸರ್. ಇನ್ನೊಂದ್ಸರಿ ಯೋಚನೆ ಮಾಡಿ ಸರ್, ಪ್ರೀತಮ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು, ಬೆಳಿಗ್ಗೆ ಹೇಳೋಷ್ಟೊತ್ತಿಗೆ ತಲೆ ಯಾವ ಕಡೆ ತಿರುಗಿರುತ್ತೋ ಗೊತ್ತಿರಲ್ಲ. ರೀ ಹೇಳದಷ್ಟು ಮಾಡ್ರಿ, ನಾನು ನನ್ನ ಮಗನ ನಂಬದೆ ನಿಮ್ಮ ಮಗನ ನಂಬಕ್ಕಾಗತ್ತಾ? ಗುಡ್ ಒನ್. ಇವ್ರ ಮಗನ ಮಧ್ಯೆ ನನ್ನ ಮಗನ ಯಾಕೆ ತರಬೇಕು? ಪಾಪ ನನ್ನ ಮಗ. ನಾನು ಪಾರ್ಕಿಂಗಲ್ಲಿ ವೆಯ್ಟ್ ಮಾಡಲ ಸರ್. ಯಾಕ್ರಿ ಡ್ರಾಪ್ ಮಾಡಾಯ್ತಲ್ಲ, ಆಫೀಸ್ಗೆ ಹೋಗಿ ಕೆಲಸ ನೋಡ್ಕೊಳ್ಳಿ. ಆರ್ ಯು ಶೂರ್ ಸರ್? ಅಂದ್ರೆ ನಿಮ್ಮ ಅರ್ಥ ಏನು? ನಾನು ಇಲ್ಲಿವರೆಗೂ ಬಂದು ಫ್ಲೈಟ್ ಹತ್ತದೆ ಮೈಂಡ್ ಚೇಂಜ್ ಮಾಡಿಕೊಂಡು ಎಲ್ಲೋ ಹೋಗ್ಬಿಡ್ತೀನಿ ಅಂತನಾ? ಡ್ಯಾಡ್ ದಿಸ್ ಇಸ್ ರಿಡಿಕ್ಯುಲಸ್. ಪ್ರೀತಮ್, ಸುಂದರ್ ಅನ್ನೋ ಹೆಸರಿಗೂ ಇವ್ರ ಮುಖಕ್ಕೂ ಏನಾದರೂ ಹೊಂದಾಣಿಕೆ? ನೋ, ನಾಟ್ ಅಟ್ ಆಲ್. ಅಲ್ವಾ, ಇವ್ರ ಆಲೋಚನೆ ಮಾತುಗಳು ಹಾಗೇನೆ, ಎರಡಕ್ಕೂ ಹೊಂದಾಣಿಕೆ ಇರಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ ಬಾ, ಎಲ್ಲರೂ ಇವ್ರ ಮಗನ ತರನೇ ಅನ್ಕೊಂಬಿಟ್ಟಿರ್ತಾರೆ. ನಾನು ಸ್ವಲ್ಪ ಸ್ನ್ಯಾಕ್ಸ್ ತಗೋತೀನಿ, ನಿಮ್ಗೆ ಏನಾದ್ರು ಬೇಕಾ? ನನಗೊಂದು ಫ್ರೂಟ್ ಪಂಚ್. ವೆಲ್ಕಮ್ ಸರ್. ಹಾಯ್ ಸರ್. ಒನ್ ಇಟಾಲಿಯನ್ ಸ್ಮೂಚ್ ಅಂಡ್ ಒನ್ ಫ್ರೂಟ್ ಪಂಚ್. ಶೋರ್ ಸರ್. Jet Airways flight number 9W820 flight to Srinagar is ready for boarding.
I request all the passengers to proceed to gate number 8 and thank you. ಪ್ರೀತು ಎಲ್ಲಿದ್ಯಾ? ಡ್ಯಾಡ್ ನಾನು ರಾಜಸ್ಥಾನ್ಗೆ ಹೋಗ್ತಾ ಇದ್ದೀನಿ. ಡ್ಯಾಡ್ ಐ ಆಮ್ ಸೋ ಎಕ್ಸೈಟೆಡ್, ನೀವ್ ಒಬ್ರೆ ಕಾಶ್ಮೀರ್ಗೆ ಹೋಗಿ ಬಂದ್ಬಿಡಿ. ಲವ್ ಯು ಡ್ಯಾಡ್, ಲವ್ ಯು ಡ್ಯಾಡ್, ಐ ಆಮ್ ವೆರಿ ಸಾರಿ ಡ್ಯಾಡ್. ಹಲೋ, ಹ್ಯಾಪಿ ಜರ್ನಿ ಸರ್. ಏನ್ರಿ ಕಿಂಡಲ? ನೋ ಸರ್, ಪ್ರಾಕ್ಟಿಕಲ್ ಸರ್. ಬಟ್ ಡೋಂಟ್ ವರಿ ಸರ್, ನನ್ನ ಮಗನ್ನ, ಸಾರಿ ನಿಮ್ಮ ಮಗನ್ನ ಟ್ರೈನ್ ಹತ್ಸಿ ಎಸಿ ಹಾಕ್ಸಿ ಕೈಗೆ ಪಾಪ್ಕಾರ್ನ್ ಕೊಡಿಸಿ ಬರ್ತೀನಿ ಸರ್. ಹಾಗೆ ಅವನು ಹೋಗೋ ಟ್ರೈನ್ ಟ್ರ್ಯಾಕ್ ಮಾಡಿಕೊಂಡು ನಮ್ದೊಂದು ಕಾರ್ ಕಳಿಸ್ಕೊಡಿ. ಪ್ರಯಾಣಿಕರ ಗಮನಕ್ಕೆ, ಗಾಡಿ ನಂಬರ್ 600038 ಬೆಂಗಳೂರಿನಿಂದ ರಾಜಸ್ಥಾನಕ್ಕೆ ಹೋಗುವ ರೈಲು ಕೆಲವೇ ಕ್ಷಣಗಳಲ್ಲಿ. Pritam's first train journey begins now. ಯಾವ ಚೈನ್? ಪುಲ್ ದ ಚೈನ್ ಟು ಸ್ಟಾಪ್ ದ ಟ್ರೈನ್. ವೇರ್ ಇಸ್ ದ ಚೈನ್? ದೇರ್. ಟು ಸ್ಟಾಪ್ ಟ್ರೈನ್ ಪುಲ್ ಚೈನ್. ಕಮ್ 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 ಫಾಸ್ಟ್. ಹ್ಯಾಂಡ್ ಪ್ಲೀಸ್. ಐಶು, ಪ್ರೀತಮ್, ನಿಮ್ ಪರ್ಫ್ಯೂಮ್ ತುಂಬಾ ಚೆನ್ನಾಗಿದೆ. ನಿಮ್ ಕಣ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಓ ಸಾರಿ, ಐ ವೆರಿ ಸಾರಿ. ಸಾರಿ ಮಾತ್ರ ಸಾಕಾಗಲ್ಲ. ಮತ್ತೆ ಮೈ ಬ್ಯಾಗ್ ಪ್ಲೀಸ್. ಯಾ ಸರ್. ಥ್ಯಾಂಕ್ ಗಾಡ್, ಫೈನಲಿ ಐ ಗಾಟ್ ದ ಟ್ರೈನ್. ನಾನು ನನ್ನ ಫೇಸ್ಬುಕ್ ಫ್ರೆಂಡ್ಸ್ ಎಲ್ಲ ರಾಜಸ್ಥಾನ್ ಹೋಗ್ತಿದೀವಿ ಗೊತ್ತಾ. ನಾನೇನಾದ್ರೂ ಈ ಟ್ರೈನ್ ನ ಮಿಸ್ ಮಾಡ್ಕೊಂಡಿದ್ರೆ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗ್ತಿತ್ತಂದ್ರೆ ಐ ಜಸ್ಟ್ ಕಾಂಟ್ ಎಕ್ಸ್ಪ್ಲೇನ್. ಸಾರಿ, ಐ ಸಾರಿ. ನನಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ, ಚಾಟಿಂಗ್ ಅಂದ್ರೂ ತುಂಬಾ ಇಷ್ಟ, ಡಾನ್ಸಿಂಗ್ ಅಂದ್ರೆ ಇನ್ನೂ ಇಷ್ಟ. ಡೇಟಿಂಗ್? ನಾಟಿ. ಹಾಯ್, ಹೌ ಆರ್ ಯು? ಹಾಯ್ ಶಿಲ್ಪಾ. ಹಲೋ. ಹಾಯ್ ನಿಕಿ. ಹಾಯ್. ಬೈ ದ ವೇ, ಮೀಟ್ ಮೈ ಬಾಯ್ ಫ್ರೆಂಡ್ ಪ್ರೀತಮ್. ಹಲೋ. ಹಾಯ್. ಹಾಯ್. ವಾವ್, ಹಿ ಇಸ್ ಸೋ ಹ್ಯಾಂಡ್ಸಮ್. ಬಟ್ ಹಿ ಇಸ್ ಎಂಗೇಜ್ಡ್. ಐಶು, ಫೇಸ್ಬುಕ್ ಅಲ್ಲಿ ಎಲ್ಲಾನು ಶೇರ್ ಮಾಡ್ತೀಯಲ್ಲ, ಹಾಗೆ ಇವನು ಎಲ್ಲರೂ ಶೇರ್ ಮಾಡ್ಕೊಳ್ಳೋಣವಾ? ಯೆಸ್. ಹಲೋ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. Yes, please. ಯಾರಮ್ಮ ಚೈನ್ ಹೇಳ್ದಿದ್ದು? ಯೂರೇಸ. ಓ ಮೈ ಗಾಡ್, ನೀನ ಚೈನ್ ಹೇಳ್ದಿದ್ದು ನನಗೋಸ್ಕರ? ಲವ್ ಯು ಡಾರ್ಲಿಂಗ್. ಆಯ್ತೇನಮ್ಮ, ಕಿಸ್ ತಗೊಂಡಿದ್ದು ಆಯ್ತಲ್ಲಪ್ಪ, ಫೈನ್ ಕಟ್ಟಪ್ಪ. ನಿಮ್ ಕಾಡದಲ್ಲಿ ಬೆಳಗ್ಗೆಯಿಂದ ಟಿಫಿನೇ ಮಾಡಿಲ್ಲ. ಫೈನಾ? ಏಕೆ? ಹೋಗೋ ಚಾನಲ್ ಪಾಪು ತರ ಕೇಳ್ತೀಯಲ್ಲಪ್ಪ, ಅದಕ್ಕೆ ಇವರೆಲ್ಲ ಸೇರಿ ನಿನ್ನ ಬಕರ ಮಾಡಿರೋದು. ಕೂ ಅಂತ ಓಡೋ ಟ್ರೈನ್ ಚೈನ್ ಹೇಳಿದ್ರೆ 1,000 ರೂಪಾಯಿ ಫೈನು. 1,000 ರೂಪಾಯಿ ಅಷ್ಟೇನಾ? ತಾಳಿ. ಓ, ಇಡ್ಲಿಟ್ಬಿಡೋಣ ಸರ್. ತಾಳಿ ಇಟ್ಕೊಳ್ಳಿ ಸರ್. ಸರ್, ಯು ಆರ್ ವಂಡರ್ಫುಲ್ ಸರ್. ಥ್ಯಾಂಕ್ ಯು. ಮೇಡಮ್, ಟ್ರೈನ್ ಬಂದು ಆಗಲೇ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ, ಬೇಗ ಹೋಗಿ. ರೀ ಮೇಡಮ್, ಅಲ್ಲಿ ಟ್ರೈನ್ ಓಡ್ತಾ ಇದೆ, ನೀವು ಚಾಕ್ಲೇಟ್ ತಿಂತ ಕೂತಿದ್ದೀರಲ್ಲ. ಓ, ನೀವು ಟ್ರೈನಿಗೆ ಹೋದಂಗೆ ಬಿಡಿ. ನಿಂತಿರೋ ಟ್ರೈನ್ ಹತ್ತೋಳು ಆರ್ಡಿನರಿ ಗರ್ಲ್.
ಓಡೋ ಟ್ರೈನ್ ಹತ್ತೋಳು. ಎಕ್ಸ್ಟ್ರಾರ್ಡಿನರಿ ಗರ್ಲ್. One more girl is missing the train. Stop the train. Shit. Come fast, come fast. Come. Hatte. Neeve na chain heldiddu? Haudu nane fine nane kartine hatte. Stupid. ಅಯ್ಯೋ ನನ್ನ ಕರ್ಮನಪ್ಪ. ಯಾರಪ್ಪ ಮತ್ತೆ ಟ್ರೈನ್ ಚೇನ್ ಎಳ್ದವ್ರು? ನಿಮ್ಮ ಸಾಹಸ ಮಾಡಿ ಬೆಳಗ್ಗೆಯಿಂದ ಟಿಫನೇ ಮಾಡಿಲ್ಲ. ಆ ನೀನೇನಪ್ಪ ಮತ್ತೆ ಚೈನ್ ಎಳ್ದವನು? ಇದನ್ನ ರಾಜಸ್ಥಾನ್ ಎಕ್ಸ್ಪ್ರೆಸ್ ಅಲ್ಲ ಸಿಟಿ ಬಸ್ ಸಿಕ್ ಕಡೆ ನಿಲ್ಸ್ಕೊಂಡು ಹುಡುಗಾಟ ಆಡ್ತೀರನ್ರಿ? ಚೈನ್ ಹೇಳಿದ್ರೆ ನಾನೇನೇ ಮಾಡ್ಲಿ? ಏನು ಮಾಡಕ್ಕಾಗಲ್ಲ, ಕೋಟೆ ನನ್ ಕೋಟ್ ಬಿಚ್ಚು ಅಂದ್ರೆ ನೀನ್ ಯಾವನೇಯ? ನಾನು ಯಾರು ಅಂತ ಹೇಳ್ತೀನಿ? ಫಸ್ಟ್ ಟ್ರೈನ್ ಹತ್ತಯ್ಯ. ನನ್ ಟ್ರೈನ್ ನಾನು ಹತ್ತೋದ್ನ ನೀನ್ ಯಾವನೇ ಹೇಳಕ್ಕೆ? ಅದ್ ನನಗ್ ಗೊತ್ತಿಲ್ವಾ? ಏನ್ ಗೊತ್ತ ನಿನ್ ತಲೆ? ನ್ಯಾಯವಾಗಿ ಡ್ಯೂಟಿ ಮಾಡೋದ್ಕಲಿ. ನನ್ನ ಡ್ಯೂಟಿ ಬಗ್ಗೆ ಮಾತಾಡ್ತೀಯ? ನಾನ್ ಸೆನ್ಸ್, ಐ ಆಮ್ ದ ಮೋಸ್ಟ್ ಸಿನ್ಸಿಯರ್ ಆಫೀಸರ್ ಇನ್ ರೈಲ್ವೇಸ್. ಗೆಟ್ ಅಪ್ ಅಂಡ್ ಗೆಟ್ ಔಟ್. ಹಲೋ ಮಿಸ್ಟರ್ ವಂಡರ್ಫುಲ್, ಗೆಟ್ ಔಟ್ ಆಗಿರೋದು ನೀವು ಬೇಗ ಹತ್ರಿ. ಹೌದಲ್ಲಪ್ಪ, ಚೈನ್ ಇಳಪ್ಪ, ಚೈನ್ ಇಳಿ. ಕಮಾನ್ ಜಾಕಿ, ಕಮಾನ್, ಯು ಕ್ಯಾನ್ ಡು ಇಟ್. ಆ ಟಿಟಿ ಬಂದ್ರೆ ಮತ್ತೆ ನಿಮ್ಗೆ ಫೈನ್ ಆಗ್ತಾನೆ. ಅವ್ನ ಅಲ್ಲೇ ಇರ್ಲಿ. ಬಾ, ಚೈನ್ ಇಳಿರಪ್ಪ, ಚೈನ್ ಇಳಿರ. ಬೆಳಿಗ್ಗೆ ಎದ್ದು ಎಂಟಿ ಮುಖ ನೋಡಿದ್ದೆ, ತಪ್ಪಾಯ್ತು. ಹಾಯ್ ಬ್ಯೂಟಿಫುಲ್ ಗರ್ಲ್ಸ್. ಹಾಯ್. ಓಕೆ, ನಾವೆಲ್ಲ ಫೇಸ್ಬುಕ್ ಜನರೇಷನ್, ರೈಟ್? ಸೊ ನಾನೀಗ ಒಂದು ಫೇಸ್ಬುಕ್ ಪೋಯಂನ ಹೇಳ್ತೀನಿ. ರೆಡಿ? ಮೊದಲೇ ಸ್ವೀಟ್ ಆಗಿರುತ್ತೆ. ಏನು ಮೊದಲೇ ಸ್ವೀಟ್ ಆಗಿರುತ್ತೆ, ಹುಡುಗಿರಿಗೆ ಕೊಟ್ಬಿಟ್ರೆ ಇನ್ನೂ ಸ್ವೀಟ್ ಆಗ್ಬಿಡುತ್ತೆ. ಏನದು? ಕುಲ್ಫಿ? ನೋ. ಚಾಕೋಬಾರ್? ನೋ. ನೋ. ಲಾಲಿಪಾಪ್? ನೋ. ದೆನ್ ವಾಟ್? ಕಿಸ್. ಕಿಸ್ನ ಹುಡುಗಿರಿಗೆ ಕೊಟ್ಬಿಟ್ರೆ ಅದಿನ್ನೂ ಸ್ವೀಟ್ ಆಗ್ಬಿಡುತ್ತೆ. ನೌ ಒನ್ ಮೋರ್, ಕಮ್ ಐಸ್, ಕಮ್. ಸಿ, ಒಂದ್ ಸಲ ಹಣೆ ಮೇಲೆ, ಎರಡ್ ಸಲ ಕೆನ್ನೆ ಮೇಲೆ. ಒಂದ್ ಸಲ ಹಣೆ ಮೇಲೆ, ಎರಡ್ ಸಲ ಕೆನ್ನೆ ಮೇಲೆ, ಒಂದೇ ಒಂದ್ ಸಲ ಮಾತ್ರ ತುಟಿ ಮೇಲೆ. ಕೋಲ್ಡ್ ಕ್ರೀಮ್ ಹಚ್ಕೊಳ್ಳಿ, ಚಳಿಗಾಲ ಶುರು ಆಯ್ತು. ಓಕೆ, ನೌ ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್. ನಿಮ್ಮ ಹೆಸರೇನು? ನಂದಿನಿ. ಮಿಸ್ ನಂದಿನಿ, ಈ ಕವಿತೆನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ನಂದಿನಿ ನಗ್ತಾ ಕನ್ನಡಿ ಮುಂದೆ ನಿಂತಾಗ, ನಂದಿನಿ ನಗ್ತಾ ಕನ್ನಡಿ ಮುಂದೆ ನಿಂತಾಗ ಕನ್ನಡಿ ಹೇಳ್ತು, ವಾವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ನಂದಿನಿ ನಾಚ್ಕೊಂಡು ಹೊರಟೋದ್ಲು, ನಂದಿನಿ ನಾಚ್ಕೊಂಡು ಹೊರಟೋದ್ಲು, ಆಗ ಕನ್ನಡಿ ಹೇಳ್ತು, ಏಪ್ರಿಲ್ ಫುಲ್, ಏಪ್ರಿಲ್ ಫುಲ್, ಏಪ್ರಿಲ್ ಫುಲ್. ನೈಸ್ ನಾ? ಹೇ ನಂದಿನಿ, ಯು ಗರ್ಲ್ಸ್ ಆರ್ ವೆರಿ ಡೆಲಿಕೇಟ್. ಏನಾದರೂ ಹೇಳಿದ್ರೆ ಮುಖ ಉತ್ಕೊಳ್ಳುತ್ತೆ, ಏನಾದರೂ ಮಾಡಿದ್ರೆ ಬೇಡ. ಟ್ರೈನ್ ತಿರ್ಸಕ್ಕೆ ಇವ್ರಪ್ಪ ಬ್ರಿಟಾನಿಕ ಸಿಗ್ನಲ್ ಪಡ. ರಾಜಸ್ಥಾನ್ ಪ್ರಸಂಜ ಆಗೇನಾ? ಹಾಂ ಹಾಂ, ಫೋನ್ ಜಾಯಿಂಗನ ಬಾಯ್. ಸಾರಿ ಮಿಸ್ ನಂದಿನಿ, ನಿಮ್ಗೆ ಬೇಜಾರಾಗಿದ್ರೆ ನಾನು ಹುಡುಗಿರು ಬಂದ್ಸ್ತಾನ ನೋಯಿಸೋದಿಲ್ಲ. ಹಾಂ, ಬ್ರೇಕಪ್ ಮಾಡ್ಕೊಂಡಿದ್ದೀನಿ. ಬೇಜಾರು ಕೋಪ ಎರಡು ಒಟ್ಟಿಗೆ ಆಗ್ತಿದೆ. ಕ್ಯಾನ್ ಯು ಪ್ಲೀಸ್ ಲೀವ್ ಮೀ ಅಲೋನ್? ಹಲೋ, ಚೈನ್ ಹಿಡಿದು ಟ್ರೈನ್ ನಿಲ್ಸಿ ಫೈನ್ ಕಡ್ದು ನಾನು ಬೇಜಾರು ಮಾಡ್ಕೋಬೇಕು, ನೀವ್ ಯಾಕೆ ಆಗ್ತೀರಾ? ಓಡೋ ಟ್ರೈನ್ ಹತ್ತಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಒಂದ್ ವರ್ಷದಿಂದ ಪ್ಲಾನ್ ಮಾಡಿ ಇವತ್ ಫುಲ್ ಪ್ರಿಪೇರ್ ಆಗಿದೆ. ಲಾಸ್ಟ್ ಮಿನಿಟ್ ಅಲ್ಲಿ ನನ್ನ ಎಕ್ಸೈಟ್ಮೆಂಟ್ ಎಲ್ಲ ಹಾಳಾಗೋಯ್ತು, ಎಲ್ಲ ನಿಮ್ಮಿಂದ. ಆ ಟೈಮ್ ಇನ್ನೂ ಬಂದಿಲ್ಲ. ಅಯ್ಯೋ, ನಾನೇ ಸಲ್ವಾ ನಿಮ್ಗೆ ಟ್ರೈನ್ ಹೊರಟೋಗುತ್ತೆ.
ಟ್ರೈನ್ ಹೊರಟೋಗುತ್ತೆ ಬಿಟ್ರಿ. ಯಾ ನಿಮ್ಮ ಎಕ್ಸೈಟ್ಮೆಂಟ್ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ. ಗೋ ಕ್ಯಾಚ್ ದ ಟ್ರೈನ್ ಗೋ. ರನ್ 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 ಫಾಸ್ಟ್ ರನ್. ಹುಡುಗಿನ ವಿಷಯ ಬಿಟ್ರೆ ಬೇರೆ ಏನು ಓಡಲ್ವಾ ನಿಮ್ ತಲೆಯಲ್ಲಿ? ಬೇರೆ ಏನಾದ್ರೂ ಯೋಚನೆ ಮಾಡಿದ್ರೆ ಮೈಗ್ರೇನ್ ಆಗ್ಬಿಡುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸ್ವಲ್ಪ ಕೂಲ್ ಆಗಣ. ಆಗ್ಲೇಬೇಕು. ಓಕೆ ಗುಡ್ ನೈಟ್. ನಾನು ಇಲ್ಲಿರ್ಬೇಕಾದ್ರೆ ಯಾವ ಹುಡುಗಿ ಪಪ್ಪಿ ಕೊಡ್ತಿದ್ಯೋ? ಶೋಮಿ ಶೋಮಿ ಶೋಮಿ. ಯು ನೋ ವಾಟ್, ಫೇಸ್ಬುಕ್ ಅಲ್ಲಿ ನನ್ನ ಎಲ್ಲಾ ಫ್ರೆಂಡ್ಸ್ ನಮ್ಮನ್ನ ಬೆಸ್ಟ್ ಪೇರ್ ಆಫ್ ದಿ ಇಯರ್ ಅಂದಿದ್ದಾರೆ ಗೊತ್ತಾ? ಅಂಡ್ ಎಲ್ಲಾ ಪಿಕ್ಸ್ಗೂ ಮ್ಯಾಕ್ಸಿಮಮ್ ಲೈಕ್ಸ್ ನೋಡು. ಸೊ ಇದೇ ಖುಷಿಲಿ ನಾವಿಬ್ರ ಜೊತೆ ಮಲ್ಕೊಳ್ಳೋಣ. ಒನ್ ಸೀಟ್ ಟೂ ಬಾಡೀಸ್ ಕ್ರೇಜಿ ಸ್ಯಾಂಡ್ವಿಚ್. ಐಶು ಸೀರಿಯಸ್ ಆಗಿ ನಿಂಗೆ ಒಂದು ಮಾತಾಡಲಾ? ಹಾಂ. ಯು ಆರ್ ವೆರಿ ಹಾಟ್, ವೆರಿ ಸೆಕ್ಸಿ, ಮಾಡ್ರನ್, ಬಟ್ ಬೋರಿಂಗ್. ವಾಟ್? ವಾಟ್ ಹ್ಯಾಪೆಂಡ್? ನಾನು ಬೋರಿಂಗ್ ಅಂತೆ? ಅವ್ರು ಪ್ರೀತಮ್ ಸೆಲ್ಫಿಶ್ ಪಿಗ್. ಹೇ ಐಶುದು ಬ್ರೇಕಪ್ ಆಯ್ತು ಕಣೆ, ನಾವ್ ಟ್ರೈ ಮಾಡೋಣವಾ? ಎಸ್, ನಂಗೆ ಸಿಕ್ಕಿದ್ರೆ ನಂಗೆ, ನಿಂಗೆ ಸಿಕ್ಕಿದ್ರೆ ನಮ್ಮಿಬ್ರಿಗೂ. ವಾಟ್? ನಾನ್ ಮತ್ತೆ ಬರಲ್ಲ ಅನ್ಕೊಂಡಿದ್ದೆ ಅಲ್ವಾ? ಎಸ್ ಸರ್. ನೋ ಸರ್. ಆನ್ಸರ್ ಪ್ರಾಪರ್ಲಿ ಐ ಸೇ. ನಾನ್ ಯಾರ್ ಗೊತ್ತಾ? ಶುಗರ್ ಇರೋ ಸಿಂಹ ಸಾಟೆ ಪ್ರತಾಪ. ನನ್ನಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ. ಈಗೇನ್ ಫೈನ್ ಕಟ್ಬೇಕು ಅಷ್ಟೇ ತಾನೆ ಸರ್? ಗುಡ್ ಮಾರ್ನಿಂಗ್ ಪ್ರೀತಾ. ಹೇ ಗುಡ್ ಮಾರ್ನಿಂಗ್. ನನ್ನ ಜೊತೆ ಬರ್ತೀಯಾ? ಎಲ್ಲಿಗೆ? ಗೊತ್ತಿಲ್ಲ. ಗೊತ್ತಿಲ್ಲ, ಹಾಗಾದ್ರೆ ಗ್ಯಾರಂಟಿ ಬರ್ತೀನಿ. ನೀನು ಇವಳಿಂದ ಹೋಗ್ಬಿಟ್ರೆ ಆ ಹುಡುಗಿ ಗತಿ? ನೀವಿದ್ದೀರಲ್ಲ ಶುಗರ್ ಇರೋ ಸಿಂಹ. ಇಟ್ಕೊಳ್ಳಿ ಸರ್. ಒಂದ್ ಸಾವಿರಕ್ಕೆ ಎರಡ್ ಸಾವಿರ ಕೊಟ್ಟವನೆ. ಓಕೆ ಮಿಸ್ಟರ್ ವಂಡರ್ಫುಲ್. ಎಕ್ಸ್ಟ್ರಾ 1,000 ರೂಪಾಯಿ ಟಿಪ್ಸು ಅನ್ಕೊಂಡೆ, ಚೈನ್ ಹೇಳಿದೆ, ಅದನ್ನೂ ವಜಾ ಮಾಡ್ಬಿಟ್ಟ. ಇವ್ರ ಕಾಡದಲ್ಲಿ ಬೆಳಗ್ಗೆಯಿಂದ ಟಿಫಿನೇ ಮಾಡಿಲ್ಲ. ಎಕ್ಸ್ಕ್ಯೂಸ್ ಮೀ, ನಾನೇನು ಹುಡುಗ ಅನ್ಕೊಂಡಿದ್ರಾ ಇಲ್ಲ ಹಳೆ ಜೀನ್ಸ್ ಪ್ಯಾಂಟ್ ಅನ್ಕೊಂಡಿದ್ದೀರಾ? ಈ ತರ ಬಿಸಿಲಲ್ಲಿ ಡ್ರೈ ವಾಶ್ ಮಾಡ್ತಿದ್ದೀರಲ್ಲ. ಹಲೋ ಮೇಡಮ್. ಈ ನೀವು ನಾವು ಎಲ್ಲ ಇನ್ಮೇಲೆ ಬಂದ್, ಇವಾಗಿಂದ ಜಸ್ಟ್ ನಾನು ನೀವು. ಓಕೆ? ಬೌ ಬೌ ಬೌ. ಹುಡುಗಿರ ಹಾಕೋ ಬಿಸ್ಕೆಟ್ ತಿಂದೇ ಇದ್ರೆ ಹುಡುಗರು ಹಾರ್ಟಲ್ಲಿ ಅಲ್ಸರ್ ಆಗುತ್ತಂತೆ. ಹೌದಾ? ಹೌದು. ನಂದು 3 ರೂಲ್ಸ್ ಇದೆ, ಅದನ್ನ ನಾವಿಬ್ರು ಫಾಲೋ ಮಾಡ್ಲೇಬೇಕು. ಓಹೋ, ಅದಕ್ಕೆ ನಾ 3 ಬಿಸ್ಕೆಟ್ ಹಾಕಿದ್ದು. ಒಪ್ಲಿಲ್ಲ ಅಂದ್ರೆ ಜಸ್ ಗುಡ್ ಬೈ. ರೂಲ್ ನಂಬರ್ 1, ಇನ್ಮೇಲೆ ನಾವಿಬ್ರು ಟೆಂಪ್ರರಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಜಸ್ಟ್ ಫಾರ್ 5-6 ಡೇಸ್ ಅಷ್ಟೇ. ವಾಹ್, ಸೂಪರ್, ರಿಯಲಿ ಸೂಪರ್. ಎಲ್ಲ ಹುಡುಗಿರಿಗೂ ನಿಂತರ ಒಳ್ಳೆ ಬುದ್ಧಿ ಬಂದ್ಬಿಟ್ರೆ. ಫಸ್ಟ್ ಆಫ್ ಆಲ್, ಹುಡುಗರು ದಾರಿನೇ ತಪ್ಪಲ್ಲ,
ಹಾಯಾಗಿ ಓಡಾಡ್ಕೊಂಡು ಮನ್ಸ್ಗೆ ಬಂದಿದ್ ಮಾಡ್ಕೊಂಡು ಖುಷಿಯಾಗಿ ಇದ್ದು ಬಿಡ್ತಾರೆ, ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಓಕೆ, ನೆಕ್ಸ್ಟ್ ಬಿಸ್ಕೆಟ್. ರೂಲ್ ನಂಬರ್ 2, ನಮ್ಮಿಬ್ಬರ ಮಧ್ಯೆ ಯಾವುದೇ ತರಹದ ದೈಹಿಕ ಮಾನಸಿಕ ಸಂಬಂಧ ಇರಲೇಬಾರದು. ನೋ ರಿಲೇಷನ್ಶಿಪ್ ಅಟ್ ಆಲ್. ಈ ಮಾನಸಿಕ ಅಂದಲ್ಲ, ಅದಕ್ಕೆ ಈ ದೈಹಿಕದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು, ಬಿಕಾಸ್ ದಟ್ ಈಸ್ ಔಟ್ ಆಫ್ ಅವರ್ ಕಂಟ್ರೋಲ್ ಇವನು. ಓಕೆ, ಬೇಡ ಬೇಡ ಅಂದಮೇಲೆ ಇಬ್ರಿಗೂ ಬೇಡ. ಇಬ್ರಿಗೂ ಬೇಕು ಅನ್ಸಿದ್ರು ಇಬ್ರಿಗೂ ಬೇಡ. ಬಲ್ವಂತ ಅಂತೂ ಬೇಡವೇ ಬೇಡ, ಬೇಡ ಬೇಡ. ಓಕೆ ಬೇಡ. ರೂಲ್ ನಂಬರ್ 3, ನೋ ಮೀಟಿಂಗ್ ಅಗೇನ್. ಈ ಟ್ರಿಪ್ ಆದ್ಮೇಲೆ ನಾವಿಬ್ರು ಮೀಟ್ ಮಾಡಬಾರ್ದು, ಮೀಟ್ ಮಾಡಲ್ಲ. ಓಕೆ, ಡಬಲ್ ಓಕೆ. ನೀನ್ ನನ್ನ ಕನ್ಸಲ್ ಬಂದು ಹಲೋ ಅಂದ್ರು, ನಾನು ನಿನ್ ಮಾತಾಡ್ಸಲ್ಲ. ಓಕೆನಾ? ಒನ್ ಮಿನಿಟ್ ಪ್ಲೀಸ್. ರೂಲ್ಸ್ ಇರೋದ ಬ್ರೇಕ್ ಮಾಡಕ್ಕೆ. ಅಕಸ್ಮಾತ್ ಈ ಮೂರು ರೂಲ್ಸ್ ನಾನು ಬ್ರೇಕ್ ಮಾಡಿಬಿಟ್ಟು ನಾನೇ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ನನಗೋಕೆ. ಹಲೋ ನಂದಿನಿ, ಯಾವುದಕ್ಕೂ ಸೇಫ್ಟಿಗೆ ನಿನ್ ಸೆಲ್ ನಂಬರ್ ಕೊಡು. ಎಮರ್ಜೆನ್ಸಿಗೆ ನಿನ್ ಪರ್ಸು ಮೊಬೈಲ್ ಇಲ್ಲಿ ಕೊಡು. ಈ ಡೆಸರ್ಟ್ ಅಲ್ಲಿ ಹೆಣ್ಣಿಂದ ಗಂಡಿನ ರಾಬ್ರಿನಾ? ಒಂಥರ ಹಾಗೇನೆ. ಇವತ್ತಿಂದ ನಾವಿಬ್ರು ಮೊಬೈಲ್ಸ್ ಯೂಸ್ ಮಾಡೋ ಹಾಗಿಲ್ಲ, ದುಡ್ಡು ಅಷ್ಟೇನೆ, ನಾನೇ ಖರ್ಚು ಮಾಡ್ತೀನಿ. ಓಕೆ ಓಕೆ ಮೇಡಮ್, ಆಲ್ ಯುವರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆರ್ ಅಕ್ಸೆಪ್ಟೆಡ್. ನಮ್ಮ ವೆಹಿಕಲ್ ಬಂತು, ಲೆಟ್ಸ್ ರಾಕ್ ರಾಜಸ್ಥಾನ್, ಕಮ್ ಆನ್. ಹೇ ಸ್ಟಾಪ್. ಅಲ್ಲಿ ಓಕೆ, ಲೆಟ್ಸ್ ಗೋ. ರನ್ 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 ರನ್. ಕೇಸರಿಯೋ ಬನಿಡೋ ಬಣಿಯೋ ರೇ, ಹೇ ಕೇಸರಿಯನೋ ನೀ ಸರ್ ಲಾಗಣಿ, ಹೇ ಕೇಸರಿಯನೋ ನೀ ಸರ್ ಲಾಗಣಿ. ಖೋಪಡಿ ರಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗ್, ಓ ನ್ಯಾಚುರಲ್ ಲೈಫ್ ಲಾಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗ್. ಬದಿಗಿಟ್ಟು ಚಿಂತಿ ಚೂರು ಯೋಚನೆ, ಸಾಂಬಾರು ಓಲೆಕ್ಸು ಆಲೂಗಡ್ಡೆ ರಾಗಿ ಮುದ್ದೆ ಸಿಕ್ಸ್ ಪ್ಯಾಕ್ ತೇರರಷ್ಟು ಪಂಚರ್ದುನ್ ಕಾ ಜಿಂದಗಿ ಹೈ ಚೂಯಿಂಗ್ ಗಮ್, ಒಂಟೆ ಗೂ ಬಿಯರ್ ಕುಡಿಸಿ ಮಾರೋ ಡ್ರಮ್. ಹೈ ಖೋಪಡಿ ರಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗ್, ಬಲ್ ಮಾರೆ ಬಲ್ ಮಾರೆ ಸಾವರಾರೆ ಸಾವರಾರೆ, ಪಿಯ ಮೋರ ಬಲ್ ಮಾರೆ ಸಾರೆ. ಆಸೆ ಪಟ್ಟು ಕನ್ಸು ಕಟ್ಟು ಸಿಗ್ತೇ ಟು 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 ಫೇಸ್ಬುಕ್ ಸುದ್ದಿ ಶಾಪಿಂಗ್ ಮಾಲ್ ಟ್ಯೂಬ್ಲೈಟ್ ನಿಂತಲೆ ಶಾರ್ದಿನ್ ಕಾ ಜಿಂದಗಿ ಹೈ ಚೂಯಿಂಗ್ ಗಮ್, ಯಾರಿಗೂ ಕೇರು ಮಾಡದೆ ಮಾರೋ ಡ್ರಮ್.
ನಂದಿನಿ ನಂದಿನಿ ಏನು ಅರ್ಜೆಂಟ್ ಆಗಿದೆ, ಬೇಗ ರೂಮ್ಗೆ ಹೋಗ್ಬಿಡೋಣ ಪ್ಲೀಸ್. ಭಯ ಅರ್ಜೆಂಟ್ ಕೋಯ್ ಫೈವ್ ಸ್ಟಾರ್ ಹೋಟ್ಲ್ಗೆ ಚಲೋನಾ. 1000 rupees ke andar to per hour ka hotel milega. Ha, aise hotel chahiye. Samajh gaya. Samajh gaya na? Jaldi chalo, urgent hai. Ye bhi samajh gaya. Bhai sahab, ek acha room chahiye. 1000 rupees per day. De do yaar, urgent hai. हमारे होटल को सभी अर्जेंट में ही आते हैं, इसीलिए हम ताला ही नहीं लगाते. नाइस कल्चर, मेक इट फास्ट प्लीज. ये क्या 600? 600 बराबर है ना? अच्छा, आपके लिए चलेगा. 110 में जाओ. 110 110 110 नंबर होगा. हेलो मैडम. हाँ, नेम एंड प्लेस. शीला मद्रास. शीला और भी अच्छा, याद रखूंगा. ओ शिट, चीटिंग, टॉयलेट ले ले. व्हाट, ಅಲ್ಲೇ ಇದೆಯಲ್ಲೋ ಈ ಹೋಲು ಟಾಯ್ಲೆಟಾ? ಇದು ಇಂಡಿಯನ್ ಟಾಯ್ಲೆಟ್, ಇಲ್ಲೆಲ್ಲ ಹೀಗೇನೆ. ನೀನ್ 400 rupees ಬಾರ್ಗೇನ್ ಮಾಡಿದ್ಯಾ ಅದಕ್ಕೆ ಇದರ ಟಾಯ್ಲೆಟ್? 1000 rupees ಕೊಟ್ರು ವೆಸ್ಟರ್ನ್ ಕಮೋಡ್ ಇರೋ ರೂಮ್ ಇಲ್ಲಿ ಸಿಗಲ್ಲ. ಓಕೆ, ನೌ ರಿಲ್ಯಾಕ್ಸ್. ನನ್ನ ಮಲ್ಟಿಪಲ್ ಚಾರ್ಜರ್ ಮಾಡ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಪ್ಲಗ್ ಮಾಡ್ತಿದ್ಯಾ ನೀನು? ಸೊ ವಾಟ್, ಹೊಸ ಎಕ್ಸ್ಪೀರಿಯನ್ಸ್ ಅಂತ ಒಪ್ಕೋತಿದ್ದೀನಿ ಅಷ್ಟೇ. ಗುಡ್ ಲಕ್. ಏನದು ಪೇಂಟಿಂಗ್ ನ ಹಾಗೆ ನೋಡ್ತಿದ್ದೆ? ಓ, ಆ ಗುಂಪಲ್ಲಿ ಏನಾದ್ರೂ ಹೋದ ಜನ್ಮದಲ್ಲಿ ಇದ್ದ ನೀನು? ಇದೇ ತರ ಹುಡುಗರ ಸ್ನಾನ ಮಾಡ್ತಿರುವಾಗ ಅವ್ರ ಬಟ್ಟೆ ಕದಿಬೇಕು ಅಂತ ಆಸೆ ಆಗ್ತಿದೆ. ನಿನ್ನ ಬರೀ ಚಾಲು ಅನ್ಕೊಂಡಿದ್ದೆ. ಯು ಆರ್ ಖತರ್ನಾಕ್ ಆಲ್ಸೋ. ನಿನ್ಗೆ ಈ ಫಾಲ್ಸ್ ಮೇಲೆ ನಿಂತ್ಕೋಬೇಕು, ನಿಂತ್ಕೊಂಡು ಓ ಅಂತ ಕಿರ್ಚ್ಬೇಕು, ಆತರ ಏನ್ ಆಸೆ ಇಲ್ಲ ಅಲ್ಲ? ಇಲ್ಲಪ್ಪ. ಏಕೆ? ನನ್ನ ಗರ್ಲ್ ಫ್ರೆಂಡ್ಗೆ ಒಬ್ಳಿಗೆ ಆಸೆ ಇತ್ತು, ಅದಕ್ಕೆ ಅವಳನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಕ್ರೇಜಿ ಫೆಲೋ. ಓ, ಆಪ್ಕಾ ಖಾನಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಡಿನ್ನರ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್ ಆರ್ಡರ್ ಮಾಡೋದಕ್ಕೆ, ತುಂಬ ಹಶವಾಗ್ತಿದೆ. ತಿನ್ಬಿಡೋಣ. ಹೇ, ವಾಟ್ ಆರ್ ಯು ಡೂಯಿಂಗ್? ವೇಟ್ ಫಾರ್ ದ ಸರ್ಪ್ರೈಸ್. रात को हम रंगीन बना देंगे. नाउ ओपन योर आईज. कैंडल लाइट डिनर हेगिदे सरप्राइज. ನಾನೇನೋ ಬೇರೆ ಅನ್ಕೊಂಡೆ. ಅಷ್ಟು ಬೇಗ ಕಂಡೀಷನ್ಸ್ ಎಲ್ಲ ಮರ್ತೋದ್ಯಾ? ಊಟ ಮಾಡು. ರಾಜಸ್ಥಾನ್ ಸ್ಪೆಷಲ್, ಜಿಲೇಬಿ ಅಂಡ್ ಕಚೋರಿ. ನಾನು ಯಾವ ಗರ್ಲ್ ಫ್ರೆಂಡು ಈ ತರ ಡಿನ್ನರ್ ಕೊಟ್ಟಿರಲಿಲ್ಲ ನನಗೆ. ಹೌದು, ಇದುವರೆಗೂ ಯಾವ ಹುಡುಗಿನೂ ನೀನ್ ಬೋರಿಂಗ್ ಅಂತ ನಿಂಗೆ ಹೇಳಿಲ್ವಾ? ಅಯ್ಯೋ, ಯಾವ ಹುಡುಗಿಗೂ ಅಷ್ಟು ಟೈಮೇ ಕೊಟ್ಟಿಲ್ಲ ನಾನು. ಯಾಕಾ ನೀನ್ ಹೇಳ್ಬೇಕು ಅಂತಿದ್ಯಾ? ನಾನ್ ಹಾಗೆ ಹೇಳ್ದಾಗ ನೀನ್ ನೋಡ್ಕೋಬೇಕು, ಆಗತ್ತಾ? ಯಾವ್ದಾಗಲ್ವೋ ಅದನ್ನೇ ಮಾಡ್ಬೇಕು, ಅವಾಗ ಏನೋ ಒಂದ್ ಆಗುತ್ತೆ. ಓ, ಅದಕ್ಕೇನಾ ಇಷ್ಟೊಂದ್ ಬ್ರೇಕಪ್ಸ್? ಎಸ್, ಆದ್ರೆ ನನ್ ಬ್ರೇಕಪ್ಸ್ ಯಾವ್ದು ಬೋರಿಂಗೇ ಅಲ್ಲ, ಒಂದಕ್ಕಿಂತ ಒಂದ್ ಕಲರ್ಫುಲ್, ವೆರಿ ಇಂಟ್ರೆಸ್ಟಿಂಗ್, ಸಿಂಪಲ್ ಆಗಿ ಹೇಳ, ಕವಿತೆ ರೂಪದಲ್ಲಿ ಹೇಳ, ಎಲ್ಲ ಒರಿಜಿನಲ್. ನಾನು ನೀನು 100 kilometers ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ. ವಾವ್, ಆಮೇಲೆ ನೀನ್ ಸಡನ್ ಆಗಿ ಬ್ರೇಕ್ ಹಾಕ್ತೀಯ, ನಾನು ಸ್ಲೋ ಮೋಷನ್ ಅಲ್ಲಿ ನಿನ್ನ ತಬ್ಕೋತೀನಿ. ಇಲ್ವಲ್ಲ, ಹಾಗಾಗಲ್ಲ. ಯಾಕೆ?
ನಾನು ಕಾರ್ ಡ್ರೈವ್ ಮಾಡ್ತೇನೆ, ನೀನು ಪಕ್ಕದಲ್ಲಿ ಕೂತ್ಕೊಂಡಿರ್ತೀಯ, ಬ್ರೇಕ್ ಹೊಡೆದ್ರೆ ನೀನು ಗ್ಲಾಸ್ಗೆ ಹೋಗಿ ತಲೆ ಹೊಡ್ಕೋತೀಯ. ಲೋ ಡಂಬೋ, ಕಾರ್ ಅಲ್ಲ ಕಣೋ, ಬೈಕು. ಬೈಕಾ? ಹೌದು. ಐ ಆಮ್ ಸಾರಿ, ನಂಗೆ ಬೈಕ್ ರೈಡಿಂಗ್ ಬರಲ್ಲ. ವಾಟ್, ಏನು ಜೋಕ್ ಮಾಡ್ತಿದ್ಯಾ? ಇಲ್ಲ, ನಾನು ನಿಜ ಹೇಳ್ತಾ ಇದ್ದೇನೆ. ಟೂ ವೀಲರ್ ರಿಸ್ಕಿ ಅಂತ ನಮ್ಮ ಡ್ಯಾಡ್ ನನಗೆ ಬೈಕ್ ಕಲಿಯಕ್ಕೆ ಬಿಟ್ಟಿಲ್ಲ. ಲೋ, ನಿಮ್ಮ ಅಪ್ಪನ ಮಗನೇ, ಇದನ್ನು ಅವತ್ತೇ ಹೇಳಕ್ಕೆ ಏನಾಗಿತ್ತು? ನೀನು ಇವತ್ತನ್ನೇ ಕೇಳಿದ್ದು. ಅಚ್ಚಾಜಿ, ಥ್ಯಾಂಕ್ ಯು. ಎಲ್ಲಿ ಜಿ? ಬಸಾ ಜಿ, ಇಸ್ಸೇ ಆಪ್ಕಾ ಹೆಲ್ಮೆಟ್ ಬಹುತ್ ಆತ ಹೈ. ಶುಕ್ರಿಯಾ. ವಾಟರ್ ಪ್ರೂಫ್ ಹೈ? ನಹೀ, ಬುಲೆಟ್ ಪ್ರೂಫ್ ಹೈ. ಆಹಾ, ಅಡಿಷ್ಕೇ. ನೈಸ್ ಡ್ರೆಸ್. ಥ್ಯಾಂಕ್ಸ್. ನೈಸ್ ಥೈಸ್ಯಾ. ರಾಜಸ್ಥಾನ್ ಕಿ ಜಯ ಹೋ. ಚಾರ್ ದಿನ ಕಾ ಜಿಂದಗಿ ಹೈ ಚೂಮಿಂಗಮ್, ಯಾರಿಗೂ ಕೇರು ಮಾಡದೆ ಮಾರೋ ಡ್ರಮ್. ಖೋಪಡಿ ರಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗ್. ನಾಚೋರೆ ಲೈಫು ಲಂಗು ಬ್ಯಾಂಗ್ ಬ್ಯಾಂಗು ಒಂಟೆ ಸಾಂಗ್. ನಂದಿನಿ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾಕೋ, ಏನಾಯ್ತು? ಐ ಥಿಂಕ್ ಐ ಆಮ್ ಪ್ರೆಗ್ನೆಂಟ್. ಮಿಸ್ ನಂದಿನಿ, ಮಾರಲ್ ಆಫ್ ದ ಸ್ಟೋರಿ ಏನ್ ಗೊತ್ತಾ? ಏನು? ಹುಲಿ ಫುಟ್ಪಾತ್ ಮೇಲೆ ಬೆಳೆದ್ರೆ, ಹುಲಿ ತಿಂದ್ರೆ ಫುಡ್ ಪಾಯ್ಸನ್ ಆಗುತ್ತೆ. ಏನೇ ಆದ್ರೂ ಹುಡುಗಿಯರ್ ಮುಂದೆ ನಿಮ್ ಹುಡುಗರ್ ಬಿಲ್ಡಪ್ ಮಾತ್ರ ಕಮ್ಮಿ ಆಗಲ್ಲ ಅಲ್ಲ? ದಟ್ಸ್ ರೈಟ್. ಅದು ಈ ದಾಡಿಗೆ ಅವಮಾನ. ಭಾಯ್ ಸಾಬ್, ಇಸ್ಕಾ ತಬಿಯತ್ ಠೀಕ್ ನಹೀ ಹೈ, ಆಜ್ ರಾತ್ ಯಹಾಂ ರುಕ್ ಸಕ್ತೆ ಹೈ ಕ್ಯಾ? ಪ್ಲೀಸ್. ಠೀಕ್ ಹೈ. ಎಲ್ಲಿ ಆನು? ಪ್ರೀತಮ್, ಆರ್ ಯು ಆಲ್ ರೈಟ್? ಪ್ರೀತಮ್.
ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಬರ್ಡೇ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಡೇ. ಏನಾಯ್ತು ನಿಂಗೆ? ಅದು ಲೇಡೀಸ್ ತಗೊಳ್ಳೋ ಟ್ಯಾಬ್ಲೆಟ್ ನನ್ನ ಬಾಗಿ ಹಾಕ್ಬಿಟ್ಟೆ. ಬೆಳಿಗ್ಗೆ ಏನಾಗುತ್ತೋ ಅಂತ ಈಗಲೇ ಲೂಸ್ ಆಗ್ಬಿಟ್ಟಿದ್ದೀನಿ ನಾನು. ಓಕೆ 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 ಓಕೆ, ಒಂದು ಕ್ವಶನ್ ಒಂದು ಕ್ವಶನ್. ನಂದಿನಿ, ನಿನ್ ಪೂರ್ತಿ ಹೆಸರೇನ? ನಾ ಸೊನ್ನೆ ದಿ ನೀ. ಓಹ್, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ಬೆಕ್ಕು, ನಾಯಿ, ಜಿರಳೆ, ಇರುವೆ. ಮನುಷ್ಯರು ಬಿಟ್ಟು ಎಲ್ಲ ಇದ್ದೀರಾ? ಮಲ, ಹ್ಞೂ ಅದು ಇದೆ. ಅದ್ರ ಹೆಸರು ದೇವದಾಸ. ಕರೆಕ್ಟ್. ನಿಂಗೆ ಹೇಗೆ ಗೊತ್ತು? ರಾತ್ರಿ ಕನ್ಸಲ್ಲಿ ಬಂದಿದ್ದ, ಎಲ್ಲ ಹೇಳ್ದ ನನಗೆ. ನಿನ್ನೆ ಮಿಸ್ಟರ್ ಪ್ರೀತಮ್, ನೀನ್ ಎಷ್ಟೇ ಬುದ್ಧಿ ಉಪಯೋಗಿಸಿದ್ರು ನನ್ ಡೀಟೇಲ್ಸ್ ನಿಂಗೆ ಸಿಗಲ್ಲ. ಏನಾ ಮರಳುಗಾಡಲ್ಲಿ ಟ್ಯಾಬ್ಲೆಟ್ ಕೊಟ್ಟು ಹೆಲ್ಪ್ ಮಾಡ್ದಲ್ಲ, ಥ್ಯಾಂಕ್ಸ್ ಹೇಳಕ್ ಪೂರ್ತಿ ಹೆಸರು ಕೇಳಿದೆ. ಇಫ್ ಡೋಂಟ್ ವಾಂಟ್ ಟೆಲ್, ನೋ ಪ್ರಾಬ್ಲಮ್, ಗುಡ್ ನೈಟ್. ಗುಡ್ ನೈಟ್. ಅಮ್ಮ, ಐ ಲವ್ ಯು ಅಮ್ಮ. ನೀನಂದ್ರೆ ನಂಗೆ ತುಂಬ ಇಷ್ಟ ಅಮ್ಮ. ಲವ್ ಯು ಅಮ್ಮ. ನಾನು ದೊಡ್ಡವನಾದ್ಮೇಲೆ ಪೈಲಟ್ ಆಗಿ ಫ್ಲೈಟಲ್ಲಿ ನಿಮಗೆ ಇಡೀ ಪ್ರಪಂಚ ತೋರಿಸ್ತೀನಿ ಮಾಮ್. ಮಾಮ್, ಲವ್ ಯು ಮಾಮ್. ಏನ್ ಸರ್ ಇಷ್ಟೊತ್ತಾದ್ರೂ ಮನೆಗೆ ಹೋಗಿಲ್ಲ? ಯಾರು ಕಾಯ್ತಿದ್ದಾರೆ ಅಂತ ಮನೆಗೆ ಹೋಗ್ಲಿ. ಅಪ್ಪನ, ಅಮ್ಮನ, ಹೆಂಡ್ತಿನ, ನನಗಿರೋದು ಒಬ್ಬನೇ ಮಗ. ಅವನು ಬೇರೆ ಊರಲ್ಲಿಲ್ಲ. ಅವನಿಲ್ಲ ಅಂದಮೇಲೆ ಆಫೀಸು ಮನೆ ಎರಡೂ ಒಂದೇನೆ. ಓ, ಅದಕ್ಕೆ ಮಗನ ವಿಡಿಯೋ ನೋಡ್ತಾ ಇದ್ದೀರಾ? ಅವನು ಎಷ್ಟೊಂದು ಸಾರಿ ನಿದ್ದೆಯಲ್ಲಿ ಮಾತಾಡೋದನ್ನ ರೆಕಾರ್ಡ್ ಮಾಡಿದ್ದೀನಿ. ಅವನ ತಾಯಿ ಹೆಸರನ್ನ ಮಾತ್ರ ಕನ್ವರ್ಸ್ತಾನೆ, ನನ್ನ ಹೆಸರು ಕನ್ವರ್ಸೋದೇ ಇಲ್ಲ. ಯಾರಾದರೂ ಒಳ್ಳೆ ಸೈಕಿಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡೋಣ ಸರ್. ಯಾಕೆ? ನಿಮ್ಮ ಹೆಸರನ್ನೇ ಕನ್ವರ್ಸೋ ಥರ ಮಾಡೋಕ್ಕೆ ಏನಾದರೂ ಐಡಿಯಾ ಕೊಡ್ಬೋದೇನೋ. ಹ್ಞೂ, ಮೊದಲು ನಿಮ್ಮ ಮಗನ ಕನ್ಸಲ್ಟ್ ಮಾಡಿಸಿ. ಅವನೇನಾದರೂ ನಿಮ್ಮ ಹೆಸರನ್ನ ಕನ್ವರ್ಸಿದ್ರೆ ಯೋಚನೆ ಮಾಡೋಣ. ಯಾವ ಟಾಪಿಕ್ ಬಂದರೂ ನನ್ನ ಮಗನ ಬುಡಕ್ಕೆ ಬರ್ತಾರಲ್ಲ. ಹೇ, ಯಾವುದೋ ಕಲ್ಚರಲ್ ಆಕ್ಟಿವಿಟಿ ನಡೀತಾ ಇದೆ ಅನ್ಸುತ್ತೆ, ಹೋಗಣ. ಯಾ, ಶೂರ್. ऐसा बलिष्ठ बच्चा पैदा हो और इस जीवन का सफर आसान हो. मनुष्य तर मक्लागदे कष्ट, ಒಂಟೆ ತರ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರಲ್ಲ ಇವರು. ಏನ್ ನಮ್ಮಿಬ್ರು ಗಂಡ ಹೆಂಡತಿ ಅನ್ಕೊಂಡ್ಬಿಟ್ರ? ಊಟ ಜೈಸಾ ಬಲಿಷ್ಠ ಬಚ್ಚಾ ಪೈದಾ ಹೋ. ರುಕೋ 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 ನಾ ದೀದಿ, ರುಕೋ. ಏಕ್ ರೈಡ್ ಲೇ ಲೋ ನಾ, ಸಿರ್ಫ 200 ರೂಪಾಯಿ ದೀದಿ. ರಾಜಸ್ಥಾನಕ್ಕೆ ಬಂದು ಒಂಟೆ ಸಫಾರಿ ಮಿಸ್ ಮಾಡಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಊಟ ಮಿಸ್ ಮಾಡ್ದಂಗೆ, ಏನಂತೀಯ? ಒಂಟೆ ರೈಡ್ ನಾನೇ ಮಾಡ್ತೀನಿ, ಏನಂತೀಯ? ಇವನು ನಂದಿನಿ, ನಾನೀಗ ನಿನ್ನ ಕರ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತಿದ್ದೀನಿ ಗೊತ್ತಾ? ಇನ್ನೇನ್ ಪ್ಯಾರಿಸ್ಗೆ ಕರ್ಕೊಂಡು ಹೋಗ್ತೀಯಾ? ಪಾಕಿಸ್ತಾನ ಇಲ್ಲಿಂದ ಬರೀ 65 ಕಿಲೋಮೀಟರ್ ಗೊತ್ತಾ? ನಿನ್ನ ಅವ್ರು ಕೊಟ್ಬಿಟ್ಟು ಕಾಶ್ಮೀರ್ನ ಬಿಟ್ಬಿಡಿ ಅಂತ ಹೇಳ್ತೀನಿ, ಒಳ್ಳೆ ಎಕ್ಸ್ಚೇಂಜ್ ಆಫರ್ ಅಲ್ಲ, ಹೋಗ್ಲಾ?
दम है तो जाओ। वारे मेरी टेम्पररी लैला, अब देखो तेरे टेम्पररी मजनू का कमाल। चल Don't worry, this is four wheeler. I am expert in all four wheel driving. चल रे मेरी बलिष्ठ ऊंट। अरे मुन्नी मेरे पीछे भी बैठो, हम भी थोड़ा बदनाम करेंगे। तेरी बहन को इधर भेजो, मैं उधर आती हूँ। अरे साली तेरी तो सलीम, ये लड़की तेरी तो, मार रे साली को। हेलो हेलो ब्रदर, क्या आप जेल जाना चाहते हैं क्या? मारपीट करेंगे क्या? देखो आप मुझे एक मारेंगे तो मैं आपको दो दो तो जरूर मारूंगा। फिर अस्पताल जाना पड़ेगा, फ्रैक्चर लगवाना पड़ेगा। देखो मेरा बाप मिनिस्टर है, इसका बाप पुलिस कमिश्नर है। आपने इसको गाली दिया, इसने आपको मारा, हिसाब बराबर। हाँ अब बोलो, शांति या क्रांति? अरे यार छोड़ो ना, काय को लफड़ा, गलती हमारा है, चलो चलो। ये हुई ना अच्छी बात। ಏನ್ ಹುಡ್ಗಾನೋ ನೀನು, ಅವ್ರಿಗೆ ಸರಿಯಾದ ನಾಲ್ಕು ಬಿಟ್ ಕಳಿಸ್ತೀಯ ಅನ್ಕೊಂಡ್ರೆ ಡೈಲಾಗಲ್ಲೇ ಚಮಕಾಯಿಸ್ಬಿಟ್ಟಿಯಲ್ಲೋ. ದೇವರು ಮನುಷ್ಯನ್ಗೆ ಬ್ರೈನ್ ಕೊಟ್ಟಿರೋದು ಯೂಸ್ ಮಾಡ್ಲಿ ಅಂತ, ಅದಿಲ್ದಿರೋರು ಕೈ ಕಾಲು ಲಾಂಗು ಮಚ್ಚು ಗನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಯೂಸ್ ಮಾಡ್ತಾರೆ. ಅದು ಅಲ್ದ್ರೆ ನೀನ್ ಬೇರೆ ಟೆಂಪ್ರವರಿ ಗರ್ಲ್ ಫ್ರೆಂಡ್, ಏನೇ ರಿಸ್ಕ್ ತಗೊಂಡ್ರು ವೇಸ್ಟ್ ಅಲ್ವಾ? ಫಿಫ್ಟಿ ಫಿಫ್ಟಿ ಅಂದ್ರೂ ಹಾಫ್ ಬಾಟ್ಲ್ ಆಗುತ್ತೆ, ಅಷ್ಟೊಂದು ಕುಡಿತೀಯಾ? ಆಗುತ್ತಾ? ಯಾವ್ದಾಗಲ್ವೋ ಅದನ್ನೇ ಮಾಡ್ಬೇಕು, ಆವಾಗ ಏನಾದ್ರೂ ಒಂದ್ ಆಗತ್ತೆ. Now you're a raw girl. Cheers. Mr. Shore, simple agon prashne kelthini. Shore aga answer heltya? Yeah, sure. Rajasthan tumba gandisrella bili panche utkondu odaadtidralva? Yeah, yeah, yeah. Avrella olagade underwear hakkonidra? Huh? Ha. Are you sure? See, you're not sure. ಓಹ್ ಶಿಟ್, ಯಾಕೋ ಡಾಕ್ಟರ್ ನನಗೆ ಟ್ಯಾಬ್ಲೆಟ್ ಕೊಡೋದೇ ಮರ್ತ್ಬಿಟ್ರಲ್ಲ. ಹಾ ಹಾಕೆ. ಹಾ, ಆಲ್ ಖಾಯಿಲೆಗಳಿಗೂ ಆಲ್ಕೋಹಾಲೆ ಮದ್ದು, ಸುಮ್ಮನೆ ಕುಡ್ಕೋ. ಡಾಕ್ಟರ್, ಐ ಹ್ಯಾವ್ ಒನ್ ಡೌಟ್. ಕೇಳು. ಈ ಹುಡುಗರು ನಾನ್ ವೆಜ್ ಮಾತಾಡಿದ್ರೆ ಪೋಲಿ ಅಂತ ಹೇಳ್ತೀವಿ, ಹುಡುಗಿರು ಮಾತಾಡಿದ್ರೆ ಏನು ಹೇಳಬೇಕು? ಎಫ್ ಪೋಲಿ. ವಾಟ್? ಫೀಮೇಲ್ ಪೋಲಿ. ಇವನು ಎಫ್ ಪೋಲಿ, ನಾನು ಮೀಟ್ ಮಾಡಿರೋ ಎಫ್ಗಳಲ್ಲಿ ಯುವರ್ ವೆರಿ ಡಿಫ್ರೆಂಟ್ ಎಫ್. ಮಿಸ್ಟರ್ ಶೋರ್, ನಾನು ನಿಂಗೊಂದು ಸೀಕ್ರೆಟ್ ಹೇಳ್ತೀನಿ, ತಿಳ್ಕೋ. ಯಾ, ಟೆಲ್ ಮೀ. ಹುಡುಗಿರ್ ಮುಂದೆ ಏನ್ ಇರ್ತಾರೋ ಅದವ್ರ ಒರಿಜಿನಲ್ ಕ್ಯಾರೆಕ್ಟರೇ ಅಲ್ಲ. ಏನ್ ಮುಚ್ಚಿಟ್ಕೊಂಡಿರ್ತಾರೋ ಅದೇ ಅವ್ರ ಒರಿಜಿನಲ್ ಕ್ಯಾರೆಕ್ಟರ್. ಸೊ ನೀನು ಒರಿಜಿನಲ್ಲ, ಡೂಪ್ಲಿಕೇಟ್? ಅದನ್ನ ಫಸ್ಟ್ ನೀನ್ ಹೇಳು. ನೀನು ಒರಿಜಿನಲ್ಲ, ಡೂಪ್ಲಿಕೇಟ? ಐ ಆಮ್ ಆಲ್ವೇಸ್ ಒರಿಜಿನ್. ಸಾರಿ, ಒರಿಜಿನಲ್. ಕರೆಕ್ಟ್. ಇರೋದು ಲೂಸು, ಆಡೋದು ಲೂಸು. ಬೋರ್ ಅಂತ ಹುಡುಗಿರನ್ ಬಿಡ್ತೀಯಾ, ಯಾಕಂದ್ರೆ ಗೊತ್ತಿಲ್ಲ ಅಂತ್ಯ. ಯಾ, ಕರೆಕ್ಟ್. ಸೊ ಈಗಲಾದ್ರೂ ಹೇಳು, ನೀನು ಒರಿಜಿನಲ್ಲ, ಡೂಪ್ಲಿಕೇಟ್? ನಾನು ಹೇಳಲ್ಲ. ಅದನ್ನ ಕಂಡುಹಿಡಿಯಕ್ಕೆ ಯಾವ ಮಗನ ಕೈಲೂ ಆಗಲ್ಲ. ಮಗ? ಇಟ್ ಸೌಂಡ್ಸ್ ಗುಡ್ ಯಾರ್, ವಾಟ್ಸ್ ದ ಮೀನಿಂಗ್? ಗೊತ್ತಿಲ್ವೇನೋ, ಮಗ ಮೀನ್ಸ್ ಮಗ. ಯು ನೋ ಒನ್ ಮೋರ್ ವರ್ಡ್, ನೀನ್ ಅಯ್ಯನ್ ಅಂದ್ರೇನ್ ಗೊತ್ತಾ? ನಿನ್ನಯ್ಯ. ವೆರಿ ಗುಡ್.
ಮಾತಾಡ್ತಿದ್ರೆ ಅಪ್ಪ ಅಪ್ಪ ಅಂತ್ಯ. ನಿಮ್ ಅಪ್ಪ ಅಂತ ಒಳ್ಳೆ ಮಾತೆಲ್ಲ ಹೇಳ್ಕೊಟ್ಟಿಲ್ವಲ್ವಾ? ತಗೋ ಈಗ್ಲೇ ಫೋನ್ ಮಾಡು, ನಿಮ್ ಅಪ್ಪ ನಿನ್ಗ್ ಯಾಕೆ ಸರಿಯಾಗಿ ಕನ್ನಡ ಹೇಳ್ಕೊಟ್ಟಿಲ್ಲ ಅಂತ ಕೇಳು. ಜ್ಯೂಸ್ ತುಂಬ. ಎಸ್ ಸರ್. ರೇ ಅದ್ ಯಾರು ನೋಡ್ರಿ ಸರ್? ಟ್ರೂ ಕಲರ್ ನಂದಿನಿ ಅಂತ ತೋರಿಸ್ತಾ ಇದೆ ಸರ್. ನಂದಿನಿ ಅಟೆಂಡ್ ಮಾಡಿ. ಹಲೋ ಸುಂದರ್ ಹೇರ್. ನಿನ್ನ ಅಜ್ಜಿ ಮಗನೇ? ನಿನ್ನ ಅಯ್ಯನ್ ಸರ್. ನಿಮ್ ಮಗ ಸರ್. ಏನೇನೋ ಮಾತಾಡ್ತಾ ಇದಾರೆ ಸರ್. ಏನೇನೋ ಮಾತಾಡಕ್ಕೆ, ಅವನೇನು ನಿಮ್ಮ ಮಗನೇನ್ರಿ? ನನ್ನ ಮಗ. ಸ್ಪೀಕರ್ ಆನ್ ಮಾಡ್ರಿ. ಎಸ್ ಸರ್. ಏನು ಪ್ರೀತು? ಐ ಹೇಟ್ ಯು ಡ್ಯಾಡ್. ನೀನು ನನಗೆ ಸರಿಯಾಗಿ ಕನ್ನಡನೇ ಕಲಿಸ್ಕೊಟ್ಟಿಲ್ಲ. ಏನು ಸರಿಯಾಗಿ ಕಲಿಸ್ಕೊಟ್ಟಿಲ್ಲ? ಬೈಕ್ ಓಡ್ಸಕ್ ಬರಲ್ಲ, ಇಂಡಿಯನ್ ಟಾಯ್ಲೆಟ್ ಗೊತ್ತಿಲ್ಲ, ಮಾತಾಡ್ತಿದ್ರೆ ಯಾ ಶೋರ್. ನೀನ್ ಶೋರ್? ನಿಮ್ಮಪ್ಪ ಶೋರ್ಗೆ ಬಾಪ್. ಕೇಳಿಸ್ಕೊಂಡ್ರ ಡ್ಯಾಡ್? ಲೋ ನೀನ್ ತಗ್ಲಾಕೊಳ್ಳೋದಲ್ದೆ ನನ್ನ ತಗ್ಲಾಕ್ಬೇಡ. ನಾಳೆ ಬೆಳಗ್ಗೆ ಫೋನ್ ಮಾಡು. ನನ್ನ ಮಗ ಅಲ್ಲ ಸರ್, ನಿಮ್ಮ ಮಗ. ಲಿಸ್ಟ್ಗೆ ಹೊಸ ಸೇರ್ಪಡೆ ನಂದಿನಿ. ಕೆನೆ ಬರೀತ ಮಾತು ಚೆನ್ನಾಗಿ ಕುಡ್ದು ಬಾಯ್ ಬಂದಿದ್ದೆಲ್ಲ ಮಾತಾಡ್ಬೇಕು ಅಂತ ಆಸೆ ಇತ್ತು. ಅದಿವತ್ ನಿನ್ ಜೊತೆ ಈಡೇರ್ತು. ಏ ನಂದಿನಿ, ಕುಡ್ದಾಗ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಸೊ ವಾಟ್? ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಹುಡುಗರ ಹೃದಯನೇ ಚೂರ ಆಗ್ಬಿಡುತ್ತೆ. ದಿನ ಕನ್ನಡಿ ಹೇಗ್ ನೋಡ್ತೀಯ ನಂದಿನಿ? ಏನೋ ಲೈನ್ ನೋಡಿತಿದ್ಯಾ? ಈ ನಿನ್ನಗೂ ಒಂದು ಅದ್ಭುತವಾದ ಪೇಂಟಿಂಗ್. ಈ ಪೇಂಟಿಂಗ್ನ ಜೀವನ ಪೂರ್ತಿ ನನ್ನ ಎದೆ ಗೋಡೆ ಮೇಲೆ ಹಾಕೋಬೇಕು ಅಂತಿದ್ದೀನಿ. ಪರ್ಮಿಷನ್ ಕೊಡ್ತೀಯ ನಂದಿನಿ? ನೀನ್ ಪರ್ಮಿಷನ್ ಕೊಡು ಬಿಡು, ನೀನ್ ನನ್ನ ಮರ್ತರು ನೆನಪಲ್ಲಿ ಇಟ್ಕೊಂಡ್ರು, ನಿನಗೆ ಮದುವೆ ಆಗಿ ಮಕ್ಕಳಾಗಿ ಹಣ್ಣನ ಮುದುಕಿ ಆಗಿ ಕೊನೆಗೆ ಒಂದಿನ ಸತ್ರು, ನನ್ನ ಪ್ರೀತಿ ಸಾಯಲ ನಂದಿನಿ, ಸಾಯಲ. ನಂಬಿಟಲ್ಲ ನೀನು, ನಿಜ ಅಂತ ನಂಬಿಟಲ್ಲ ನೀನು. ನನಗೆ ಗೊತ್ತು ನೀ ನಂಬದೆ ಅಂತ. ನಂದ್ರೆ ನಿಜ ನಿನ್ ಮುಖ ನೋಡ್ರೆ. ನಂದ್ರೆ ಸೆಲ್ಫಿ ತಗೊಂಡು ನಿನ್ ಮುಖ ನೋಡ್ಕೊಂಡು. ಪ್ರಪಂಚದಲ್ಲೇ ಮತ್ತೊಬ್ಬ ಇಲ್ವೇನೋ. ಎನಿವೇ, ನನ್ನ ಟೆಂಪರರಿ ಬಾಯ್ಫ್ರೆಂಡ್ ಆಗಿದ್ದಕ್ಕೆ, ತುಂಬಾ ನಕ್ಕಿದ್ದಕ್ಕೆ, ನಗ್ಸಿದ್ದಕ್ಕೆ, ಎಲ್ಲದಕ್ಕೂ ಥ್ಯಾಂಕ್ಸ್. ನೌ ಲೆಟ್ಸ್ ಬ್ರೇಕ್ಅಪ್. ನಾನ್ ನಿನ್ನ ಮತ್ತೆ ಯಾವತ್ತೂ ಮೀಟ್ ಮಾಡಲ್ಲ, ಐ ಆಮ್ ಶೋರ್. ಬಾಯ್. ಕಂಗ್ರ್ಯಾಚುಲೇಷನ್ ಸರ್. ನಿಮಗೂ ಕಂಗ್ರ್ಯಾಟ್ಸು, ನಿಮ್ಮ ಮಗನಿಗೂ ಕಂಗ್ರ್ಯಾಟ್ಸು, ಡಬಲ್ ಕಂಗ್ರ್ಯಾಟ್ಸ್ ಸರ್. ಏನ್ರಿ ವಿಷಯ? ಒಂದು ನಿಮಿಷ ಹೇಳ್ತೀನಿ ಸರ್. ಪ್ಲೇ ಮಾಡಿ, ಪ್ಲೇ ಮಾಡಿ ಸರ್. ಸಂತೋಷ ತಡ್ಕೊಳಕ್ಕಾಗದೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಸರ್. ಸರ್, ಈ ಕಳೆದ 3 ತಿಂಗಳಲ್ಲಿ ನಮ್ಮ ಕಂಪ್ನಿಗೆ 1.5 ಕೋಟಿ ಲಾಭ ಆಗಿದೆ ಸರ್. ಹಾಂ, 1.5 ಕೋಟಿ? ಎಸ್ ಸರ್. 1.5 ಕೋಟಿಗೆ ಈ ಬಿಲ್ಡಪ್ ಜಾಸ್ತಿನೇ ಆಗೋಯ್ತು. ಇಲ್ಲ ಸರ್, ಈ 1.5 ಕೋಟಿ 1.5 ಸಾವಿರ ಕೋಟಿಗೆ ಸಮ ಸರ್.
ಹೇಗೆ? ಆ ಪ್ರಾಫಿಟ್ ಆಗಿರೋದು ನನ್ನ ಮಗನಿಂದ, ನಿಮ್ಮ ಮಗನಿಂದ ಸರ್. ನನ್ನ ಮಗನಿಂದ? ಹೌದು ಸರ್. ಪ್ರತಿ ತಿಂಗಳು 50 ಲಕ್ಷ ಖರ್ಚು ಮಾಡ್ತಿದ್ದ ನಮ್ಮ ಪ್ರೀತಮ್ಮು ಈ 3 ತಿಂಗಳಿಂದ ಏನೂ ಖರ್ಚು ಮಾಡಿಲ್ಲ. 50 × 3 = 1.5 crores ಪ್ರಾಫಿಟ್ ಸರ್. ಯೂಶ್ವಲಿ ಮಕ್ಕಳಿಂದ ಪ್ರಾಫಿಟ್ ಆದ್ರೆ ಖುಷಿ ಆಗುತ್ತೆ, ಕಣ್ಣನ ಮಕ್ಕಳಿಂದ ಲಾಸ್ ಆದ್ರೆ ಬೇಜಾರಾಗುತ್ತಲ್ವಾ? ಯೆಸ್ ಸರ್. ಆದ್ರೆ ನಮ್ಮ ಬಾಸ್ ವಿಚಾರದಲ್ಲಿ ಅದು ಉಲ್ಟಾ, ಮಗನಿಂದ ಪ್ರಾಫಿಟ್ ಆಗ್ಬಿಡ್ತಲ್ಲ ಅಂತ ಫುಲ್ ಫೀಲಿಂಗ್ ಮಾಡ್ಕೋತಾ ಇದ್ದಾರೆ. This is for you. So, Haley Pritham, what's your worry? Doctor, I think... Slowly. Aram Vagi, think Mad Haley. Doctor, I think I have gone mad. Nanige, huchir dide ensutte. Yeah, it happens. It happens. But yak nimage hage anista ide Pritham? Yake andre doctor, I think I'm not normal, I'm abnormal. Possible. Please, tea tagoli. Yeah, thank you. So, nim prakara normal andre yavudu? Abnormal andre yavudu? Doctor, you are so beautiful and hot. Then you're normal. Your reactions are normal. No, doctor. Na normal ididre ishtotke nimge propose maadi yavdo deshadalli yavdo jagadalli, you know. But nangiga aa tara yenu anustha illa. From past 3 months nanage yaru yavdu exciting anustha illa. You know why? Because I am not normal, I am abnormal. Yeah, sure, I am abnormal. Maga mental agirod keli jagattalli nakta iro ekaika father andre nive dad. Pubbal koot ello nodtirtiyante yar jothenu serthilvante idella yak gotta? Nin body maatra illide adra nin art ಬಿಟ್ಟೋದವಳಿಂದ ಸುತ್ತಾಡ್ತಿದೆ. ಆ ರಾಜಸ್ಥಾನ್ ರಾಕ್ಷಸಿ ನಿನ್ ಮನಸ್ಸು ಕೆಡಿಸಿದಾಳೆ. ಯು ಆರ್ ಇನ್ ಲವ್ ಪ್ರೀತಮ್. ನೋ ನೋ, ಐ ಡೋಂಟ್ ಬಿಲೀವ್ ದಿಸ್. ನೋ ನೋ ಚಾನ್ಸ್. ಟ್ರಾವೆಲ್ ಏಜೆನ್ಸಿ ಪ್ಯಾಕೇಜ್ ದರ 6 ದಿನ 3 ಗಂಟೆ ಒಟ್ಟು 147 ಗಂಟೆ ನನ್ನ ಜೊತೆ ಇದ್ದು ಹೇಳದೆ ಕೇಳದೆ ಹೋಗಿದ್ದಾಳಲ್ಲ ಆನಂದಿನಿ, ಅವಳ ಮೇಲೆ ನನಗೆ ಲೋವ? ನೋ ಚಾನ್ಸ್ ದಟ್. ಪ್ರೀತು, ನನ್ನ ಬರ್ತ್ಡೇ ಎಷ್ಟನೇ ತಾರೀಕು ಹೇಳು? May 23, 24 ಕರೆಕ್ಟ್, 30. ನಮ್ಮ ಮನೆ ಯಾವ ಕ್ರಾಸ್ನಲ್ಲಿದೆ ಗೊತ್ತಾ? ಡ್ಯಾಡ್, ನಾನೇನು ಕೊರಿಯರ್ ಬಾಯ? ನಿಮ್ಮ ಅಪ್ಪನ ಬರ್ತ್ಡೇ ಗೊತ್ತಿಲ್ಲ, ಮನೆ ಅಡ್ರೆಸ್ ಅಂತೂ ಗೊತ್ತೇ ಇಲ್ಲ. ಆದರೆ ನಂದಿನಿ ಜೊತೆ ಇದ್ದ 147 ಗಂಟೆ ಮಾತ್ರ ಕರೆಕ್ಟಾಗಿ ನೆನಪಿದೆಯಲ್ಲ, ಅದು 3 ತಿಂಗಳಾದ್ಮೇಲೆ. ಮೈ ಡಿಯರ್ ಡ್ಯಾಡ್, ರಾಜಸ್ಥಾನ್ ಟ್ರಿಪ್ಪು ನನ್ನ ಲೈಫಲ್ಲೇ ಅನ್ಫರ್ಗೆಟೇಬಲ್, ಅದಕ್ಕೆ ನೆನಪಿದೆ. ದಟ್ಸ್ ಇಟ್. ನಂದನೆ, ಐ ಮಿಸ್ ಯು ನಂದನೆ. ವೈ ಡಿಡ್ ಯು ಲೀವ್ ಮಿ ಲೈಕ್ ದಟ್ ನಂದನೆ? ಯಾಕೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟೆ ನಂದನೆ? ವೈ ಡಿಡ್ ಯು ಲೀವ್ ಮಿ? ನಿದ್ದೆಯಲ್ಲಿ ಯಾವಾಗಲೂ ನಿನ್ನ ತಾಯಿನೇ ಕನ್ವರ್ಸ್ತಿದ್ದವನು, ಮೊದಲನೇ ಸಾರಿ ಒಂದು ಹುಡುಗಿನ ಅಂದರೆ ನಂದಿನಿ ಅನ್ನೋ ಹೆಸರನ್ನ ಕನ್ವರ್ಸ್ತಾ ಇದ್ಯಾ, ಇದಕ್ಕೇನಂತೀಯ? ಕಮ್ ಆನ್ ಡ್ಯಾಡ್, ಕನ್ಸಲ್ಲಿ ಹೆಸರು ಹೇಳಿದ ತಕ್ಷಣ ಲೋವಾ? ಪ್ರೀತು, ನಂದಿನಿ ನಿನ್ನ ಸಬ್ಕಾನ್ಷಿಯಸ್ ಲೆವೆಲಲ್ಲಿದ್ದಾಳೆ, ಅದಕ್ಕೆ ಅವಳ ಹೆಸರನ್ನ ನೀನು ಕನ್ವರ್ಸ್ತಾ ಇರೋದು.
दिस इज योर ट्रू लव। ಡ್ಯಾಡ್ ಹಾಗಾದ್ರೆ ನನಗೆ ಇದುವರೆಗೂ ಟ್ರೂ ಲವ್ ಆಗೇ ಇಲ್ವಾ? ಆಗಿದ್ದಿದ್ರೆ ಅವ್ರು ಯಾರು ಬೋರ್ ಆಗ್ತಿರಲಿಲ್ಲ, ನೀನು ಅವ್ರನ್ನ ಬಿಟ್ಟರು ಅವ್ರ ನೆನಪು ನಿನ್ನ ಬಿಡ್ತಾ ಇರಲಿಲ್ಲ. ಈಗ ನೋಡು ನಂದಿನಿ ನಿನ್ನ ಎಷ್ಟು ಕಾಡ್ತಾ ಇದ್ದಾಳೆ ಅಂತ. ನೀನು ಇಷ್ಟು ದಿವಸ ಹುಡುಕ್ತಾ ಇದೆಯಲ್ಲ ನಾನ್ ಬೋರಿಂಗ್ ಗರ್ಲ್, ಅದು ಇವಳೆ. ಐ ಮಿಸ್ ಯು ನಂದಿನಿ. ಗುಡ್ ಮಾರ್ನಿಂಗ್. ಅಡ್ರೆಸ್ ಸಿಗ್ತಾ ಡ್ಯಾಡ್? ಲೈ, ನಿನಗೆ ಏನು ಬೇಕೋ ಅದನ್ನು ನಿಮ್ಮ ಅಪ್ಪ ಕೊಟ್ಟೆ ಕೊಡ್ತಾನೆ ಅಂತ ಚೆನ್ನಾಗಿ ಕಂಡಿಡ್ಕೊಂಡಿದ್ಯಾ? ಅಡ್ರೆಸ್ ಹೇಳಿ ಡ್ಯಾಡ್. ಎಷ್ಟೋ ಸೊಕ್ಕ ಅವಳಿಗೆ, ಕೊಡು ನನಗೆ ಫೋನ್ ಮಾಡ್ತಾಳೆ ಅಂತ ಅವಳ ನಂಬರ್ನ ನಾನು ಸೇವ್ ಮಾಡ್ಕೊಳ್ದೆ ಇರ್ತೀನ. ಯು ಗಾಟ್ ಹರ್ ಅಡ್ರೆಸ್ ರೈಟ್ ಡ್ಯಾಡ್? ರೈಟ್ ಡ್ಯಾಡ್? ಯೇ ಲವ್ ಯು ಡ್ಯಾಡ್, ಲವ್ ಯು ಡ್ಯಾಡ್. ನಂದಿನಿ ಕಮ್ ಆನ್. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರು ನಗೆ ಮನದ ಪ್ರತಿ ಗಲ್ಲಿಯೊಳಗು ನೆನದೆ ಮೆರವಣಿಗೆ ಕನಸಿನ ಕುಲುಮೆಗೆ ಉಸಿರನು ಊದುತ್ತ ಕಿಡಿ ಹಾರುವುದು ಇನ್ನೂ ಖಚಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಸಜ್ಜಿಗೆ ನಿನ್ನ ನೋಡದ ನನ್ನ ಜೀವನ ಸುದ್ದಿ ಇಲ್ಲದ ಸುದ್ದಿ ಪತ್ರಿಕೆ ಸೇರಿ ಸಿಕ್ಕಾಗ
ಸಕ್ಕೀಗಾ ನಿಂದೇನೆ ಕಾನೂನು ತೋರೆಯುವ ನೆನಪಲಿ ಇರುಳನು ಕಳೆಯುತ್ತ ಬೆಳಗಾಗುವುದು ಇನ್ನೂ ಖಚಿತ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಪೆಟ್ರೋಲ್ ಬೆಲೆ ಮಾತ್ರ ಜಾಸ್ತಿ ಆಗ್ತಾ ಇದೆ, ಪವರ್ ಕಮ್ಮಿ ಆಗ್ತಾನೆ ಇದೆ. ನಾನ್ ಸೆನ್ಸ್, ಈಗ ಪೆಟ್ರೋಲ್ಗೆ ಎಲ್ಲೋಗೋದು? ಸರ್, ಮದುವೆ ಫಂಕ್ಷನ್, ತರಕಾರಿ ಮತ್ತೆ ಹೆಂಗ್ಸನ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಗಾಡೀಲಿ ಬೇರೆ ಏನೂ ಇಲ್ಲ, ದಯವಿಟ್ಟು ಬಿಟ್ಬಿಡಿ ಸರ್. ಹೆಂಗ ಸರ್? ಹ್ಞೂ ಸರ್. ಒಂದ್ಸಲ ಎಲ್ಲರನ್ನು ಕೆಳಗಿಳಿಸು ಸರ್, ಈಗಲೇ ಲೇಟ್ ಆಗಿದೆ ಸರ್. ಹೋಗ, ಮೇಜರ್ ಹೇಳ್ತಾ ಇದ್ದೀನಿ. ಅಮ್ಮ ಇಳಿರೋ ಮಕ್ಕಳಿಗೆ ಹೋಗಿ ನಿಂತ್ಕೊಳ್ರ ಮಸಾಲಾಗೆ. ಅದೇ ನೋಡ್ಕೊತಾರ, ನೋಡ್ಕೊಳ್ಳಿ. ಹ್ಮ್, ಹೇ ರಿಜೆಕ್ಟೆಡ್, ಯಾ ರಿಜೆಕ್ಟೆಡ್ ಪೀಚು. ಓ ರಿಸರ್ವ್ಡ್, ದೇವ್ರು ನನಗೆ ಮಾತ್ರ ಮೋಸ ಮಾಡಿದ್ದಾನೆ ಅನ್ಕೊಂಡೆ, ನಿನಗೆ ನನಗಿಂತ ಜಾಸ್ತಿ ಮೋಸ ಮಾಡಿದ್ದಾನೆ. ಹಾಸ್ಪಿಟಲ್ ಬಿಲ್ ಕಟ್ಟೇ ನಾನು ಸತ್ತೋಗ್ಬಿಡ್ತೀನಿ. ಓಹೋ, ನೀನೇ ನನ್ನ ನಿಜವಾದ ಪರಮ ವೀರ ಚಕ್ರ. ಕರೆ, ಎಲ್ಲಿ ಸ್ವಲ್ಪ ಸೀರೆ ಇತ್ತು. ಏನು ಸೀರೆ ಇತ್ತಮ್ಮ? ಯಾಕಮ್ಮ ಹೊಡೆದೆ? ಸೀರೆ ಎತ್ತು ಅಂದ್ರೆ ಹೊಡಿದೆ, ಇನ್ನೇನು ಸೀರಿಯಲ್ ಸೆಟ್ ಹಾಕಿ ಸನ್ಮಾನ ಮಾಡ್ತಾರ? ಅಯ್ಯೋ, ನಾನು ಸೀರೆ ಎತ್ತು ಅಂತ ಹೇಳಿದ್ದು ನಿನ್ನ ಒರಿಜಿನಲ್ ಹೈಟ್ ತಿಳ್ಕೊಳಕ್ಕೆ. ಈಗಿನ ಕಾಲದ ಲೇಡೀಸು ಹೈಲ್ಡ್ ಹಾಕೊಂಡು ಮೋಸ ಮಾಡ್ತಾರೆ, ಅದಕ್ಕೆ ಚಪ್ಪಲಿ ಹಾಕಿ ಬಿಚ್ಚಿದ್ರು ಕಾಲಿಗೆ ಬೀಳ್ತಾರ? ಹಲೋ ಮಿಸ್ಟರ್, ಹಲೋ ಮಿಸ್ಟರ್, ಹೇಳಿ 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 ಹೇಳಿ. ನೋ ಮಿಸ್ಟರ್, ಮೇಜರ್. ಮೇಜರ್? ಓ ಮೇಜರ್ ಸಾಬ್, ಏನು ಈ ನುಗ್ಗೆಕಾಯಿಗೆ ಸ್ಕಿಡ್ ಆಗಿ ಬಿದ್ದೋಗ್ಬಿಟ್ರ? ನಾನು ಬೀಳೋ ಕಾರಣ ಒಂದೇನಪ್ಪ, ಆದ್ರೆ ನನಗೆ ಬೀಳೋದು ಮಾತ್ರ ವೆರೈಟಿ ವೆರೈಟಿ. ಏನ್ ಮಾಡ್ತೀಯ? ದಯವಿಟ್ಟು ನನ್ನ ಮನೆ ತನಕ ಬಿಟ್ಟು ಪುಣ್ಯ ಕಟ್ಕೊಳಪ್ಪ. ಮೇಜರ್ ಸಾಬ್, ನಾನು ನಮ್ಮ ಹುಡುಗಿನ ಹುಡುಕ್ತಾ ಇದ್ದೀನಿ, ಅವ್ರ ಮನೆ ತೋರಿಸಿ ಆ ಪುಣ್ಯದಲ್ಲಿ ನೀವು ಸ್ವಲ್ಪ ಇಟ್ಕೊಳ್ಳಿ. ನೀನು ಹುಡುಗಿನ ಹುಡುಕ್ತಾ ಇದೀಯಾ? ಅಪ್ಪ ಸ್ವಾಮಿ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಎಳೆ ಸೌತೆಕಾಯಿಂದ ಸಾಂಬಾರ್ ಸೌತೆಕಾಯಿ ಆಗಿ ಸೌತೆಕಾಯಿ ಬಲ್ತೋಗೋ ಟೈಮ್ ಆದ್ರೂ ಇನ್ನೂ ನಮಗೆ ಹುಡುಗಿ ಸಿಕ್ಕಿಲ್ಲ. ಇದ್ರಲ್ಲಿ ನೀನ್ ಬೇರೆ ಕಾಂಪಿಟೇಷನ್? ಅಂದ್ರೇನು, ನೀವು ಹುಡುಗಿನ ಹುಡುಕ್ತಾ ಇದ್ದೀರಾ? ಹ್ಮ್, ಹೈಟ್ ಕಮ್ಮಿ ಅಂತ ಮಿಲಿಟರಿಲಿ ರಿಜೆಕ್ಟ್ ಮಾಡಿದ್ರು, ಈಗ ಹುಡುಗಿ ರಿಜೆಕ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ನೀವು ಮೇಜರ್ ಅಲ್ಲ, ಮತ್ತೆ ಮಿಲಿಟರಿ ಡ್ರೆಸ್ ಮಿಲಿಟರಿ ಬೈಕ್ ಅಲ್ಲಿ ಮೋಸ ಅಲ್ವಾ ಸರ್? ಮೋಸ ಮಾಡ್ತಿರೋದು ಹುಡುಗಿರು. ಹೈ ಹೀಲ್ಡ್ ಹಾಕೊಂಡು 3 feet ಇದ್ರು 6 feet ಇದ್ದೀನಿ ಅಂತ ತೋರಿಸ್ಕೊಂಡು ಎಲ್ರು ನನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ನಾನು ಹುಷಾರು, ಎಲ್ಲಾರು ಸೀರೆ ಎತ್ತಿ ನೋಡಿನ ಮದುವೆ ಆಗೋದು. ಅದಕ್ಕೆ ಅಲ್ಲಲ್ಲಿ ನಿಮ್ಮಿಂದ ಈ ಸೀರೆ ಎತ್ತೋ ಪ್ರೋಗ್ರಾಮ? ಎಸ್, ನನ್ನ ಹೆಂಡತಿ 6 feet ಇದ್ರೆ ತಾನೆ ನನ್ನ ಮಗ 6 feet ಆಗಿ ಮಿಲಿಟರಿ ಸೇರೋದು. ಸೊ ನಿಮ್ ಪ್ರಕಾರ 3 + 6 = 6? ಏನ್ ಸರ್ ನಿಮ್ ಊರಲ್ಲಿ ಇಷ್ಟೊಂದು ಮಳೆ? ಅದಕ್ಕೆ ಇದನ್ನ ಮಡಿಕೇರಿ ಅನ್ನೋದು. ಬಾಯ್ ಬಾಯ್. ಹಲೋ ಹಲೋ ಮೇಜರ್. ಎಸ್, ನಿಮ್ ಮನೆ ಬಂತು ಅಂತ ನೀವು ಇಳ್ಕೊಂಡ್ಬಿಟ್ರಿ, ಮಳೆ ನಮ್ಮ ಹುಡುಗಿನ ಹುಡ್ಕೋದೇ ಹೇಗೆ? ನಾನು ನಿಮ್ ಹುಡುಗಿನ? ಯಾರದು? ಹೇ ಪ್ರೀತಮ್, ಇವಳೆ ನಂದಿನಿ ಪೊನ್ನಪ್ಪ. ನಾನು ಅವ್ರ ಅಪ್ಪ. ಅಪ್ಪ ವಾಟ್? ಹೇ ಪ್ರೀತಮ್, ಸಾರಿ 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 ಪ್ರೀತಮ್.
ವಾಟ್ ಎ ಸರ್ಪ್ರೈಸ್ ಯಾ ಹೇಗೆ ಬಂದೆ ಇಲ್ಲಿಗೆ ಅದೇ ನಿನ್ ಫೇವರೇಟ್ ಒಂಟೆ ಮೇಲೆ ಅದು ಮಡಿಕೇರಿವರೆಗೂ ಡ್ರಾಪ್ ಕೊಡ್ತು ಅಲ್ಲಿಂದ ಈ ಆರ್ಮಿ ಸೆಕ್ಯೂರಿಟಿ ಫೋರ್ಸ್ ಅಲ್ವಾ ಸರ್ ಎಕ್ಸ್ಕ್ಯೂಸ್ ಮೀ ಅವಾಗಲೇ ನಮ್ಮ ಹುಡುಗಿ ಅಂತ ಹೇಳಿದ್ರಲ್ಲ ಅದು ಈ ನಮ್ಮ ಹುಡುಗಿನೇನಾ ಅಲ್ಲ ಆಗ್ಲೇ ಅಲ್ಲಿ ನಿಂತಿದ್ಲಲ್ಲ ಆ ಹುಡುಗಿಗೆ ಹೇಳಿದ್ದು ಇವ್ರು ನಿಮ್ಮ ಅಪ್ಪ ಅಂತ ಹೌದು ವಾಟ್ ಅಂದ್ರೆ ಚಿಕ್ಕಪ್ಪ ಹಲೋ ಅಂಕಲ್ ಯಾರಿದ್ದೆ ನಂದಿನಿ ಇವ ಪ್ರೀತಮ್ ಅಂದ್ರೆ ರಾಜಸ್ಥಾನದ ಪೆಟ್ಟಿತಂತೆ ಎಕ್ಸ್ಕ್ಯೂಸ್ ಮೀ ನಿಮ್ ಭಾಷೆಗೆ ಸ್ವಲ್ಪ ಸಪರೇಟ್ ಆಗ್ತೀರಾ ಪ್ಲೀಸ್ ಏನು ಇಲ್ಲ ನೀನ್ ಯಾರು ಎಲ್ಲಿ ಸಿಕ್ತೆ ಅಂತ ಹೇಳ್ತಿದ್ದೆ ಹೌದು ಈ ರಾಜಸ್ಥಾನದಲ್ಲಿ ಮರಳೇ ಸಿಗ್ತಾ ಇಲ್ವಂತೆ ಹೌದಾ ಕರೆಕ್ಟ್ ಇದೇ ತರ ಮಳೆ ಸುರಿದು ಎಲ್ಲ ಮರಳು ಕರ್ಗೋಗ್ಬಿಟ್ಟಿದೆ ಆಹಾ ಅಯ್ಯೋ ಪುಣ್ಯಪ್ಪ ನಿಮ್ ತೋಟಕ್ಕೆ ಹೋಗ್ಕೊಂಡು ಅಲ್ಲೋ ಪಾಪ ಕಾಕಿನುಂಡು ನೀ ಬಾ ಪ್ರೀತಮ್ ನಿಮ್ ಅಂಕಲ್ ನನಗೆ ಯಾಕೋ ತುಂಬಾ ಫನ್ನಿ ಅನ್ಸುತ್ತೆ ನೀನ್ ಒಬ್ಬನಿಗೆ ಅಲ್ಲ ಎಲ್ಲಾರ್ಗೂ ಹಾಗೆ ಅನ್ಸೋದು ಹೌದಾ ಹೌದು ಅವ್ರಿಗೆ ಸ್ವಲ್ಪ ತಲೆ ಸರಿ ಇಲ್ಲ ನೀನ್ ಒಬ್ಳು ಮಾತ್ರ ಹಾಗೆ ಅನ್ಕೊಂಡಿದ್ದೆ ಇದು ಫ್ಯಾಮಿಲಿ ಪ್ರಾಬ್ಲಮ್ ಏನಂದೆ ಅಲ್ಲ ಅವಳು ನನ್ನ ಫ್ರೆಂಡ್ ಇದ್ಲು ಅವನು ನಮ್ಮ ಹುಡುಗಿ ಅಂತವ್ರೆ ಇಬ್ಬರ ಯಾರು ಸುಮ್ಮನೆ ಹೇಳ್ತವ್ರೆ ಈಗಿರೋ ಟೆನ್ಷನ್ ಇದು ಬೇರೆ ಟೆನ್ಷನ್ ಇಲ್ಲಪ್ಪ ಇರಲಿ ಹಾ ಪ್ರೀತು ಡ್ಯಾಡಿ ಒಂದು ಕಪ್ ಕಾಫಿ ಕುಡಿದ್ರೆ ಏನಾಗುತ್ತೆ ನೀನು ಮೂಡ್ ರಿಫ್ರೆಶ್ ಆಗುತ್ತೆ ಅಲ್ಲಿರೋ ಚಳಿಗೆ ಒಂಥರ ಚೆನ್ನಾಗಿರುತ್ತೆ ಇಲ್ಲ ಡ್ಯಾಡ್ ಫ್ರಸ್ಟ್ರೇಟ್ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಬರುತ್ತೆ ಟೋಟಲಿ ತಲೆ ಕೆಡುತ್ತೆ ಅದು ಯಾವ ಸ್ಪೆಷಲ್ ಕಾಫಿನೋ ನಂದಿನಿ ಕಾಫಿ ಸಕ್ಕರೆ ಹಾಕ್ತಿದ್ಯಾ ಯಾಕೋ ಸಕ್ಕರೆ ಕಾಯಿಲೆ ಬಂದ್ಬಿಟ್ಟಿದ್ಯಾ ಇಲ್ಲ ಇದು ಬೇರೆ ಕಾಯಿಲೆ ಏನೋ ಅದು ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿನಗೊಂದು ವಿಷಯ ಕೇಳಲ್ಲ ಯಾ ಶೋರ್ ನಾನು ನಿನ್ನ ಕಂಡೀಷನ್ನ ಬ್ರೇಕ್ ಮಾಡಿ ನಿನಗೆ ಹೇಳದೆ ಕೇಳದೆ ಇಲ್ಲಿ ಬಂದಿದ್ದಕ್ಕೆ ನಿನಗೆ ಬೇಜಾರಿಲ್ಲ ನೋ ಯಾ ಆ ಕಂಡೀಷನ್ಸ್ ಎಲ್ಲ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅಷ್ಟೇ ಡಿಫೆನ್ಸಾ ಗುರುತು ಪರಿಚಯ ಇಲ್ದಿರೋ ಒಂದು ಊರಿನಲ್ಲಿ ಒಬ್ಬ ಟೆಂಪರರಿ ಬಾಯ್ ಫ್ರೆಂಡ್ ಜೊತೆ ಮನಸ್ಸಿಗನ್ಸಿದ್ದೆಲ್ಲ ಬಿಂದಾಸಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅದು ಕರೆಕ್ಟ್ ಆಗಿ ಕಮಿಟ್ಮೆಂಟ್ ಇಲ್ದಿರೋ ಬಕ್ರ ನೀನ್ ಸಿಕ್ತೆ ಹೇಗಿದ್ರು ಬಂದಿದ್ಯಾ ನನ್ ಕೈ ಮೆಹಂದಿ ಹಾಕೊಂಡು ಹೂ ಕ್ಲೀನ್ ಮಾಡ್ಕೊಳ್ಳೋದು ಪೂಜಾರಿ ಮಂತ್ರ ಹೇಳ್ತ ಅವ್ರ ಅಂಡ್ ಕೇಳ್ಕೊಳ್ಳೋದು ಅಲ್ಲಿದ್ದೇರೋ ನಮ್ಮ ಅಜ್ಜಿ ಊಟದಲ್ಲಿ ಚಕ್ಲಿ ತಿನ್ನೋದು ಇದನ್ನೆಲ್ಲ ವಿಡಿಯೋ ಮಾಡೋ ವಾಟ್ ಆ ರೆಗ್ಯುಲರ್ ವಿಡಿಯೋಗ್ರಾಫರ್ಸ್ ಇಂಥ ಮೂಮೆಂಟ್ಸ್ ಕವರ್ ಮಾಡಲ್ಲ ಓಕೆ ಶೋರ್ ಮಾಡ್ತೀನಿ ಏನ್ ಫಂಕ್ಷನ್ ನನ್ ಮದ್ವೆ ಕಣೋ ನಮ್ಮ ಅತ್ತೆ ಮಗ ಸಿದ್ಧಾರ್ಥ್ ಜೊತೆ ನಾನು ರಾಜಸ್ಥಾನಿಂದ ಬಂದ್ಮೇಲೆ ಮನೇಲಿ ನನ್ನ ಮದುವೆ ವಿಷಯ ಬಂತು ಸಿದ್ಧಾರ್ಥ್ ಚಿಕ್ಕ ವಯಸ್ಸಿಂದ ಗೊತ್ತಿರೋನು ತುಂಬಾ ಒಳ್ಳೆಯವನು ಮನೆಯವರೆಲ್ಲ ಒಪ್ಕೊಂಡಿದ್ರು ನನಗೂ ಓಕೆ ಅನ್ನಿಸ್ತು ಒಪ್ಕೊಂಡೆ ಹೇ ಕಂಗ್ರಾಚ್ ಹೇಳಲ್ವಾ ಥ್ಯಾಂಕ್ ಯು ಆ ಕ್ರೇಜಿ ರಾಜಸ್ಥಾನ್ ಟ್ರಿಪ್ಪು ಈಗ ಈ ಒಳ್ಳೆ ಸಂಬಂಧದ ಮದುವೆ ನನ್ನ ಲೈಫಿನ ಎರಡು ಮುಖ್ಯ ಘಟನೆಗಳಲ್ಲಿ ನೀನಿದ್ಯಾ ಪ್ರೀತಮ್ ಲೈಫ್ನಲ್ಲಿ ಎಂಜಾಯ್ಮೆಂಟ್ ಮತ್ತೆ ಕಮಿಟ್ಮೆಂಟ್ ಎರಡು ಮುಖ್ಯ ಅಲ್ವಾ ಸಾಲದಕ್ಕೆ ಅವಳು ಮದುವೆ ಆಗೋವರೆಗೂ ನಾನು ಇಲ್ಲೇ ಇರಬೇಕಂತೆ ಮದುವೆಗೆ ಬರೋ ಹುಡುಗಿರಲ್ಲಿ ಯಾರಾದರೂ ಒಬ್ಳನ್ನು ಗರ್ಲ್ ಫ್ರೆಂಡ್ ಮಾಡಿಕೊಂಡು ಅವಳ ಜೊತೆ ಸುತ್ತ ಆಡಬೇಕಂತೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಡ್ಯಾಡ್ ಫಸ್ಟ್ ನೀನು ಲವ್ನ ನಂದಿನಿಗೆ ಹೇಳು ಬಟ್ ಡ್ಯಾಡ್ ಅವಳಿಗೆ ಮದುವೆ ಫಿಕ್ಸ್ ಆಗಿದೆ ಫಿಕ್ಸ್ ತಾನೇ ಆಗಿದೆ ಇನ್ನೂ ಆಗಿಲ್ವಲ್ಲ ಏನೋ ಕ್ರೇಜಿ ಟ್ವಿಸ್ಟ್ ಇದ್ದಂಗಿದೆ ಮನಸ್ಸಲ್ಲಿ ಒಬ್ಬನ ಇಟ್ಕೊಂಡು ಮನೆಯವರು ಬಲವಂತಕ್ಕೆ ಇನ್ನೊಬ್ಬನ ಮದುವೆ ಆಗೋದು ನಮ್ಮ ದೇಶದಲ್ಲಿ ಕಾಮನ್ ತಾನೇ ನಂದಿನಿ ವಿಷಯದಲ್ಲೂ ಹಾಗೆ ಇರ್ಬೋದೇನೋ ಹಾಗಾದ್ರೆ ನಾನೀಗ ನಂದಿನಿಗೆ ಪ್ರಪೋಸ್ ಮಾಡೋದು ತಪ್ಪಲ್ಲ ತಾನೆ ಪ್ರೀತಿಸೋ ತಪ್ಪಲ್ಲ ಪ್ರೀತಿ ಮಾಡೋರ್ನ ಬೇರೆ ಮಾಡೋದು ತಪ್ಪು ಅಪ್ಪ ಮಗ ಆಡೋ ಈ ಕ್ರೇಜಿ ಗೇಮಲ್ಲಿ ಯಾರು ತಲೆ ಕೆಡುತ್ತೋ ಸದ್ಯ ನಂದು ಕೆಡದಿದ್ರೆ ಸಾಕಪ್ಪ ಎಲ್ಲೆಲ್ಲಿ ಹುಡ್ಕೋ ನಿನ್ನ ನಿಮ್ಮೂರು ಬೆಟ್ಟ ಗುಡ್ಡ ಗುಡುಗು ಸಿಡ್ಲು ಮಳೆ ನೋಡ್ಕೊಂಡ್ ಬರಕ್ ಹೋಗಿದ್ದ ಏ ನಮ್ಮೂರ್ ಮಳೆ ಅಷ್ಟು ಸುಲಭ ಅಲ್ಲಮ್ಮ ಸುಂದರ ಸುಶೀಲ ನಿರ್ಮಲ ಕೋಮಲ ಆದ್ರೂ ಭಯಂಕರ ಓ ಮೇಜರ್ ಒಳಗೆ ಒಬ್ಬ ಮೈನರ್ ಕವಿ ಇದಾನೆ ನಮ್ ಜೊತೆ ಎರಡು ಪೇಜಾಕ್ ನೋಡು ಒಳಗಡೆ ಇರೋ ಟ್ಯಾಲೆಂಟ್ ಪೂರ್ತಿ ಅರ್ಥ ಆಗತ್ತೆ ನಿಮ್ಗೆ ನಮ್ಗೆ ಆಲ್ರೆಡಿ ಗೊತ್ತಲ್ಲ ಏನಪ್ಪ ಸರಿ ಹೋಗೋಣ ಎಸ್ ಕಮ ಆಹಾ ತುಂಬಾ ಚಳಿ ಬೇಗ ಬಿಟ್ಕೊಳ್ಳ ಬಾಪ ಸರ್ ಯಾವ್ದು ಸರ್ ಲೇಡೀಸ್ ಕ್ಲಬ್ ಏ ಅದು ಲೇಡೀಸ್ ಕ್ಲಬ್ ಅಲ್ಲ ನಮ್ಮ ಅತ್ತಿಗೆ ಕ್ಲಬ್ ಜೊತೆಲಿ ಆಡ್ತಾ ಇರೋ ಮೆಂಬರ್ಸ್ ಅಲ್ಲಿ ಯಾರು ಗೊತ್ತಾ ಯಾರು ಮನೆ ಕೆಲಸದವರು ಬನ್ನಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಎಸ್ ಕಮ ಡಿಫ್ರೆಂಟ್ ಫ್ಯಾಮಿಲಿ
ಅದಕ್ಕೆ ಅಯ್ಯೋ ಸುಮ್ಮನೆ ಇರು ಚೋಟು, ಶೋ ಮಾಡೋದು ಕಾಡೇ ಸಿಕ್ತಿಲ್ಲ ನನ್ನ ಜೊತೆ ನನಗೆ. ಹಾಯ್, ಐ ಆಮ್ ಪ್ರೀತಮ್. ಹಾಯ್, ನೀನೇನ ನಮ್ಮ ನಂದಿನಿ ಫ್ರೆಂಡು? ಯಾ, ನಾನು ಕಾರ್ಡ್ಸ್ ಆಡೋದು ಕಲ್ತಾಗಿಂದ ಬರೀ ಸೋಲೋದೇ ಆಗಿತ್ತು, ಇವತ್ತೆ ಗೆದ್ದಿದ್ದು. ಥ್ಯಾಂಕ್ಸ್ ಪ್ರೀತಮ್. ನೀವು ಒಂಥರ ನನ್ನ ಹಾಗೆ ಶೋ ಮಾಡೋ ಕಾರ್ಡ್ ಕೈಯಲ್ಲಿದ್ರು ಶೋ ಮಾಡೋಕ್ಕಾಗದೆ ಒದ ಆಡ್ತೀರಾ. ಎಕ್ಸ್ಕ್ಯೂಸ್ ಮೀ, ನಂತರ ಅಂದ್ರಲ್ಲ, ಏನರ್ಥ? ಏನ್ ಸರ್ ಇದು, ಬಾರ ಇಲ್ಲ ಇಂಟ್ರಾಗೇಷನ್ ಚೇರ? ನನಗೆ ಬಾರು, ನಿನಗೆ ಚೇರ್. ಹಲೋ ಹಲೋ, ಮಾದಮ್ಮ ಕಮಾನ್ ಲೈನ್, 2 chicken kebab ಪ್ಲೀಸ್, 2 chicken kebab ಓವರ್. ಮಿಲ್ಟ್ರಿಗೆ ಸೇರಿಸ್ಕೊಂಡಿಲ್ಲ ಅಂತ ಈ ಮೆಂಟಲ್ ಮೇಜರು ಮನೆಯೇ ಮಿಲ್ಟ್ರಿ ಕ್ಯಾಂಪ್ ಮಾಡ್ಕೊಂಬಿಟ್ಟವನೆ. ನಾನು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಕಬಾಬ್ ಬರೋಕ್ಕೆ ಇನ್ನೂ 5 ನಿಮಿಷ ಆಗುತ್ತೆ. ಈ ಗ್ಯಾಪಲ್ಲಿ ನಾವಿಬ್ರು ಏನಾದ್ರು ಮಾತಾಡೋಣ. ಯಾ ಶೋರ್. ಅದೇನೋ ನಮ್ಮ ಹುಡುಗಿ ಅಂದಲ್ಲ, ಸ್ವಲ್ಪ ಡೀಟೇಲ್ ಆಗಿ ಹೇಳು. ಡೀಟೇಲ್ ಯಾಕೆ, ಡೆಮೋನೇ ತೋರಿಸ್ಬಿಡ್ಲಾ? ತೋರಿಸು. ಇದು ನಮ್ಮ ಹುಡುಗಿ, ಇದು ನಿಮ್ಮ ಹುಡುಗಿ. ನಮ್ಮ ಹುಡುಗಿ ನನಗೆ ಸಿಕ್ಕಿದ್ದಾಳೆ, ನಿಮ್ಮ ಹುಡುಗಿ ಸಿಕ್ಕಿಲ್ಲ. ಸೊ ನಮ್ಮ ಹುಡುಗಿ ಹತ್ರ ನನ್ನ ಮನಸ್ಸಲ್ಲಿರೋ ವಿಷಯನೆಲ್ಲ ಹೇಳಿ ಖಾಲಿ ಮಾಡ್ಕೊಂಬರ್ತೀನಿ. ಅರ್ಥ ಆಯ್ತಾ? ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಇದು ನಮ್ಮ ಹುಡುಗಿ, ಇದು ನಿಮ್ಮ ಹುಡುಗಿ. ನಮ್ಮ ಹುಡುಗಿ ನನಗೆ ಸಿಕ್ಕಿದ್ದಾಳೆ, ನಿಮ್ಮ ಹುಡುಗಿ ಸಿಕ್ಕಿಲ್ಲ. ನಮ್ಮ ಹುಡುಗಿ ಹತ್ರ ನನ್ನ ಮನಸ್ಸಲ್ಲಿ ಇರೋದ್ರಲ್ಲಿ ಹೇಳ್ಬಿಟ್ಟು ಖಾಲಿ ಮಾಡ್ಕೊಂಬಿಡ್ತೀನಿ. ಇನ್ನೂ ಅರ್ಥ ಆಗ್ಲಿಲ್ವಾ? ಇದು ನಮ್ಮ ಹುಡುಗಿ, ಇದು ನೆಗೆದು ಉಳಿದಿರೋದು ನಿಮ್ಮ ಹುಡುಗಿ ಮಾತ್ರ. ತಾಕೋಬಿಟ್ಟು ಇವರ್ಗಲ್ ಅಣ್ಣ ಕಬಾಬು. ಸೀರಿಯಸ್ ಆಗಿ ಇಂಟ್ರಾಗೇಷನ್ ಮಾಡ್ತಾ ಇದ್ದೀನಿ ಅಣ್ಣ ಕಬಾಬು ಅಂತ ಮಧ್ಯದಲ್ಲಿ ಎಡಕ್ ಬಂದ್ಲು. ಕಬಾಬ್ ಅಡ್ಡಿ ನೀನು ಕಬಾಬ್. ಒಳ್ಳೆ ಮೆಂಟ್ರಿ ಸಾವಾಸ ಆಯ್ತು. ಕಂಟಿನ್ಯೂ ಸರ್. ನನ್ನ ಕಣ್ಣು ಮುಂದೆನೆ ನಿಮ್ಮ ಹುಡುಗಿನ ಕೊಲೆ ಮಾಡ್ಬಿಟ್ರಲ್ಲ ಸರ್, ನನಗೆ ಭಯ ಆಗ್ತಿದೆ ಸರ್. ಆ ಭಯ ಇರ್ಬೇಕು. ಕಂಟಿನ್ಯೂ ಸರ್. ಇದು ಓನ್ಲಿ ನಮ್ಮ ಹುಡುಗಿ. ಕರೆಕ್ಟ್, ವೆರಿ ಗುಡ್, ಕಂಟಿನ್ಯೂ. ನಮ್ಮ ಹುಡುಗಿನ ನಾನು ಲವ್ ಮಾಡ್ತೀನಿ, ಅದನ್ನ ಅವಳು ಹೇಳಬೇಕು. ಹೇಳ್ತೀನ? ಕೊಡ್ತೀನ. ಹೇಳಕ್ಕಾಗುತ್ತಾ? ಗೊತ್ತಿಲ್ಲ. ನಾನು ಹೇಳಿದ್ರು ಅವಳು ಒಪ್ಕೋತಾಳ? ಗೊತ್ತಿಲ್ಲ. ಅವಳು ಒಪ್ಕೊಂಡ್ರು ನೀವು ಒಪ್ಕೋತೀರಾ? ಗೊತ್ತಿಲ್ಲ. ಸೊ ಈ ಗೊತ್ತಿಲ್ಲ 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 ಅನ್ನೋ ಕನ್ಫ್ಯೂಷನಲ್ಲಿ ಅವಳು ನನಗೆ ಸಿಗ್ತಾಳ? ಗೊತ್ತಿಲ್ಲ ಗೊತ್ತಿಲ್ಲ. ನಿಮ್ಮ ಹುಡುಗಿ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡದೆ ಕ್ಲಿಯರ್ ಕಟ್ ಆಗಿ ಹೇಳು. ಚಿಕ್ಕಪ್ಪ, ಏನಿದ್ ಗಲಾಟೆ? ಕುಡ್ದ್ ಯಾಕೆ ಹಿಂಗ್ ಆಡ್ತೀರಾ? ನಾನು ಕುಡ್ದಿಲ್ಲ. ಬಾಟ್ಲಿ ಯಾರು ಹೊಡೆದ್ ಹಾಕಿದ್ದು? ನಾನೇ. ಸರಿ ಹೋಯ್ತು, ಪಾಪ ಬಂದಿದ್ದಾರೆ, ಕರಿತಿದ್ದಾರೆ, ಹೋಗಿ. ಇವತ್ತು ಇಂಟ್ರಾಗೇಷನ್ ಕಟ್. ದೊಡ್ಡ ತರ್ಲೆ ಕಣೋ ನೀನು. ನಿಂಗೆ ಹೇಳಿದ್ದೀನಲ್ವಾ ಅವ್ರ ತಲೆ ಸರಿಗಿಲ್ಲ ಅಂತ, ಅವ್ರನ್ನೂ ಬಿಡಲ್ವಾ ನೀನು? ಇವನು ಅಣ್ಣನೇ ಕೊಡ್ತಿರೋದ್ ನೀನಾ? ಅಯ್ಯೋ, ಅನ್ಯಾಯವಾಗಿ ಚಿಕ್ಕಪ್ಪನ್ ಬೈದ್ನಲ್ಲೋ. ನಂದನೆ ಒಂದೆರಡು ಬೇಕು ತಮ್ಮ, ಇವ್ರು ಹಾಕಲ್ಲ. ಇದು ನನ್ನ ಮನೆ, ರಾಜಸ್ಥಾನ ಅಲ್ಲ, ಗೊತ್ತಾಯ್ತಾ? ಇಲ್ಲ ಪ್ಲೀಸ್ ತಮ್ಮ, ನಾನು ನಿನಗೆ ಏನೋ ಹೇಳ. ಅಪ್ಪ ಕರೀತಿದ್ದಾರೆ, ಸಾರಿ. ನಾವಿಬ್ರು ನಾಳೆ ಬೇಗ ಹಾಕೋಣ, ಓಕೆ? ನೀನೇನು ಹೇಳ್ಬೇಕು ಅಂದೇಲ್ವಾ, ನಾಳೆ ಹೇಳು, ಓಕೆ? ಬಾಯ್. ಬಂದೆ ಅಪ್ಪ. ಸಾರಿ ಪಪ್ಪ, ಲೇಟ್ ಆಗೋಯ್ತು. ಆ ನನ್ನ ಫ್ರೆಂಡ್ ಪ್ರೀತಮ್ ಬಂದಿದಾನಲ್ಲ, ಶುದ್ಧ ತರ್ಲೆ. ಜೊತೆಯಲ್ಲಿದ್ರೆ ದಿನ ಪೂರ್ತಿ ನಗಿಸ್ತಾನೆ ಇರ್ತಾನೆ. ನಗ್ಸೋದಕ್ಕೂ ನಗೋದಕ್ಕೂ ಅವನಿಗೆ ರೀಸನ್ನೇ ಬೇಕಿಲ್ಲ, ಎಲ್ಲದಕ್ಕೂ ಶ್ಯೂರ್ ಶ್ಯೂರ್ ಅಂತಿರ್ತಾನೆ. ಒಂಥರ ಶ್ಯೂರ್ ಕಾ ಬಚ್ಚ. ನೀವೊಂದ್ಸಲ ಅವನನ್ನ ಮೀಟ್ ಮಾಡಿದ್ರೆ ಲೈಫ್ ಲಾಂಗ್ ಮರೆಯಲ್ಲ. ಅಂಥ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಬೆಳಗ್ಗೆ ಮೀಟ್ ಮಾಡಿಸ್ತೀನಲ್ಲ, ನಿಮಗೆ ಗೊತ್ತಾಗತ್ತೆ.
ತಗೊಳ್ಳಿ ಪಾಪ. ವೆಡ್ಡಿಂಗ್ ಕಾರ್ಡ್ ಡಿಸೈನ್ ಸಿದ್ಧಾರ್ಥಕ್ಕೆ ಮೇಲ್ ಮಾಡಿದ್ಯಾ? ಹ್ಞೂಪ್ಪ ಮಾಡಿದೆ, ವೆರಿ ಗುಡ್ ಡಿಸೈನ್ಸ್ ಅಂದ. ಹೌದು, ನಿನ್ನ ಮದುವೆಯಲ್ಲಿ ಒಂದೊಂದು ಕಾರ್ಯಕ್ರಮನೂ ವೆರಿ ಗುಡ್ ಅನ್ಸ್ಕೊಂಡೆ. 25 ವರ್ಷದ ನಂತರ ನಡೀತಾ ಇರೋ ಶುಭ ಕಾರ್ಯಮ್ಮ, ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಬರಬಾರ್ದು. ಟೆನ್ಷನ್ ಮಾಡ್ಕೋಬೇಡಿ ಪಾಪ, ಎಲ್ಲ ಚೆನ್ನಾಗಾಗುತ್ತೆ, ಯು ಡೋಂಟ್ ವರಿ. ನಾನು ಸಿದ್ಧಾರ್ಥ ಎಲ್ಲ ನೋಡ್ಕೋತೀನಿ, ನೀವು ಆರಾಮಾಗಿ ಓಡಾಡ್ಕೊಂಡಿರಿ. ಆಯ್ತಮ್ಮ. ಪ್ರೀತಮ್ಮ ಮಲ್ಗೋ ವ್ಯವಸ್ಥೆ ಮಾಡ್ಬೇಕು. ಗುಡ್ ನೈಟ್ ಪಾಪ. ಹಾ ನಂದಿನಿ. ಹಾ ಪಾಪ. ಹಾ, ನಿನ್ ಫ್ರೆಂಡ್ಗೆ ಗಾಡಿನ ಸರಿಯಾಗಿ ಪಾರ್ಕ್ ಮಾಡಕ್ಕೆ. ಆಯ್ತು ಪಾಪ. ಇದೇನೋ ಪ್ರೀತಮ್, ಸಿದ್ಧಾರ್ಥ್ ಲೈನಲ್ಲಿ ಇದ್ದಾನೆ, ಬಾ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಡ್ಯಾಡ್ ಐ ವಿಲ್ ಕಾಲ್ ಲೇಟರ್. ಬಂದ ನೋಡು ತರಲೆ. ಗುಡ್ ಮಾರ್ನಿಂಗ್ ಪ್ರೀತಮ್. ಹಾಯ್ ಡಾಕ್ಟರ್. ಡಾಕ್ಟರ್, ನೀವು ಓದ್ತಿರೋದು ಮಿಶಿಗನ್ ಯೂನಿವರ್ಸಿಟಿಲಲ್ಲ? ಹೌದು. ಅಲ್ಲಿ ಥರ್ಡ್ ಇಯರ್ ಬಿಟೆಕ್ ಅಲ್ಲಿ ಮಿಶಾಲ್ ಅಂತ ನನ್ನ ಫ್ರೆಂಡ್ ಇದ್ದಾಳೆ, ಆಫ್ರಿಕನ್, ಸೂಪರ್ ಬಿಲಿಟನ್ಸ್. ನನಗೆ ಡ್ಯಾನ್ಸ್ ಬರಲ್ಲ. ಅವಳು ಹೇಳ್ಕೊಡ್ತಾಳೆ ಡಾಕ್ಟರ್. ಡಾಕ್ಟರ್, ಲೇಟ್ ನೈಟ್ ಪಾರ್ಟಿ, ಮಿಡ್ ನೈಟ್ ರೇಸಿಂಗ್, ಅಫೀಮ್, ಗಾಂಜಾ, ಎಲ್ ಎಸ್ ಡಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಗೊತ್ತು ಅವಳಿಗೆ. ಇವ್ಳು ಎಂಜಾಯ್ ಅವರ್ ಪಾರ್ಟಿ. ನಂಬರ್ ಕಳಿಸ್ಲಾ? ಸಿದ್ದು, ಇವನು ನಿನ್ ತರಾನೇ ಸ್ಪೆಷಲಿಸ್ಟ್, ಆದ್ರೆ ನೀನ್ ಹಾರ್ಟ್ ಸ್ಪೆಷಲಿಸ್ಟ್, ಇವ್ರ ಬ್ರೇಕಪ್ ಸ್ಪೆಷಲಿಸ್ಟ್. ಇವನ್ ಸಹವಾಸ ಮಾಡಿದ್ರೆ ನೀನ್ ಓದಿರೋದೆಲ್ಲ ಮರ್ತ್ ಹೋಗ್ತೀಯ. ಓಕೆ ಬಾಯ್. ಡಾಕ್ಟರ್ ಲಿಸನ್ ಟು ಮಿ. ಏನೋ ಜನರಲ್ ನಾಲೆಜ್. ನಂದಿನಿ, ಸೈಟಿಗೆ ಹೋಯ್ತು ಬಕ್ಕ. ಬಾ ಬಂದು ಕುಣ್ಯಪ್ಪ. ಸಪರೇಟ್ ಲೋ ಪ್ಲೀಸ್. ನಮ್ಮ ಪಪ್ಪನ ಮೀಟ್ ಮಾಡಿಸ್ತೀನಿ ಬಾ. ಗೌರ್ಮೆಂಟ್ ಆಫೀಸರ್ಗಳು ಮತ್ತೆ ಬಂದಿದ್ರು, ನಿಮ್ಮ ಹತ್ರನೇ ಮಾತಾಡಬೇಕಂತೆ ಸರ್. ನೋಡಿ, ಖಾತಾ ಕಂದಾಯ ಎಲ್ಲ ನನ್ನ ಹತ್ರ ಕರೆಕ್ಟ್ ಆಗಿದೆ, ಅದೇನು ಮಾಡ್ತಾರೋ ನೋಡೋಣ. ನಮ್ಮಣ್ಣ ತುಂಬಾ ಸ್ಟ್ರಿಕ್ಟ್, ಗನ್ನಿದೆ ಅವನ ಹತ್ರ. ಲೂಸ್ ಲೂಸ್ ಆಗಿ ಏನೇನು ಮಾತಾಡಬಾರ. ಓಕೆ ಸರ್, ಟೈಟ್ ಆಗ್ಬಿಟ್ಟೆ ಮಾತಾಡ. ವೆರಿ ಗುಡ್. ಹಾಯ್ ಅಂಕಲ್. ಮಾರ್ನಿಂಗ್ ಅಂಕಲ್. ನನ್ನ ಹೆಸರು ಪ್ರೀತಮ್ ಅಂತ, ರಾತ್ರಿಯಿಂದ ನಿಮ್ಮ ಮನೇಲಿ ಇದ್ದೀನಿ, ನಿಮ್ಗೆ ಗೊತ್ತಿಲ್ಲ ನೋಡಿ. ನನಗೆ ಗೊತ್ತಿಲ್ಲದೆ ನನ್ನ ಮನೆಯಲ್ಲಿ ಏನೂ ನಡೆಯಲ್ಲ. ತುಂಬಾ ವಿಷಯ ನಡೀತೆ ಅಂಕಲ್. ವಾವ್, ಏನ್ ಹೈಟ್ ಅಂಕಲ್, ಏನ್ ಪರ್ಸನಾಲಿಟಿ, ಏನ್ ಮೈಂಟೆನೆನ್ಸ್ ಅಂಕಲ್. ನಿಜ ಹೇಳ್ತೀನಿ, ನೀವು ತಮ್ಮ ತರ ಕಾಣ್ತಿದ್ರ, ಇವ್ರು ಅಣ್ಣನ ತರ ಕಾಣ್ತಿದ್ರ. ನೋಡಿ ಹೊಟ್ಟೆ ಆಗಿದೆ, ಎಷ್ಟು ದೊಡ್ಡದಿದೆ. ಕರೆಕ್ಟ್ ಪಪ್ಪ, ನಾನು ಹೇಳಿಲ್ವಾ ಇವ್ನು ದೊಡ್ಡ ತರಲೆ ಅಂತ? ರಾತ್ರಿ ಇಲ್ದೆ ಇರೋ ಹುಡುಗಿನ ಇಟ್ಕೊಂಡು ಟಾರ್ಚರ್ ಕೊಟ್ಟ, ಈಗ ಇರೋ ಹೊಟ್ಟೆ ಹಿಡ್ಕೊಂಡು ಟಾರ್ಚರ್ ಕೊಡ್ತಾವನೆ. ಇವ್ನು ನನ್ನ ಬಾಡಿಲಿರೋ ಬೇರೆ ಪಾರ್ಟ್ಗೆ ಕಣ್ಣಾಕ ಮೊದಲು ಕಿಕ್ಔಟ್ ಮಾಡಬೇಕು. ಅಂಕಲ್, ನಿಮ್ ಫಿಟ್ನೆಸ್ಗೆ ಇನ್ಸ್ಪಿರೇಷನ್ ಯಾರು? ಆಂಟಿನಾ? ಅಯ್ಯೋ, ನಾನಲ್ಲಪ್ಪ, ನಮ್ಮ ಫ್ಯಾಮಿಲಿ ಡಾಕ್ಟರ್. ಓ, ಅವರು ನಿಮ್ಗಿಂತ ಬ್ಯೂಟಿಫುಲ್ ಆಗಿದ್ದಾರ? ತರಲೆ, ಯಾವಾಗ್ಲೂ ಉಲ್ಟಾ ಯೋಚನೆ ಮಾಡ್ಬೇಡ. ಫ್ಯಾಮಿಲಿ ಡಾಕ್ಟರ್ ಅಂದ್ರೆ ಲೇಡಿ ಡಾಕ್ಟರ್ ಅಲ್ಲ, ಸಿದ್ಧಾರ್ಥ್. ಅವ್ನು ಅಮೆರಿಕದಲ್ಲಿ ಕೂತ್ಕೊಂಡೇ ಅಪ್ಪನ್ ಕ್ಯಾಲರಿ, ಡಯಟ್ ಎಲ್ಲ ಮೇಂಟೈನ್ ಮಾಡ್ತಾನೆ. ಈ ಹಾಸ್ಪಿಟಲ್ ಅವನ್ಗೆ ಅಂತಾನೆ ಕಟ್ಸ್ತಿರೋದು. ಹೌದಾ? ಓಕೆ, ಹೆಲ್ತ್ ಬಿಸ್ನೆಸ್, ಫ್ಯಾಂಟಾಸ್ಟಿಕ್ ಬಿಸ್ನೆಸ್, ತುಂಬಾ ಒಳ್ಳೇದು. ಇದು ಬಿಸ್ನೆಸ್ ಗಾಗಿ ಕಟ್ತಿರೋ ಹಾಸ್ಪಿಟಲ್ ಅಲ್ಲ, ಬಡವರಿಗೆ ಸೇವೆ ಮಾಡಬೇಕು ಅನ್ನೋದು ಸಿದ್ಧಾರ್ಥ್ ಟ್ರೇನ್. ಅವನು ಎಂ ಎಸ್ ಮುಗಿಸ್ಕೊಂಡು ಇಲ್ಲಿ ಬಂದ ತಕ್ಷಣ ನಂದಿನಿ ಜೊತೆ ಮದುವೆ, ಆಮೇಲೆ ಹಾಸ್ಪಿಟಲ್ ಇನಾಗ್ರೇಷನ್. ಅಯ್ಯೋ, ಮಾತೆತ್ತಿದ್ರೆ ಎಲ್ಲರೂ ಸಿದ್ಧಾರ್ಥ್ ಸಿದ್ಧಾರ್ಥ ಅಂತಾರಲ್ಲಪ್ಪ. ಪ್ರೀತು, ಅವ್ರು ಮಾತಾಡ್ತಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮೊದಲು ನೀನು ಅನ್ಕೊಂಡಿರೋದನ್ನ ಹೇಳು. ಎಸ್ ಡ್ಯಾಡ್. ಇಮಿಡಿಯೇಟ್ ಆಗಿ ಅವ್ರ ಫ್ಯಾಮಿಲಿ ಫೋಟೋ ಕಳಿಸು. ಕಳಿಸ್ತೀನಿ ಡ್ಯಾಡ್. ಲವ್ ಯು, ಲವ್ ಯು ಡ್ಯಾಡ್. ದಿ ಪಿಕ್ಚರ್ಸ್ ದಟ್ ಯು ಆರ್ ಸೀನ್ ರೆಫರ್ಸ್ ಟು ದಿ ನ್ಯೂ ಡಿಪಾರ್ಟ್ಮೆಂಟ್ಸ್ ಡೆವಲಪಿಂಗ್. Sorry, sir. Gentlemen, urgent family matter. Please excuse us. Okay. Okay. Let's go. ಎಲ್ಲ ಓಕೆ. ಹುಡುಗಿ ಅಪ್ಪನೇ ಸ್ವಲ್ಪ ಖಡಕ್ ಆಗಿದ್ದಾನೆ. ನಮ್ಮ ಪ್ರೀತಮ್ ಲವ್ ಸ್ಟೋರಿಗೆ ಅವನೇ ವಿಲನ್ ಅನ್ಸುತ್ತೆ. ಹುಡುಗಿ ಒಪ್ಕೊಂಡ್ರೆ ಯಾವ ವಿಲನ್ಗೂ ಐ ಡೋಂಟ್ ಕೇರ್. ಈ ಪಂಚ ಅರ್ಥ ಆಗಲಿಲ್ಲ ಸರ್. ಪ್ರೀತಿಯಿಂದ ಕೇಳ್ತೀವಿ, ಒಪ್ಕೊಳ್ಳಿಲ್ಲ ಅಂದ್ರೆ ಹುಡುಗಿನ ಎತ್ತಾಕೊಂಡು ಬರ್ತಾ ಇರೋದು. ಲವ್ ಮಾಡೋ ಗಂಡ್ಮಕ್ಳೇ ವೈಲೆಂಟ್ ಅಂದ್ರೆ ಅವ್ರ ಅಪ್ಪಂದ್ರೆ ಇನ್ನೂ ವೈಲೆಂಟ್ ಆಗಿದ್ದಾರೆ. ಸದ್ಯ ನನಗೆ ಹೆಣ್ಣು ಮಕ್ಕಳಿಲ್ಲ. ಪೊನ್ನಪ್ಪ, ನಿನ್ನ ದೇವರೇ ಕಾಪಾಡ್ಬೇಕಪ್ಪ. ಕಮ್ ಕಮ್. ವಾವ್, ಬ್ಯೂಟಿಫುಲ್. ಏನ್ ನನ್ ಗಿಫ್ಟಾ? ಗಿಫ್ಟೇ, ಆದ್ರೆ ನಮ್ ಡ್ಯಾಡಿ ಸಿದ್ಧಾರ್ಥ ಕೊಟ್ಟಿರೋದು. ಸಿದ್ಧಾರ್ಥಿ ಬೈಕ್ ಅನ್ನ ಎಷ್ಟ್ ಚೆನ್ನಾಗಿ ಓಡಿಸ್ತಾನೆ ಗೊತ್ತಾ? ಇನ್ಫ್ಯಾಕ್ಟ್ ನನಗೂ ಬೈಕ್ ರೈಡಿಂಗ್ ಅವನೇ ಕಲಿಸಿದ್ದು. ಓಕೆ, ನಿಮ್ ಹುಡುಗಿ ಬೈಕ್ ಮೇಲೆ ಕೂತ್ಕೋತೀನಿ, ಕ್ಯಾನ್ ಯು ಟೇಕ್ ಒನ್ ಫೋಟೋಗ್ರಾಫ್ ಪ್ಲೀಸ್? ನೀನ್ ಅದಕ್ಕೆ ಲಾಯಕ್ಕು.
ಫೋಟೋ ತಗೊಂಡು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡು. ಬೈಕ್ ಓಡಿಸಕ್ ಬರ್ತಿರೋ ಬೇಕಾರ್ ಬಾಯ್ ಅಂತ ಮ್ಯಾಕ್ಸಿಮಮ್ ಲೈಕ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ರೆಡಿ? ಎಸ್, ಥ್ಯಾಂಕ್ ಯು. ಏ, ಬಿ ಕೇರ್ಫುಲ್, ಇದು 1800 ಸಿಸಿ ಇಂಜಿನ್ ಬೈಕು, ಮುಟ್ಟಿದ್ರೆ 300 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಓಡುತ್ತೆ. ಓಕೆ, ಲೆಟ್ಸ್ ಸೀ. ಜೋಕ್ ಮಾಡ್ಬೇಡ ಪ್ರೀತಮ್, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಬಾಡಿ ಪಾರ್ಟ್ಸ್ ನೆಲ್ಲ ಚಾರ್ಮುಡಿ ಘಾಟ್ ನಲ್ಲಿ ಹುಡುಕ್ಬೇಕಾಗತ್ತೆ. ಅಂಕಲ್, ನೀವು ಜಡ್ಜಾ? ಇದು ನಮ್ ಕೊಡವಾಸ್ ಕಲ್ಚರ್. ಸಾರಿ ಅಂಕಲ್, ನಾನು ಜಡ್ಜ್ ಅನ್ಕೊಂಡ್ಬಿಟ್ಟೆ. ಅಂಕಲ್, ಈ ಡ್ರೆಸ್ ಅಲ್ಲಿ ನೀವು ಸಕ್ಕದ ಕಾಣ್ತಿದ್ರ, ಮೈಂಡ್ ಬ್ಲೋಯಿಂಗ್. ಅಂಕಲ್, ಅಂಕಲ್, ಇಫ್ ಯು ಡೋಂಟ್ ಮೈಂಡ್, ಈ ಬೈಕ್ ನ ನಾನೊಂದು ರೌಂಡ್ ತಗೊಂಡೋಗ್ಲ? ಪ್ಲೀಸ್ ಪಾಪ, ಅವ್ನ್ ಬಂದಾಗಿಂದ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಒಂದೇ ಒಂದ್ ರೌಂಡ್ ಹೋಗಿ ಬರ್ತೀವಿ. ಬಾಯ್ ಪಾಪ. ಬಾಯ್ ಅಮ್ಮ. ಬೈಕ್ ರೈಡಿಂಗ್ ಕಲ್ಸಿದ್ದು ರಾಜಸ್ಥಾನದಲ್ಲಿ ಒಂಟೆ ಹಾಲು ಕುಡಿಸೋದಲ್ಲ ಆ ಹುಡುಗಿ. ನೆಕ್ಸ್ಟ್ ಟೈಮ್ ಆನೆ ಹಾಲು ಕುಡಿಸ್ತೀನಿ, ಸೈಕಲ್ ಕಲಿಬಹುದು. ಓಕೆ. ನಂದಿನಿ, ಐ ಲವ್ ಯು. ನಿನಗೆ ನಿಜವಾಗ್ಲೂ ಲವ್ ಆಗಕ್ ಸಾಧ್ಯನಾ? ಅದು ನನ್ ಮೇಲೆ. ಎಲ್ಲಿ, ಯಾವಾಗ? ಟ್ರೈನ್ ಅಲ್ಲ, ಲಾಡ್ಜ್ ಅಲ್ಲ, ಹಳ್ಳಿ ಇಲ್ಲ, ಅಥವಾ ಡೆಸರ್ಟ್ ಅಲ್ಲ, ಇಲ್ಲ ನಾವಿವಾಗ ಬೈಕಲ್ಲಿ ಬಂದ್ವಲ್ಲ ಆಗ್ಲ. ನಂದಿನಿ, ಐ ಆಮ್ ಸೀರಿಯಸ್. ಈಗ ನಿನಗೆ ನನ್ ಮೇಲೆ ಲವ್ ಆಗಿದೆ, ಓಕೆ. ಆದ್ರೆ ನಾವು ಮನೆಗೆ ಹೋಗಿ ನೀನ್ ಬೈಕ್ ಪಾರ್ಕ್ ಮಾಡಿದ ತಕ್ಷಣ ನಾನು ನಿನಗೆ ಬೋರ್ ಆಗ್ಬಿಡ್ತೀನಲ್ವಾ? ಆಗ ಹೌದು, ನಿನಗೆ ಲವ್ ಆಗೋದ್ ಫಾಸ್ಟ್, ಬೋರ್ ಆಗೋದ್ ಫಾಸ್ಟ್. ಟೆಂಪರರಿ ಗರ್ಲ್ ಫ್ರೆಂಡ್ ಅನ್ನೋ ಸಲಿಗೆಯಲ್ಲಿ ಹೇಳ್ತಿದ್ದೀನಿ, ಈ ಲವ್ ಕಮಿಟ್ಮೆಂಟ್ ಎಲ್ಲ ನಿನಗ್ ಸೂಟೇ ಆಗಲ್ಲ. ಟ್ರೈಯೂ ಮಾಡ್ಬೇಡ ನಂದಿನಿ, ಪ್ಲೀಸ್ ಬಿಲೀವ್ ಮೀ. ಬಟ್ ಯು ಟೂ ಲೇಟ್ ನೌ. ಒಂದ್ ಕೆಲಸ ಮಾಡು, ನಿನ್ ಪ್ರೀತಿ ಇಲ್ಲೇ ಎಲ್ಲಾದ್ರೂ ಹೂಟ್ ಹಾಕಿ ಒಂದ್ ಬಂಡೆ ಮೇಲೆ ಬರ್ತಿರು, ಕೆಲವು ದಿನಗಳ ಪ್ರೀತಿ ಅಂತ.
ಹತ್ರ ಬರ್ಬೇಡ, ಬಿಡ್ತೀನಿ. ನಾನು ಪ್ರೀತಿಸೋ ಹುಡುಗಿ ಮೇಲೆ ಕೈ ಹಾಕ್ತೀಯಾ? ಹೌದು, ನನಗೂ ಲವ್ ಆಯ್ತು. ನೀ ನನಗೆ ಬೇಡ ಅಂತ ಬಿಟ್ಬಂದು ಹುಡುಗಿ ಮೇಲೆ ಲವ್ ಆಯ್ತು. ಗೊತ್ತಿದ್ದಾಯ್ತೋ ಗೊತ್ತಿಲ್ಲದೆ ಆಯ್ತೋ ನಂಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು, ನನಗೆ ನನ್ನ ತಾಯಿನ ಬಿಟ್ಟರೆ ಅತ್ಯಂತ ಹೆಚ್ಚಾಗಿ ಇಷ್ಟ ಆಗಿದ್ದ ಹೆಣ್ಣು ಅಂದರೆ ನೀನೆ. ನೀನು ನಂಬು, ನಂಬದೇ ಇರು, ಎಕ್ಸೆಪ್ಟ್ ಮಾಡು, ಎಕ್ಸೆಪ್ಟ್ ಮಾಡ್ಕೊಳ್ಳದೆ ಇರು. ನನ್ನೇನು ತುಂಬ ಪ್ರೀತಿಸ್ತೆ ರಿಯಲಿ ಐ ಲವ್. ಗಮನಿಸುವೊಮ್ಮೆ ನೀನು ಬಯಸಿಹೇ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ ಇರಬಹುದು ಹೇಳು ಕರಗದೆ ಬರಬಹುದೇ ದಾರಿ ಮರೆಯದೆ ಬಿಸಿಯೇರದ ಉಸಿರು ನಾನು ನೀನು ಇರದೆ ಗಮನಿಸುವೊಮ್ಮೆ ನೀನು ಬಯಸಿಯೇ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ಚಡಪಡಿಸಿದೆ ತಡೆದಿರೋ ಮಾತೆಲ್ಲವೂ ತಲುಪಲೇಬೇಕಲ್ಲವೇ ನಗಬಹುದೇ ಮೌನ ಮುರಿಯದೆ ಸಿಗಬಹುದೇ ದೂರ ಸರಿಯದೆ ಕಳೆದು ಹೋದ ಮಗುವು ನಾನು ನೀನು ಇರದೆ
ಹುಡುಗಿರ್ ಮನೆ ಮನಸ್ಸು ಎರಡು ಫ್ರೀ ಛತ್ರ ಅನ್ಕೊಂಡಿದ್ಯಾ? ಹೇಳ್ದೆ ಕೇಳ್ದೆ ಬರ್ಬಹುದು, ಬಾಯ್ ಬಂದಿದ್ದನ್ನೆಲ್ಲ ಹೇಳ್ಬಹುದು ಅಲ್ವಾ? ನೀನೊಬ್ನೇ ಹೀಗ ಅಥವಾ ಎಲ್ಲ ಹುಡುಗರು ಹೀಗೇನಾ? ನಿಮಗಾದಾಗ ಮಾತ್ರ ಅದು ರಿಯಲ್ ಲವ್. ಆರ್ ತಿಂಗಳಾದ್ಮೇಲೆ ಅದು ನೀವು ಫ್ರೀ ಆದಾಗ ಬಂದ್ ಹೇಳ್ತೀರ. ಅದನ್ನ ನಾವು ಹುಡುಗಿರು ಆನ್ ದ ಸ್ಪಾಟ್ ಹಿಂದೂ ಮುಂದೆ ನೋಡದೆ ಹಲ್ಕಿಸಿತ ಒಪ್ಕೋಬೇಕಾ? ಹೇಳು. ನಾನು ಯಾವತ್ತು ಯಾರನ್ನು ಫೋರ್ಸ್ ಮಾಡಿಲ್ಲ. ಓ, ಕೋಪನು ಬರತ್ತಾ? ಬೈಯೋ ಬೈ. ನನಗ್ ಸಿಗ್ದಿರೋ ನಂದಿನಿ ಆಕ್ಸಿಡೆಂಟ್ ಆಗಿ ಸಾಯ್ಲಿ ಅಂತ ಶಾಪ ಹಾಕು. ನಂದಿನಿ ಪ್ಲೀಸ್. ನಂದಿನಿ, ನೀನೊಂದು ಅದ್ಭುತವಾದ ಪೇಂಟಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ನೀನ್ ಪರ್ಮಿಷನ್ ಕೊಟ್ರೆ ಪರ್ಮನೆಂಟ್ ಹೃದಯದಲ್ಲಿ ಇಟ್ಕೋತೀನಿ ಎಕ್ಸೆಟ್ರಾ ಎಕ್ಸೆಟ್ರಾ. ನಾನ್ ಸತ್ರು ನನ್ ಪ್ರೀತಿ ಸಾಯಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಹೀಗೆ ಇಷ್ಟೇ ಹತ್ರದಲ್ಲಿ ನಿಂತು ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ದೆ. ಆದ್ರೆ ಜಸ್ಟ್ 4 ಸೆಕೆಂಡ್ಸ್ ಅಲ್ಲಿ ಪಲ್ಟಿ ಹೊಡೆದು ನಂಬಿಟ್ಯಾ ನಂಬಿಟ್ಯಾ ಅಂತ ನಕ್ಬಿಟ್ಟೆ. ಸಾರಿ, ರಿಯಲಿ ಸಾರಿ. ನೋ 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 ನೋ, ನೀ ನನ್ನನ್ನು ಫೂಲ್ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ನೀನು ನೀನೇ ಫೂಲ್ ಮಾಡ್ಕೊಂಡಿದ್ದೆ. ಅಟ್ಲೀಸ್ಟ್ ಅದು ಈಗಲಾದರೂ ಅರ್ಥ ಆಗಿರ್ಬೇಕಲ್ವಾ? ನಾನು ಲೈಫಲ್ಲಿ ಫೂಲ್ ಆಗಿತ್ತು. ರೂಲ ಅಂದ್ರೆ ಏನು ಅಂತ ಅರ್ಥ ಆಗಿತ್ತು. ಎರಡು ನಿನ್ನಿಂದಾನೆ. ಥ್ಯಾಂಕ್ಸ್ ಫಾರ್ ದಟ್. ಇನ್ನಿವತ್ತು ವಾಪಸ್ ಬರಲ್ಲ. ಪ್ರೀತಮ್ ಅಂದ್ರೆ ಎಕ್ಸೈಟ್ಮೆಂಟ್ ನ ಹಂಚೋ ಹುಡುಗ. ಬೋರ್ ಆಗಿದ್ಯಾ ಅನ್ನೋದನ್ನು ಬೋಲ್ಡ್ ಆಗಿ ಹೇಳೋ ಆನೆಸ್ಟ್ ಹುಡುಗ. ನನಗೋಸ್ಕರ ಬದಲಾಗ್ ಬಂದಿರೋ ಒಳ್ಳೆ ಹುಡುಗ. ಇಂಥ ಒಳ್ಳೆ ಹುಡುಗನ ಒಂದ್ಸಲ ಹೇಳ್ದೆ ಕೇಳ್ದೆ ಬಿಟ್ ಬಂದಿದ್ದೆ. ಎರಡನೇ ಸಲ ಬಿಟ್ರೆ ನಾನ್ ಫೂಲ್ ಆಗ್ತೀನಿ. ಐ ಲವ್ ಯು ಪ್ರೀತಮ್, ರಿಯಲಿ ಐ ಲವ್ ಯು. ಚಿಂಗರ ತಂದವನಿ ಕಪಲ ಬೋರೆ ನಿನ್ನೂ ಪಿರಿಯತೆ ಕೂಡೆ ಇಂಜಿರ ಮದಿರೆ ಎಕ್ಕೂ ಪಿರಿಯತೆ ಕೂಡೆ ಇಂಜಿರ ಮದಿರೆ ಎಕ್ಕೂ ನೀ ಎದೆಯೊಳಗೆ ಬಂದ ಮೇಲೆ ಹೃದಯ ಕನಸುಗಳ ಪಾಕಶಾಲೆ ನೀ ನಸು ನಗುತ ಕಣ್ಣಿನಲ್ಲೇ ತೆರೆದೆ ಒಲವೆಂಬ ಪಾಠಶಾಲೆ ಹೇಳೇ ಗೆಳತಿಯೇ ಹೇಗೇರಲಿ ನಾನು ಹೇಳೇ ಗೆಳತಿಯೇ ಹೇಗೇರಲಿ ನಾನು ಹೇಳೇ ಗೆಳತಿಯೇ ನೀನು ಇರದೆ ನೀನು ಇರದೆ ನೀನು ಇರದೆ ನೀನು ಇರದೆ ನೀನು ಇರದೆ ಅನಿ ಜಿಮ್ಮಲ್ಲ ನಾನು ಇರನು ನೀನು ಇರದೆ ನೀನು ಇರದೆ ನೀನು ಇರದೆ ನೀನು ಇರದೆ ನಾನು ಇರನು ನಾನು ಇರನು ನಾನು ಇರನು ನೀ ಎದೆಯೊಳಗೆ ಬಂದ ಮೇಲೆ ಹೃದಯ ಕನಸುಗಳ ಪಾಕಶಾಲೆ ಸ್ವಪ್ನದಲ್ಲೆಂದೋ ಹಿಂಜವನಿ ಬಾಳಕ್ಕೆ ಚಿಂಗರ ತಂದವನಿ ಕಪಲ ಬೋರೆ ನಿನ್ನ ಒಂದಾಂದೆ ಕೂ ಹಿರಿಯತೆ ಕೂಡಿ ಇಂಜಿರ ಮದಿರೆ ಎಕ್ಕೂ ಹಿರಿಯತೆ ಕೂಡಿ ಇಂಜಿರ
ಅಲೆಮಾರಿ ದೀವಸಲುಕಿ ನಿನ್ನ ಮೋಹಕ್ಕೆ ರಹದಾರಿ ಸಿಕ್ಕ ಹಾಗೆ ಸೀದ ಸ್ವರ್ಗಕ್ಕೆ ಹಲೋ ಹಲೋ ವಾವ ಒಬ್ಬ ಅಡುಗೆ ಕಾಂಟ್ರಾಕ್ಟರ್ಗೆ ನಾನು ಕಾಯಂಗ್ ಆಗೋಯ್ತಲ್ಲ, ಬಂದ ತಕ್ಷಣ ಅವನ ಇಂಟ್ರಾಗೇಷನ್ ಮಾಡಬೇಕು. ಯಾವುದೋ ಒಳ್ಳೆ ಕಾರ್ ಬೇರೆ ಇಟ್ಟವನೆ. ಓಹೋ ಅಲ್ಲೇ ಹೀರೋ ರೇಂಜಲ್ಲಿ ಇದಾನಲ್ಲಪ್ಪ. ಹಲೋ ಏನ್ ನಿಮ್ಮ ಹೆಸರು? ನಮಸ್ಕಾರ, ಸೂರ್ಯಕಾಂತ್. ಸೂರ್ಯಕಾಂತ್ ಅಲ್ಲ ರೀ, ಕಾಂಟ್ರಾಕ್ಟ್ ಒಳಗೆ ಟೈಮ್ ಸರಿಯಾಗಿ ಬಂದಿಲ್ಲ, ಇನ್ನು ಮದುವೆ ಮನೆಯಲ್ಲಿ ಕರೆಕ್ಟ್ ಟೈಮ್ಗೆ ಅಡುಗೆ ಮಾಡಾಕ್ತೀರಾ ಅಂತ ಏನ್ರಿ ಗ್ಯಾರಂಟಿ? ಬೇಕಾಗಿಲ್ಲ, ಉಡುಪಿ ಇಡ್ಲಿ ನೀಟಾಗಿ ಮಾಡ್ಕೊಟ್ರೆ ಸಾಕು. ಸರ್ ಮಿಲ್ಟ್ರಿ ಇಡ್ಲಿನೂ ಮಾಡ್ತೀವಿ ಸರ್. ಅದು ಹೆಂಗಿರುತ್ತೆ? ಅದು ಈ ತರ ಇರುತ್ತೆ ಸರ್. ಯಾವ ತರ? ಈ ತರ ಗ್ರೀನ್ ಕಲರ್ ಆಗಿರುತ್ತೆ ಸರ್. ಓಕೆ, ನೀವು ಅಡುಗೆ ಮಾಡ್ಬೇಕಾದ್ರೆ ಇದೇ ತರ ಸೂಟ್ ಹಾಕೊಂಡೇ ಮಾಡ್ತೀವಿ? ಇಲ್ಲ ಸರ್, ಗ್ಲೌಸ್ ಹಾಕೊಂಡು ಮಾಡ್ತೀವಿ. ಗೆಟ್ ಇನ್ ಪ್ಲೀಸ್. ಯಾರ್ ಚೋಟು ಇದು? ಅಡುಗೆ ಕಾಂಟ್ರಾಕ್ಟರ್. ನಮಸ್ಕಾರ. ನಮಸ್ತೆ. ಈಗ ಸೂಟ್ ಹಾಕಿದರೆ ಅಡುಗೆ ಮಾಡ್ಬೇಕಾದ್ರೆ ಗ್ಲೌಸ್ ಹಾಕ್ತಾರಂತೆ. ಕೂತ್ಕೊಳ್ಳಿ. ಈ ಮದ್ವೆಗೆ ಬರೋ ಗೆಸ್ಟ್ಗಳೆಲ್ಲ ಬೆಂಗಳೂರು, ನಾರ್ತ್ ಇಂಡಿಯಾ, ಫಾರಿನ್ ಇಂದ ಬರೋರೇ ಜಾಸ್ತಿ. ಹಾಗಾಗಿ ನೀವು ನಾರ್ತ್ ಇಂಡಿಯನ್ ಮತ್ತೆ ಕಾಂಟಿನೆಂಟಲ್ ಡಿಶ್ಗಳನ್ನೇ ಜಾಸ್ತಿ ಮಾಡ್ಬೇಕಾಗತ್ತೆ. ಮಾಡ್ತಿರಲ್ವಾ? ಓ ಮಾಡ್ತಾರೆ ಮಾಡ್ತಾರೆ, ಜೊತೆಗೆ ಈ ಮಿಲ್ಟ್ರಿ ಇಡ್ಲಿನೂ ಮಾಡ್ತಾರಂತೆ, ಅದನ್ನು ಮಾಡಿಸ್ಬಿಡಿ. ಅದಕ್ಕೆ ಏನು ಮಿಲ್ಟ್ರಿ ಇಡ್ಲಿನ? ಸರ್ ಸಾರಿ ಸರ್, ಗೊತ್ತಾಗ್ಲಿಲ್ಲ. ಏ ಚೋಟು, ಅಷ್ಟು ಗೊತ್ತಾಗಲ್ವಾ ನಿನಗೆ? ಫೈವ್ ಸ್ಟಾರ್ ಹೋಟೆಲ್ ಓನರ್ ನ ಅಡಿಗೆಯವರು ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತೀಯಲ್ಲ. ಪರವಾಗಿಲ್ಲ ಬಿಡಿ, ಇವ್ರ ಬಗ್ಗೆ ನನ್ಗೆ ಮುಂಚೆನೆ ಗೊತ್ತಿತ್ತು, ಅದಕ್ಕೆ ತಮಾಷೆಗೋಸ್ಕರ ನಾನು ಸುಮ್ಮನೆ ಇದ್ದೆ. ನನ್ ಬಗ್ಗೆ ಇವ್ರಿಗೆ ಹೆಂಗ್ ಗೊತ್ತು? ನನ್ ಡ್ಯಾಡಿ ಯಾವಾಗ್ಲೂ ಹೀಗೆ ಜಾಲಿ ಆಗಿರ್ತಾರೆ. ಇವ್ರು ಬರೀ ನನ್ ತಂದೆ ಅಲ್ಲ, ಈಸ್ ಮೈ ಬೆಸ್ಟ್ ಫ್ರೆಂಡ್. ಇವ್ರು ಒರಿಜಿನಲ್ ಅಪ್ಪನ ಡೂಪ್ಲಿಕೇಟ್ ಕಂಡಿಡಿಬೇಕು. ಲವ್ ಯು ಡ್ಯಾಡ್. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಗಳ ಮದುವೆಗೆ ನಮ್ಮ ಹೋಟೆಲ್ ಕಡೆಯಿಂದನೇ ಕ್ಯಾಟ್ರಿಂಗ್ ಆಗ್ಬೇಕನ್ನೋದು ನನ್ನ ಪ್ರೀತಮ್ಮ ಆಸೆ. ಇನ್ನು ಎರಡು ದಿವಸದಲ್ಲಿ ನಮ್ಮ ಸ್ಟಾಫ್ನ ಕರೆಸ್ತೀನಿ. ನಿಮಗೆ ಏನು ಬೇಕೋ ಯಾವ ಥರ ಬೇಕೋ ಹೇಳಿ, ಅವ್ರು ಸ್ಯಾಂಪಲ್ ತೋರಿಸ್ತಾರೆ. ನಿಮ್ಗೆ ಇಷ್ಟ ಆದರೆ ಓಕೆ ಅಂತೇಳಿ. ಕಾಸಿನ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಅಂದರೆ ಫ್ರೀನಾ? ಫ್ರೀ ಅಲ್ಲ, ಪ್ರೀತಿ ಕೊಟ್ಟರೆ ಸಾಕು. ಯಾವ ಪ್ರೀತಿ? ಯಾರ ಪ್ರೀತಿ? ಹಾಂ, ಅಂದರೆ ನೀವು ನಮಗೆ ಕೊಡೋದು, ನಾವು ನಿಮಗೆ ಕೊಡೋದು. ಕನ್ಫ್ಯೂಸ್ ಮಾಡಬೇಡಿ, ಸ್ಟ್ರೈಟಾಗಿ ಹೇಳಿ. ನಿಮ್ಮನೆ ಮದುವೆ ಅಂದರೆ ಅದು ನಮ್ಮನೆ ಮದುವೆ ಇದ್ದಾಗೆ ಅಂತ. ಮಗ ಮಾತ್ರ ಕನ್ಫ್ಯೂಸ್ ಮಾಡ್ತಾನೆ ಅಂದ್ಕೊಂಡೆ, ಅಪ್ಪ ಡಬಲ್ ಕನ್ಫ್ಯೂಸ್ ಮಾಡ್ತಾನಲ್ಲಪ್ಪ. ಅಂಕಲ್ ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಲ್ಲ, ಸುಮ್ಮನೆ ಹೂ ಅನ್ನಿ. ನಂದಿನಿ ಮದುವೆ ಊಟಕ್ಕೆ ಇಡೀ ಕೂರ್ಗೆ ಕರ್ಗೋಬಿಡಬೇಕು. ಅಚ್ಚೆ ಕನ್ಯನ್ನುಂಟಲ್ಲ, ಒತ್ತೋಳಿ. ಸರಿ, ನಿಮ್ಮ ಸ್ಟಾಫ್ನ ಕರೆಸಿ. ನೀವೇನು ಸರ್ ಅವನಿಗೆ ಸರಿ ಅಂತೀರಾ, ನನಗೆ ಹೇಳಿ. ಓಕೆ ಸರ್. ಈ ಕಾಂಟ್ರಾಕ್ಟ್ ಹಿಂದೆ ಏನೂ ಸೀಕ್ರೆಟ್ ಇದೆ, ಇಂಟ್ರಾಗೇಷನ್ ಮಾಡಲೇಬೇಕು. ನಮಸ್ತೆ ಅಂಕಲ್. ನಮಸ್ತೆ. ನಿಮ್ಮಿಬ್ಬರು ಜೋಡಿ ಚೆನ್ನಾಗಿದೆ. ನಮ್ಮಿಬ್ಬರನ್ನ ಫಸ್ಟ್ ಟೈಮ್ ಒಟ್ಟಿಗೆ ನೋಡ್ತಿದ್ದೀರಾ ಅಲ್ವಾ? ಆಶೀರ್ವಾದ ಮಾಡಿ. ಇಬ್ರು 100 ವರ್ಷ ನಗ್ನಗ್ತ ಚೆನ್ನಾಗಿರಿ. 100 ವರ್ಷನಾ? 5 ವರ್ಷಕ್ಕೆ ಒಂದು ಅಂದ್ರೂ 100 ವರ್ಷಕ್ಕೆ 20 ಆಯ್ತು. 20 ಮಕ್ಕಳು ಕೊಡಕ್ ರೆಡಿನಾ? 20 ಜಾಸ್ತಿ ಆಯ್ತು, 11 ಕೊಡು ಸಾಕು, IPL ಟೀಮ್ ಮಾಡ್ಬೋದು. ಡ್ಯಾಡ್ ಪೊನ್ನಪ್ಪರ ಹತ್ರ ಇವತ್ತೇ ಮಾತಾಡಿ ನಮ್ಮಿಬ್ರು ಮದುವೆ ಫಿಕ್ಸ್ ಮಾಡಿಸ್ಬಿಡಿ, ನಿಮ್ಗೆ IPL ಟೀಮ್ ಗ್ಯಾರಂಟಿ. ಡ್ಯಾಡ್ ಅದಕ್ಕೆ ತಾನೆ ಇಲ್ಲಿವರೆಗೆ ಬಂದಿರೋದು. ಲವ್ ಯು ಡ್ಯಾಡ್. ಹಲೋ, ಸರ್ 2 ವರ್ಷ ಓಡಾಡಿ ಎಲ್ಲ ಕರೆಕ್ಟ್ ಆಗಿದೆ ಅಂತ DC ಅಪ್ರೂವಲ್ ಮಾಡಿದ್ಮೇಲೆ ಕನ್ಸ್ಟ್ರಕ್ಷನ್ ಶುರು ಮಾಡಿದೆ ಸರ್. ಸರ್
ಸೈಟ್ಗೆ ಕನ್ಸ್ಟ್ರಕ್ಷನ್ಗೆ 15 ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ ಸರ್, ಮುಳುಗೋಗ್ಬಿಡ್ತೀನಿ ಸರ್, ಅರ್ಥ ಮಾಡ್ಕೊಳ್ಳಿ. ಡಿ ಸಿ ಚೇಂಜ್ ಆಗಿದ್ದಾರೆ, ಪಾಲಿಸಿನೂ ಚೇಂಜ್ ಆಗಿದೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ರಿ. ಏನಾಯ್ತ್ರಿ? ಅಯ್ಯೋ, ಊಟ ಮುಗಿಸ್ಕೊಂಡು ಹೋಗಿ. ಅಯ್ಯೋ ರೀ, ಏನಾಗ್ಬಾರ್ದಿತ್ತು ಅದಾಯ್ತು. ಹಾಸ್ಪಿಟಲ್ ಕಟ್ಟೋ ಕನಸು ಹೋಯ್ತು, ಸೈಟು ಹೋಯ್ತು. ಸಿದ್ಧಾರ್ಥಕ್ಕೆ ನಾನು ಹೆಂಗ್ ಮುಖ ತೋರ್ಸು? ನಮಸ್ಕಾರ ಸರ್, ಡಿ ಸಿ ಆಫೀಸಿಂದ ಬರ್ತಾ ಇದೀವಿ. ಹ್ಮ್, ನಮಸ್ಕಾರ. ದಯವಿಟ್ಟು ನಮಗೆ ಕ್ಷಮಿಸಿ ಸರ್, ಪೊನ್ನಪ್ಪರ್ ನಿಮ್ಮ ಫ್ರೆಂಡು ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಅದೆಲ್ಲ ಇರಲಿ, ನಮ್ಮ ಸ್ನೇಹಿತರ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ನಮ್ಮ ಸಾಹೇಬರು ಅತಿಯಾದ ಆಸೆಯಿಂದ ಇಲ್ದೇ ಇರೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು. ನೀವು ಎಂಟ್ರಿ ಕೊಟ್ಟ ತಕ್ಷಣ ಬಾಲ ಮುದುರ್ಕೊಂಡ್ರು. ಪೊನ್ನಪ್ಪನವ್ರೆ, ಎಲ್ಲ ಸರಿಯಾಗಿದೆ, ಚೆಕ್ ಮಾಡಿ ನೋಡಿ ಸರ್. ದಯವಿಟ್ಟು ಮಿನಿಸ್ಟ್ರಿಗೆ ಫೋನ್ ಮಾಡಿ ಕೆಲಸ ಆಯಿತು ಅಂತ ಹೇಳಿ ಸರ್, ಇಲ್ಲಾಂದರೆ ನಮ್ಮ ಕೆಲಸ ಹೋಗ್ಬಿಡುತ್ತೆ. ಹೇಳ್ತೀನಿ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ ಸರ್. ಸರ್, ಈ ಉಪಕಾರಕ್ಕೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸರ್. ಕರೆಕ್ಟ್ ಟೈಮ್ಗೆ ದೇವ್ರ ಥರ ಬಂದು ಹೆಲ್ಪ್ ಮಾಡಿದ್ದೀರಾ. 7 ಗಂಟೆ ಆದರೆ ಈ ದೇವರು ನಿಮ್ಮನೆಯಲ್ಲೇ ಗುಂಡಾಕ್ತಾರೆ. ಓಕೆನಾ? ಪ್ಲೆಷರ್ ಸರ್. ಚಿಯರ್ಸ್. ಚಿಯರ್ಸ್ ಸರ್. ಹ್ಮ್, ನಿಜ ಹೇಳಬೇಕು ಅಂದ್ರೆ ಪ್ರೀತಮ್ ನಮ್ಮ ಮನೆಗೆ ಬಂದಿದ್ದು ನನಗೆ ಇಷ್ಟ ಆಗಿರ್ಲಿಲ್ಲ ಸರ್. ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಜೊತೆ ಓಡಾಡೋದು, ಅವ್ರ ಮನೇಲಿರೋದು ಒಂಥರ ಅನಿಸುತ್ತೆ ಅಲ್ವಾ? ಆದರೆ ವಿಪರ್ಯಾಸ ನೋಡಿ, ಅವನಿಂದಾಗಿ ನೀವು ನಮ್ಮ ಮನೆಗೆ ಬಂದ್ರಿ, ನಿಮ್ಮಿಂದಾಗಿ ನನಗೊಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು. ಹ್ಮ್, ಈಗ ನಾನು ನಿಜ ಹೇಳ ಹೇಳಿ ಸರ್. ನಾನು ನಿಮ್ಮ ಮನೆಗೆ ಬಂದಿದ್ದು ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ. ಪ್ರೀತಮ್ ನನಗೆ ಒಬ್ಬನೇ ಮಗ, 100 ಕೋಟಿ ಆಸ್ತಿಗೆ ಒಬ್ಬನೇ ವಾರಿಸ್ತಾರ. ಅವನು ಯುವತವ್ರಿಗೆ ಕೇಳಿದ ಯಾವುದನ್ನು ನಾನಿಲ್ಲ ಅಂತ ಹೇಳಿಲ್ಲ. ನನ್ನ ಮಗ ಪ್ರೀತಮ್ ನಿಮ್ಮ ಮಗಳು ನಂದಿನಿನ ತುಂಬ ಪ್ರೀತಿಸ್ತಿದ್ದಾನೆ. ನಂದಿನಿನೂ ಅಷ್ಟೇ, ನನ್ನ ಮಗ ಪ್ರೀತಮ್ನ ಅಷ್ಟೇ ಆಸೆ ಪಡ್ತಿದ್ದಾಳೆ. ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಮದುವೆ ಆದರೆ ತುಂಬ ಖುಷಿಯಾಗಿರ್ತಾರೆ. ಆದರೆ ಈ ಮನೆ ಸ್ಮಶಾನ ಆಗುತ್ತೆ ಸರ್. ಸರ್, ನಂದಿನಿ ಮದುವೆ ಬರೀ ಮದುವೆ ಅಲ್ಲ, ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ. ದೂರ ಆಗಿರೋ ರಕ್ತ ಸಂಬಂಧನ ಸೇರಿಸ್ತಿರೋ ಕೊಂಡಿ. ನಾನು ಪ್ರೀತಿಯಿಂದ ಸಾಕಿದ ನನ್ನ ಒಬ್ಬಳೆ ತಂಗಿ ನನ್ನ ಎಸ್ಟೇಟ್ ಮ್ಯಾನೇಜರ್ನ ಪ್ರೀತಿಸ್ತಿದ್ರು, ಅದು ನನಗಿಷ್ಟ ಆಗಲಿಲ್ಲ. ಅದಕ್ಕೆ ಅವನ್ನ ಹೆದರ್ಸಿ ಓಡಿಸೋ ಪ್ರಯತ್ನ ಮಾಡಿದೆ. ಆದರೆ ಅವನು ನನ್ನ ತರಾನೇ ಹಠಕ್ಕೆ ಬಿದ್ದಿದ್ದ. ಒಂದಿನ ನಮ್ಮನೆಗೆ ಬಂದು ನನ್ನ ಕಣ್ಣೆದುರಿಗೆ ನನ್ನ ತಂಗಿನ ಕರ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ಟ. ನಾನು ರೈಫಲ್ ತಗೊಂಡು ಅವನ್ನ ಹೆದರ್ಸೋಣ ಅಂತ ನೋಡಿದೆ. ಆ ಗಲಾಟೆನಲ್ಲಿ ಆಕಸ್ಮಿಕವಾಗಿ ನನ್ನ ರೈಫಲ್ನಿಂದ ಗುಣಹಾರಿ ಅವನ ಎದೆಗೆ ಬಿತ್ತು. ಅವನ ಪ್ರಾಣ ಹೋದ್ಮೇಲೆ ಗೊತ್ತಾಯಿತು ನನ್ನ ತಂಗಿ ಗರ್ಭಿಣಿ ಅಂತ. ನನ್ನ ಮೇಲಿನ ಕೋಪಕ್ಕೆ ನನ್ನ ತಂಗಿ ನನ್ನ ಮನೆ ಬಿಟ್ಟು ಹೋಗಿ ಆ ಹುಡುಗನ ಮನೆ ಸೇರಿಕೊಂಡ್ಲು. ನನ್ನ ತಾಯಿ ಕೂಡ ಅವಳ ಜೊತೆನೇ ಹೋದ್ರು. ನಾನು ಮಾಡಿದ್ದು ತಪ್ಪಾಯಿತು ಅಂತ ನಾನು ಎಷ್ಟೇ ಬೇಡ್ಕೊಂಡ್ರು ನನ್ನ ತಾಯಿ ತಂಗಿ ನನ್ನನ್ನು ಕ್ಷಮಿಸಲಿಲ್ಲ. ನಾನು ಪಶ್ಚಾತ್ತಾಪದಲ್ಲಿ ಬೇಯೋದು ನಿಲ್ಲಿಲ್ಲ. ಕೊನೆಗೆ ನನ್ನ ಮಗಳನ್ನ ಸಿದ್ಧಾರ್ಥ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ಮೇಲೆ ನನ್ನ ತಾಯಿ ತಂಗಿ ನನ್ನನ್ನು ಕ್ಷಮಿಸಿದ್ದಾರೆ. ಈ ವಿಷಯ ನನ್ನ ಮಗಳಿಗೆ ಗೊತ್ತಿಲ್ಲ ಸರ್. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ಆದರೆ ಇದರಿಂದ ನಂದಿನಿಗೆ ಅನ್ಯಾಯ ಆಗೋದಿಲ್ವಾ? ನಿಮ್ಮ ಮಗ ಬರೋಕ್ಕೆ ಮುಂಚೆ ನಂದಿನಿ ಈ ಮದುವೆ ಕೊಟ್ಟಿದ್ರು, ಈಗ ಮಧ್ಯದಲ್ಲಿ ನೀವು ಬಂದಿರೋದ್ರಿಂದ ಸಿದ್ಧಾರ್ಥಕ್ಕೆ ಅನ್ಯಾಯ ಆಗಲ್ವಾ? ಸಿದ್ಧಾರ್ಥಕ್ಕೆ ಓದಿರೋ ಶ್ರೀಮಂತ ಹುಡುಗಿನ ನಾನು ಹುಡುಕ್ಕೊಡ್ತೀನಿ.
ಹಾಗೆ ಪ್ರೀತಮ್ಗೆ ನಂದಿನಿಗಿಂತ ಒಳ್ಳೆ ಹುಡುಗಿನ ನಾನು ಹುಡುಕೊಂಡೆ ಆಗ್ಬೋದಾ? ಆದರೆ ನಂದಿನಿ ಪ್ರೀತಮ್ ಒಬ್ರಿಗೊಬ್ರು ತುಂಬಾ ಪ್ರೀತಿಸ್ತಾರೆ ಪೊನ್ನಪ್ಪ. ಸಿದ್ಧಾರ್ಥ್ ಹುಟ್ಟೋಕ್ ಮುಂಚೆನೆ ಅವನಪ್ಪನ ಅವನಿಂದ ಕಿತ್ಕೊಂಡೆ, ಈಗ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟು ನಂದಿನಿನೂ ಕಿತ್ಕೊಳ್ಳ, ನನ್ನ ತಾಯಿ ತಂಗಿನ ಮತ್ತೆ ಕಳ್ಕೊಳ್ಳ. ದೇವರ ತರ ಬಂದು ಈಗಾಗಲೇ ಒಂದು ಸಹಾಯ ಮಾಡಿದ್ದೀನಿ, ಮತ್ತೆ ಕೇಳ್ಕೊತಾ ಇದ್ದೀನಿ. 26 ವರ್ಷದ ನಂತರ ನಾಳೆ ನನ್ನ ತಾಯಿ ತಂಗಿ ಈ ಮನೆಗೆ ಕಾಲಿಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಸಂತೋಷಕ್ಕೆ ಬಣ್ಣ ಹಾಕ್ಬೇಡಿ ಸರ್. ನಂದಿನಿನ ಮರ್ತು ಬಿಡು ಪ್ರೀತಮ್. ಡ್ಯಾಡ್ ಪೊನ್ನಪ್ಪವ್ರ ಕತೆ ಕೇಳಿ ಎಮೋಷ್ನಲ್ ಆಗ್ಬಿಟ್ರ ಡ್ಯಾಡ್. ಡ್ಯಾಡ್ ಒಂದು ಕೆಲಸ ಮಾಡು, ನಂದಿನಿ ಹತ್ರ ಮಾತಾಡಿ ಅವಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ಬಿಡೋಣ. ನಂದಿನಿನ ನಮ್ಮ ಜೊತೆ ಕರ್ಕೊಂಡು ಹೋದರೆ ಅವಳು ಅವಳ ಫ್ಯಾಮಿಲಿನ ಕಳ್ಕೊತಾಳೆ, ಅದಕ್ಕೆ ನಾವೇ ಕಾರಣ ಆಗ್ತೀವಿ. ಈ ಮದುವೆಯಿಂದ ಒಂದಾಗ್ತಿರೋ ಪೊನ್ನಪ್ಪನ ಫ್ಯಾಮಿಲಿ ಮತ್ತೆ ಹೊಡೆದೋಗುತ್ತೆ, ಅದಕ್ಕೂ ನಾವೇ ಕಾರಣ ಆಗ್ತೀವಿ. ಡ್ಯಾಡ್ ಬಟ್ ನಂದಿನಿ ಸಿಕ್ಕಲಿಲ್ಲ ಅಂದ್ರೆ ನನ್ನ ಹೃದಯ ಹೊಡೆದೋಗುತ್ತೆ ಡ್ಯಾಡ್. ಪ್ರೀತಿಗಿಂತ ಮಾನವೀಯತೆ ದೊಡ್ಡದು. ನೋ 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 ನೋ, ನನಗೆ ಅದೆಲ್ಲ ಗೊತ್ತಿಲ್ಲ ಡ್ಯಾಡ್. ನನಗೆ ನಂದಿನಿ ಬೇಕಷ್ಟೇ ಡ್ಯಾಡ್. ಐ ಡೋಂಟ್ ಬಿಲೀವ್ ಇನ್ ದಿಸ್ ಸ್ಯಾಕ್ರಿಫೈಸ್ ಬುಲ್ಶಿಟ್ ಅಂಡ್ ಆಲ್ ಡ್ಯಾಡ್. ನೀವೆಲ್ಲ ಸತ್ತೋಗಿರೋ ನಮ್ಮ ಅಮ್ಮ ಎದ್ ಬಂದು ಹೇಳಿದ್ರು ನನ್ನ ನಂದಿನಿ ನೀನು ಬಿಡಲ್ಲ. ಪ್ರೀತು ನೋ ಡ್ಯಾಡ್ ನೋ, ನಂದಿನಿ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ ಅಂದರೆ ಕೇಳಲ್ಲ ಅಷ್ಟೇ. ನೋ ನೋ ಡ್ಯಾಡ್, ಹಠದಲ್ಲಿ ನಾನು ನಿಮ್ಮ ಮಗ ಅಲ್ಲ ನಿಮ್ಮ ಅಪ್ಪ. ನೀವು ಒಪ್ತಾ ಇದ್ರು ಸರಿ ನಂದಿನಿ ಕರ್ಕೊಂಡು ಹೋಗ್ತಾ ಇರ್ತೀನಿ. ಎಸ್ ಐ ಆಮ್ ಶೋರ್, ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ಎನಿಬಡಿ. ನಂದಿನಿ ಬಿಡ ಮಾತೇ ಇಲ್ಲ. ಪ್ರೀತಮ್ ಒಳಗೆ ಬಾ. ಬೆಂಗಳೂರು ಹುಡುಗ, ಮಡಿಕೇರಿ ಮಳೆನ ಎಂಜಾಯ್ ಮಾಡ್ತಿದ್ಯಾ? ಅಂಕಲ್ ನಮ್ಮ ಪಪ್ಪನ ಹತ್ರ ಮಾತಾಡಿದ್ರ? ಈಸ್ ಬೇಗ ಮಾತಾಡಿ ಅಂಕಲ್, ನಾಳೆ ಬೆಳಿಗ್ಗೆ ಸಿದ್ಧಾರ್ಥ ಬೇರೆ ಬರ್ತಿದ್ದಾನೆ. ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ಯಾ ಶೋರ್, ದೊಡ್ಡ ಅಮೇರಿಕನ್ ಸರ್ಜನ್ನ ಮದುವೆ ಆಗ್ತಿದ್ಯಾ? ಎವ್ರಿಥಿಂಗ್ ವಿಲ್ ಬಿ ಫೈನ್. ಅಂಕಲ್ ಇವ್ರಿಗೆ ಸ್ವಲ್ಪ ಸೀರಿಯಸ್ನೆಸ್ ಕಲಿಸಿ. ಐ ಆಮ್ ಸೀರಿಯಸ್ ನಂದಿನಿ. ಆ ಫಾಲ್ಸ್ ಹತ್ರ ನೀನು ಹೇಳಿದ್ದು ನಿಜ, ಈ ಲವ್ ಕಮಿಟ್ಮೆಂಟು ಎಲ್ಲ ನನಗೆ ಸೂಟೇ ಆಗಲ್ಲ. ನನ್ನ ಪ್ರಪೋಸಲ್ನ ಒಪ್ಕೊಂಡು 4 ದಿನಕ್ಕೆ ನೀ ನನಗೆ ಬೋರ್ ಆಗ್ಬಿಟ್ಟೆ. ಒಂದು ಕೆಲಸ ಮಾಡು, ಆರಾಮಾಗಿ ಸಿದ್ಧಾರ್ಥನ ಮದುವೆ ಆಗು. ನಿನಗೆ ಬೋರ್ ಆದಾಗ ಈ ಟೆಂಪ್ರವರಿ ಬಾಯ್ ಫ್ರೆಂಡ್ಗೆ ಫೋನ್ ಮಾಡು, ಯಾವುದಾದ್ರೂ ಕಂಟ್ರಿಗೆ ಹೋಗಿ ಎಂಜಾಯ್ ಮಾಡ್ಕೊಂಬೋಣ. ಗೊತ್ತಿತ್ತು ಗೊತ್ತಿತ್ತು,
ನಿನ್ನಂಥವನ್ನ ನಂಬದ್ನಲ್ಲ, ನನ್ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ತಪ್ಪು ನಿಂದಲ್ಲ, ಮಗ ಏನೇ ಮಾಡಿದ್ರು ಸರಿ ಅಂತ ಸಪೋರ್ಟ್ ಮಾಡ್ತಾರಲ್ಲ ಈ ನಿಮ್ಮಪ್ಪಂದು. ಲೈಫ್ನಲ್ಲಿ ಯಾವತ್ತು ನನಗೆ ನಿನ್ ಮುಖ ತೋರಿಸ್ಬೇಡ. ಆಗ್ಲೇ ಒಂದು ಬಾಟ್ಲು ಕುಡ್ದಾಯ್ತು, ಸಾಕು ಹೆಂಗ್ಸು. ಬಳೆಗೆ ಗುಡ್ಡ ಎಲ್ಲ ಕೊಟ್ಟು ರೋಡ್ ಬಾಟಲ್ಸಿದ್ದೆ ಸರ್, ವಾಪಸ್ ಹೋಗಿ. ಇದು ಪ್ರೀತಮ್ ಎಲ್ಲೋಗ್ತಿದ್ಯಾ? ಒಂದು ನಿಮಿಷ. ಪ್ರೀತು, ಹೇ ಪ್ರೀತು. ಡ್ಯಾಡ್, ಈ ರೋಡ್ ಇಲ್ಲಿಂದ ರಾಜಸ್ಥಾನದವರೆಗೂ ಬ್ಲಾಕ್ ಆಗಿದೆ ಅನ್ಸುತ್ತೆ. ರಾಜಸ್ಥಾನ, ಇವನು ನಂದಿನಿ ಡೆಸರ್ಟ್ ಕ್ಯಾಮಲ್, ವೈಟ್ ಟು ಡ್ರಿಂಕ್, ರೆಂಟೆಡ್ ಬೈಕ್, ಲೇಡೀಸ್ ಟ್ಯಾಬ್ಲೆಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಓ ನೋ 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 ನಂದು ನೋ ನಂದು. ಡ್ಯಾಡ್ ಸೆಟ್ ನೋ, ಐ ಸೆಟ್ ನೋ, ದರ್ಸೋ ಫುಲ್ ಆ್ಯಂಡ್ ಫೈನ್. ಪ್ರೀತಮ್ ಫಸ್ಟ್ ಅಡುಗೆಳಿ. ಡ್ಯಾ, ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಡ್ಯಾಡ್ ಪ್ರೀತಮ್ ಲವ್ಸ್ ನ್ಯೂ ಎಕ್ಸ್ಪೀರಿಯನ್ಸ್. ಡ್ಯಾಡ್ ನ್ಯೂ ಎಕ್ಸ್ಪೀರಿಯನ್ಸ್. ಇಷ್ಟು ದಿನ ಫಾಲಿಂಗ್ ಇನ್ ಲವ್, ಫಾಲಿಂಗ್ ಇನ್ ಲವ್, ಆದ್ರೆ ಇವತ್ತು ಫೇಲಿಂಗ್ ಇನ್ ಲವ್, ಫೇಲಿಂಗ್ ಇನ್ ಲವ್. ಡ್ಯಾಡ್, ಲವ್ ಬೋರ್ ಆಯಿತು ಅಂತ ಹುಡುಗಿನ ಬಿಡ್ತಿದ್ದೆ, ಈಗ ಲೈಫೇ ಬೋರ್ ಆಗ್ತಿದೆ. ಏನ್ ಬಿಡ್ಲಿ ಡ್ಯಾಡ್, ಏನ್ ಬಿಡ್ಲಿ. ಒಲುಮೆಗೆ ನೋವೆ ಬೇಕೆ, ಹೃದಯವು ಸುಡಲೇಬೇಕೆ, ಹಠ ಮಾಡಿ ಜೀವ ದಣಿದಿದೆ, ಒಳಗೊಳಗೆ ಬಿಕ್ಕಿ ಅಡುತ್ತಿದೆ, ಅಣೆಯ ಬರಹ ಅಳಿಸುವಂತೆ ಸುರಿಗೆ ಮಳೆಯೇ. ಲೈಫಲ್ಲ ಅವನ ಎಕ್ಸೈಟ್ಮೆಂಟ್ನ ಯಾರು ಕಿತ್ಕೋಬಾರ್ದು, ನಾನು ಕೂಡ. ಡ್ಯಾಡ್, ಲವ್ ಯು ಡ್ಯಾಡ್, ಯು ಆರ್ ದ ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್. ಎಂತ ಮಗ ನಾನೇನು, ಲೈಫಲ್ಲಿ ಮೊದಲನೇ ಸಲ ಅಪ್ಪನ ಹೆಸರು ಕನಬರಿಸ್ತಾ ಇದೆಯಾ? ಹೌದು, ನಿಮ್ಮಪ್ಪ ನಿನ್ನ ಪ್ರೀತಿನ ಕಿತ್ಕೊಂಡಿದ್ದೀನ. ನಿನಗೆ ನೋವು ಕೊಡ್ತಾರೋ ಈ ಅಪ್ಪನ್ನೇ ಕನಸಲ್ಲೋ, ಐ ಲವ್ ಯು ಅಂತಿದ್ಯಲ್ಲೋ, ನಾನಲ್ಲ ಕಣೋ ಬೆಸ್ಟ್ ಡ್ಯಾಡ್. ಯು ಆರ್ ದ ಬೆಸ್ಟ್ ಸನ್ ಇನ್ ದ ವರ್ಲ್ಡ್, ಯು ಆರ್ ದ ಬೆಸ್ಟ್ ಸನ್ ಇನ್ ದ ವರ್ಲ್ಡ್. ಪ್ರೀತು, ನೀನು ಎಚ್ಚರವಾಗಿದ್ದಾಗ ಸಾರಿ ಕೇಳೋಷ್ಟು ಧೈರ್ಯ ನನಗಿಲ್ಲ.
ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪ್ರೀತಮ್, ನನ್ನ ಕ್ಷಮಿಸ್ಬಿಡು. ನಂದಿನಿಪುರಪ್ಪ ತಾನೆ? ನೋಡಿದ ನೆನಪು, ಇನ್ನೂ ಹಾಗೆ ಇದ್ದೀರಾ? ಹೈಟು, ವೆಯ್ಟು, ಸ್ಮೈಲು, ಸ್ಟೈಲು ಏನೂ ಚೇಂಜ್ ಆಗಿಲ್ಲ. ಹೌದು, ನಿಮ್ಮ ಚಿರಯೌವನದ ರಹಸ್ಯ ಏನ್ರಿ? ಓ ಕರೆಕ್ಟ್, ಈ ನಿಮ್ಮ ಸ್ಮೈಲೇ ನಿಮ್ಮ ಸೀಕ್ರೆಟು. ಹೌದು, ಒಬ್ಬರೇ ಇದ್ದೀರಾ? ಮಾವ ಅಮ್ಮ ಎಲ್ಲ ಎಲ್ಲಿ? ಅವರೆಲ್ಲ ಸಿಟಿಲಿ ಶಾಪಿಂಗ್ ಅಲ್ಲಿದ್ದಾರೆ, ಆನ್ ದಿ ವೇ ಜಾಯ್ನ್ ಆಗ್ತಾರೆ. ಬಾ. ಓಕೆ. ಒಂದಷ್ಟು ದಿನ ಎಲ್ಲಾದ್ರೂ ಹೊರಗೆ ಹೋಗಿ ಬಾ, ಮೈಂಡ್ ಫ್ರೆಶ್ ಆಗಿದೆ. ಓಕೆ.
ನಂದಿನಿ, 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 ನಂದಿನಿ. ಸಿದ್ಧಾರ್ಥ ಮಾವ, ನಂದಿನಿ ಹೇಗಿದ್ದಾಳೆ? ಡ್ಯಾಡ್, ಕೊನೆದಾಗ ಒಂದ್ಸಲ ನಂದಿನಿ ನೋಡ್ಕೊಂಡ್ ಬಂದ್ಬಿಡ್ಲ. ಹೋಗು. ನಯನದಿ ಕಂಡ ಕನಸು ಅನಿಗಳ ರೂಪ ತಾಳಿ ಬರಬಹುದೆ ಹೇಳು ಕರೆಯದೆ ಅಳಬಹುದೆ ನೋವು ಕರಗದೆ ಕೊರಳೇರದ ದನಿಯು ನಾನು ನೀನು ಇರದೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಅಳ್ತಾ ಇದ್ದಾರೆ ಅಷ್ಟೇ. ಹೇ, ಅಷ್ಟೇ, ಬೇರೇನು ಇಲ್ಲ. ಬಾ ಬಾ. ಪ್ರೀತಮ್, ಪ್ರೀತಮ್. ನಂದಿನಿ, ಕನಸನು ಏನಾಯ್ತು, ಯಾಕೀಗ ಆಡ್ತಿದ್ಯಾ? ಅದಕ್ಕುತ್ರ ಹೇಳ್ಬೇಕಾಗಿರೋದು ಅವಳಲ್ಲ ಸಿದ್ಧಾರ್ಥ, ನಿಮ್ ಮಾವ. ಸತ್ಯನ ಇನ್ನು ಮುಚ್ಚಿಡಕ್ಕಾಗಲ್ಲ ಅಣ್ಣ, ನಿಜ ಹೇಳು. ಪ್ರೀತಮ್ ತಂದೆ ಮನಸ್ಸು ಮಾಡಿದ್ರೆ ನಂದಿನಿ ಪ್ರೀತಮ್ ಸೇರೋದನ್ನ ನಾವ್ ಯಾರು ತಡೆಯಕ್ ಆಗ್ತಿರ್ಲಿಲ್ಲ ಅಣ್ಣ. ಆದ್ರೆ ಅವರು ನಮ್ ಫ್ಯಾಮಿಲಿ ಸಂತೋಷಕ್ಕೋಸ್ಕರ ಅವ್ರ ಸಂತೋಷನ ತ್ಯಾಗ ಮಾಡಿದ್ದಾರೆ, ಅದೇ ಅಲ್ವಣ್ಣ ನಿಜವಾದ ಪ್ರೀತಿ. ನಾನ್ ನನ್ನ ಪ್ರೀತಿನ ಕಳ್ಕೊಂಡ್ ಕೊರಕ್ದ ಹಾಗೆ
ನಂದೆ ನೀನು ಜೀವನ ಪೂರ್ತಿ ಕೊರಗೋದ್ ಬೇಡ. ಪ್ರೀತಿನ ಪ್ರೀತಿಯಿಂದ ಮಾತ್ರ ಗೆಲ್ಲೋಕ್ ಸಾಧ್ಯ ಅಂತ ನೀವು ತಂದೆ ಮಗ ಇಬ್ಬರೂ ಪ್ರೂವ್ ಮಾಡ್ಬಿಟ್ರಿ. ಅಷ್ಟೇ ಅಲ್ಲ, ನನಗಿದ್ದ ಡೌಟ್ ನ ಕೂಡ ನೀವು ನಿಜ ಅಂತ ಪ್ರೂವ್ ಮಾಡ್ಬಿಟ್ರಿ. ನಾಳೆ ನಮ್ಮ ಮ್ಯಾರೇಜ್ ಆನಿವರ್ಸರಿ, ಹೇಗೆ ಒಂದು ವರ್ಷ ಕಳೀತು ಅಂತಲೇ ಗೊತ್ತಿಲ್ಲ. ಹಾಗೆ ಒಂದೇ ವರ್ಷಕ್ಕೆ ನೀನು ಯಾಕೆ ಬೋರ್ ಆದೆ ಅಂತಲೂ ಗೊತ್ತಿಲ್ಲ. ಸೊ ನಿನಗೆ ಬೋರ್ ಆದರೆ ಬ್ರೇಕಪ್ ಅಷ್ಟೇ ತಾನೇ? ಲೆಟ್ಸ್ ಬ್ರೇಕಪ್. ಥ್ಯಾಂಕ್ಸ್, ನನ್ನ ಇಷ್ಟು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವಿ ವಿಲ್ ಬಿ ಗುಡ್ ಫ್ರೆಂಡ್ಸ್ ಫಾರ್ ಎವರ್. ಓಕೆ, ಟೇಕ್ ಕೇರ್, ಬಾಯ್. ಮಿಸ್ ಕಾಲ್ ಕೊಟ್ಟಲ್ಲ, ಯಾಕೆ? ನಾನು ಫೋನೇ ತಂದಿಲ್ಲ. ಆ್ಯನಿವರ್ಸರಿಗೆ ಒಂದು ಚಿಕ್ಕ ಶಾಕ್ ಕೊಡೋಣ ಅಂದ್ಕೊಂಡೆ, ಬಟ್ ನೀನೇ ನನಗೆ ದೊಡ್ಡ ಶಾಕ್ ಕೊಟ್ಬಿಟ್ಟೆ. ಯಾವತ್ತೋ ಒಂದಿನ ನನಗೆ ನಾನೇ ಬೋರ್ ಆಗ್ಬೋದೇನೋ, ಬಟ್ ನೀನು ಯಾವತ್ತೂ ಬೋರ್ ಆಗಲ್ಲ ನಂದೇನೆ. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ, ಮನದ ಪ್ರತಿಗಲ್ಲಿಯೊಳಗು ನಿನದೆ ಮೆರವಣಿಗೆ, ಕನಸಿನ ಕುಲುಮೆಗೆ ಉಸಿರನು ಊದುತ್ತ ಕಿಡಿ ಹಾರುವುದು ಇನ್ನೂ ಖಚಿತಾ.